ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜನಗಳ ಪ್ರಾಣ ಹೋಗ್ತಾ ಇದ್ರು, ನಿಮ್ಮಂತ ಮಿನಿಸ್ಟರ್ ದಾರಿ ಮಾಡ್ಕೊಡ್ಬೇಕು ಅಂತ ಯಾವ ಕಾನೂನಲ್ಲಿ ಇಲ್ಲ. ಎಮರ್ಜೆನ್ಸಿ ಟೈಮ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಬಂದ್ರು ನಾನು ಮಾಡೋದು ಇಷ್ಟೇನೆ. ರಾಷ್ಟ್ರಗಳ ಮಿನಿಸ್ಟರ್ ಒಳಗಡೆ ಯಾರ್ಯಾರು ಇದ್ದಾರೆ? ಒಳಗಡೆ ಯಾರು ಇಲ್ಲ ಸರ್. ಪೊಲೀಸ್ ಯಾರು ಗುಲಾಮರಲ್ಲ. ಈ ಕಾಫಿ ದೇಶದ ರಕ್ಷಣೆ ಗುರುತು. ಅಶೋಕ ಚಕ್ರ ಇರೋ ಈ ಬೆಲ್ಟ್ ಯಾಕೆ ಕೊಟ್ಟಿದಾರೋ ಗೊತ್ತಾ? ಇನ್ಸೆಟ್ ಮಾಡ್ಕೊಂಡು ಸ್ಟೈಲ್ ಆಗಿ ಓಡಾಡೋಕ್ಕಲ್ಲ, ಅನ್ಯಾಯ ಎದುರಿಸ್ತೀನಿ. ನಿಮ್ಮ ಮಕ್ಕಳನ್ನು ಕಿಡ್ನಾಪ್ ಮಾಡಿದಾಗ ಪೊಲೀಸ್ ಬೇಕು, ಎಲೆಕ್ಷನ್ ನಡಿಬೇಕಾದ್ರೂ ಪೊಲೀಸ್ ಬೇಕು, ನೀವು ಎಲೆಕ್ಷನ್ ನಲ್ಲಿ ಗೆದ್ರೂ ಪೊಲೀಸ್ ಬೇಕು, ಸೋತು ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ರೂ ಪೊಲೀಸ್. ಹೆಗ್ಡಿ, ನೀವ್ ಹೇಳ್ತಾ ಇದೆಯಲ್ಲ, ಸತ್ ಮೇಲೆ ಡ್ಯೂಟಿ ತಯಾರಾಗ್ತೀನಿ ಅಂತ. ಏನಿದಲ್ಲ, ಏನು ಪ್ರಮಾಣ ಮಾಡು, ಡ್ಯೂಟಿ ತಯಾರಾಗ್ತೀನಿ ಅಂತ. ಬ್ಲಾಕ್ ಟೈಗರ್ನ ಉಳಿಸ್ಬೇಡ. ನಾನ್ ನಿಜ ಹೇಳಿದ್ರೆ ನನ್ನ ಹೆಂಡತಿ ಮಕ್ಕಳೆಲ್ಲ ಸಿಕ್ತಿರ್ಲಿಲ್ಲ ಸರ್. ನೋಡಿ ಸರ್, ನೋಡಿ ಸರ್, ಹೇಳಿ ಸರ್, ಹೇಳಿ ಸರ್, ನಾನು ಮಾಡಲಿ, ಹೇಳಿ ಸರ್, ನಾನು ಮಾಡಲಿ ಸರ್. ಪ್ರತಾ, ಒಬ್ಬ ಪೊಲೀಸ್ ಆಫೀಸರ್ಗೆ ಸೆಂಟಿಮೆಂಟ್ ಇರಬಾರ್ದು. ಸೆಂಟಿಮೆಂಟ್ ಇದ್ರೆ ಪೊಲೀಸ್ ಆಫೀಸರ್ ಆಗ್ಬಾರ್ದು. ನನ್ನ ಸ್ವಾರ್ಥಕ್ಕೆ ನ್ಯಾಯಾನ ಬಲಿ ಕೊಡುವ ಅಧಿಕಾರ ಯಾರಿಗೂ ಇಲ್ಲ ಪ್ರತಾ, ಯಾರಿಗೂ ಇಲ್ಲ. ಕ್ಷಮಿಸಿ ಸರ್. ನಿನಗೆ ಕ್ಷಮೆ ಇದೆ. ಏನ್ ಗೊತ್ತಾ, ಬೆಟರ್ ಯು ಡಿಸೈನ್ ಯುವರ್ ಜಾಬ್. ಯೆಸ್, ಯು ಆರ್ ಅನ್ಫಿಟ್ ಟು ಬಿ ಎ ಪೊಲೀಸ್ ಆಫೀಸರ್. ರಿಮೂವ್ ಇಟ್, ಐ ಸೇ, ರಿಮೂವ್ ಇಟ್, ರಿಮೂವ್ ಇಟ್. ಏ ಸತ್ಯ ಧರ್ಮ, ಇವತ್ತು ಈ ಸಮಾಜನ ನೀವು ಅಳಿಸ್ತಾ ಇದ್ದೀರ, ಆದ್ರೆ ಆವತ್ತು ನೀವು ಹುಟ್ಟಿದಾಗ ನೀವು ಅಳ್ತಾ ಇದ್ರಿ ಕಣ್ರು. ಆವಾಗ ಈ ತಾಯಿ, ನನ್ ಮಗು ಅಳ್ಬಾರ್ದು ಅಂತ ಇದ್ರೆ ಉಳಿಸಿ ಹಾಲು ಕೊಡ್ತೀವಿ. ನೀ ಪ್ರಾಣ ಕೊಟ್ಟಾದ್ರು ನನ್ ಮಗನ್ ಪ್ರಾಣ ಉಳಿಸ್ತೀನಿ ಅಂತ ಹೇಳಿದ್ದೆ, ಯಾಕೆ ಉಳಿಸ್ಲಿಲ್ಲ ಅಂತ ಕೇಳ್ತೀನಿ ಅನ್ಕೊಂಡ್ಯ? ಇಲ್ಲ, ನಾನ್ ಕೇಳಲ್ಲ. ಆದ್ರೆ ನನ್ಗೊಂದೇ ಒಂದ್ ದುಃಖ, ಇಂಥ ಒಬ್ಬ ಮಗನಿಗೆ ಜನ್ಮ ಕೊಡ್ತಾರಲ್ಲ, ಇನ್ನೂ ಹತ್ತಾರು ಮಕ್ಕಳಿಗೆ ಜನ್ಮ ಕೊಟ್ಟಿದ್ರೆ ನಿನ್ನಂತ ನಿಷ್ಠಾವಂತ ಅಧಿಕಾರಿಗಳಿಗೆ ಅವರನ್ನು ಬಲಿ ಕೊಡ್ತಿದ್ದಾಗ. ಲಯನ್ ಇಸ್ ದ ಕಿಂಗ್ ಆಫ್ ದ ಫಾರೆಸ್ಟ್. ಇಲ್ಲಿ ಕಾಣ್ತಾ ಇರೋ ಈ ಮೂರು ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ, ಕಾಣದೇ ಇರೋ ಆ ನಾಲ್ಕನೇ ಸಿಂಹನೇ ಈ ಪೊಲೀಸ್. ರಾಜ್ಯದಲ್ಲಿ ನಡೆಯುತ್ತಿದ್ದ ಹಲವಾರು ಹಿಂಸಾಚಾರ, ಅತ್ಯಾಚಾರ, ಕೊಲೆ ದರೋಡೆಗಳಿಗೆ ಶೋಭರಾಜ್ ಅಲಿಯಾಸ್ ಬ್ಲಾಕ್ ಟೈಗರ್ ಕಾರಣ ಎಂದು ಸಾಕ್ಷ್ಯಾಧಾರಗಳ ಮೂಲಕ ರುಜುವಾತಾಗಿರುವುದರಿಂದ ಅಪರಾಧಿಗೆ ಭಾರತದ ದಂಡ ಸಂಹಿತೆಯ ಪ್ರಕಾರ ಮರಣದಂಡನೆಯನ್ನು ವಿಧಿಸಲಾಗಿದೆ. ಇಂತಹ ಉಗ್ರಗಾಮಿಯನ್ನು ಹಿಡಿದು ನ್ಯಾಯಾಲಯಕ್ಕೆ ಒಪ್ಪಿಸಿದ ಅಗ್ನಿಯ ಸಾಹಸವನ್ನು ಸರ್ಕಾರವು ಅಭಿನಂದಿಸುತ್ತದೆ.
ಕಾಂಗ್ರ್ಯಾಚುಲೇಷನ್ ಸರ್, ನಿಮ್ಮಂತ ಜನಪ್ರಿಯ ಮುಖ್ಯಮಂತ್ರಿಗಳು ಇರೋದ್ರಿಂದಲೇ ಬ್ಲ್ಯಾಕ್ ಟೈಗರ್ ಅಂತ ನಟೋರಿಯಸ್ ಕ್ರಿಮಿನಲ್ ನ ಸೆರೆ ಹಿಡಿದು ಅವನಿಗೆ ಶಿಕ್ಷೆ ಕೊಡೋಕೆ ಸಾಧ್ಯವಾಯಿತು. ವಿ ಆರ್ ಗ್ರೇಟ್ಫುಲ್ ಟು ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಅಭಿನಂದನೆ ಹೇಳಬೇಕಾಗಿರೋದು ನನಗಲ್ಲ, ಕರ್ತವ್ಯನೇ ತನ್ನ ಉಸಿರು ಅಂತ ತಿಳ್ಕೊಂಡಿರೋ ದ ರಿಯಲ್ ಕಾಪ್ ನಾಲ್ಕನೇ ಸಿಂಹ ಅಗ್ನಿಗೆ. ಅಗ್ನಿ ಯಾವತ್ತು ಅಭಿನಂದನೆಗೆ ಮತ್ತು ಹೊಗಳಿಕೆಗೆ ಪ್ರಾಮುಖ್ಯತೆ ಕೊಟ್ಟವನೇ ಅಲ್ಲ ಸರ್, ಮೂರ್ ಹೊತ್ತು ಡ್ಯೂಟಿ ಡ್ಯೂಟಿ ಅಂತಲೇ ಇರ್ತಾನೆ. ಈಗಲೂ ಕೂಡ ಒಂದು ಸ್ಪೆಷಲ್ ಅಸೈನ್ಮೆಂಟ್ ಮೇಲೆ ಹೋಗಿದ್ದಾನೆ. ಇಸ್ ಇಟ್? ಯೆಸ್. ಎಲ್ಲಿ? ಮೊದಲನೇ ಟಾರ್ಗೆಟ್ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿರುವ ವಿಧಾನಸೌಧ, ಎರಡನೇದು ಮೈಸೂರಲ್ಲಿರುವ KRS, ಮೂರನೇದು ಮಂಗಳೂರು ಹಾರ್ಬರ್. ಶಬಾಶ್. ಅಂದುಕೊಂಡ ಡೇಟ್ಗೆ ಅಂದುಕೊಂಡ ಟೈಮ್ಗೆ ಬ್ಲಾಸ್ಟ್ ಆಗಬೇಕು. ಕರ್ನಾಟಕದಲ್ಲಿ ಸಿಡಿಯೋ ಬಾಂಬ್ ಶಬ್ದ ಎಲ್ಲಿ ಎಲ್ಲಿ ಕೇಳಿಸ್ಬೇಕು. ಇಂಡಿಯಾ ಶೇಕ್ ಆಗ್ಬೇಕು. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ಉತ್ಕಲ ವಂಗ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೇ ಜಾಗೆ ತವ ಶುಭ ಆಶಿಷ ಮಾಗೆ ಗಾಹೇ ತವ ಜಯ ಗಾಥ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ 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 ಹೇ ಇಂಡಿಯಾನ ಬ್ಲಾಸ್ಟ್ ಮಾಡ್ತೀಯಾ? ಇಂಪಾಸಿಬಲ್. ಇಂಡಿಯಾ, ಮೈ ಮದರ್ ಇಂಡಿಯಾ, ಒಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಸುಭ್ರಜ್ಯೋತ್ಸ್ನ ಪುಲಕಿತ ಯಾಮಿನಿ ಪುಲ್ಲ ಕುಸುಮಿತ ದ್ರುಮದಳ ಸೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ದೇ ಮಾತರಂ. ಗಂಡು ಮೆಟ್ಟಿದ ಈ ಕೆಚ್ಚೆದೆಯ ಕನ್ನಡ ನಾಡಲ್ಲಿ ಹುಟ್ಟಿದಂತಹ ಕನ್ನಡದ ಕಣ್ಮಣಿಗಳಾದ ಎಷ್ಟೋ ವೀರರು ಧೀರರು ಶೂರರು ಪೊಲೀಸ್ ಅಧಿಕಾರಿಗಳು, ನಿಮಗೆಲ್ಲರಿಗೂ ಇದೋ ನನ್ನ ಪೊಲೀಸ್ ಸಲ್ಯೂಟ್ 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 ಸಲ್ಯೂಟ್. ಪ್ಲೀಸ್ ಪ್ಲೀಸ್ ನೋ ನೋ ಪ್ಲೀಸ್ ನೋಡಿ, ನನಗೆ ಈ ಫೋಟೋಗಳು ಪಬ್ಲಿಸಿಟಿ ಎಲ್ಲ ಇಷ್ಟ ಇಲ್ಲ. ನನ್ನ ಡ್ಯೂಟಿ ನಾ ಮಾಡ್ದೆ ಅಷ್ಟೇ. ಜಸ್ಟ್ ಲೀವ್ ಮಿ ಅಲೋನ್. ಐ ಸೆಡ್ ನೋ. ಐ ಆಮ್ ಸಾರಿ ಸರ್. ಇಟ್ಸ್ ಆಲ್ ರೈಟ್. ಯು ಆರ್ ಎ ರಿಯಲ್ ಹೀರೋ ಸರ್. ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸೋರು ಯಾರೇ ಆಗಿರಲಿ ಎಲ್ಲರೂ ಹೀರೋಗಳೇ. ನೀವು ನಿಜವನ್ನು ನಿರ್ಭಯವಾಗಿ ಬರೆಯಿರಿ, ದೇಶವನ್ನು ಮುನ್ನಡೆಸಿರಿ. ದೇಶ ನಮಗೇನು ಮಾಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನ್ ಮಾಡಿದೀವಿ ಅನ್ನೋದು ಮುಖ್ಯ. ಲುಕ್, ಎನಿ ಟೈಮ್ ಎನಿ ಪ್ಲೇಸ್ ಎನಿವೇರ್ ಎನಿ ಪ್ರಾಬ್ಲಮ್ ಸದಾ ನಿಮ್ಮ ಸೇವೆಗೆ ಪೊಲೀಸ್ ಇರುತ್ತೆ. ಮೈ ನಂಬರ್ 9886-22818. ದೇವ್ರೇ, ನ್ಯಾಯಕ್ಕಾಗಿ ಒಬ್ಬ ಮಗನ್ನ ಕಳ್ಕೊಂಡೆ, ಆದ್ರೆ ನೀನು ನ್ಯಾಯಕ್ಕಾಗಿ ಹೋರಾಡೋ ಇನ್ನೊಬ್ಬ ಮಗನ್ನ ಕರುಣಿಸಿದ್ದೀಯ. ಅವನಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು
ಯಾವಾಗ್ಲೂ ವಿಜಯವಂತನಾಗಿ ಮಾಡುತ್ತಂದೆ. ದೇವ್ ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಅಗ್ನಿ, ನಿನಗೆ 100 ವರ್ಷ ಆಯ್ಸು. ಈಗ ತಾನೆ ದೇವ್ರ ಹತ್ರ ನಿನ್ ಬಗ್ಗೆ ಬೇಡ್ಕೊತಾ ಇದ್ದೆ. ಏನಮ್ಮ ಅಂತದ್ದು ಕೇಳ್ಕೊಂಡೆ ದೇವ್ರ ಹತ್ರ? ಈ ತಾಯಿ ಆಶೀರ್ವಾದ ಇರೋ ತನಕ ಈ ನಿನ್ನ ಮಗನ್ನ ಯಾರು ಏನು ಮಾಡಕ್ಕಾಗಲ್ಲಮ್ಮ. ಜಯ ಸಾಧಿಸಿ ಬಂದಿದ್ದೀನಮ್ಮ. ನೀನ್ ಗೆದ್ದು ಬಂದೇ ಬರ್ತೀಯ ಅನ್ನೋ ನಂಬಿಕೆ ನನ್ಗಿತ್ತಪ್ಪ. ಕರ್ತವ್ಯದ ನಿಷ್ಠೆ, ನ್ಯಾಯ, ನೀತಿ, ಧರ್ಮನೇ ದೇವರು ಅಂತ ನಂಬ್ಕೊಂಡಿರೋ ನಿನಗೆ ಆ ಭಗವಂತ ಯಾವತ್ತೂ ಕೈ ಬಿಡಲ್ಲ. ಭಗವಂತ ಯಾವತ್ತೂ ನನ್ ಜೊತೆ ಕಣ್ಣಾಮುಚ್ಚಾಲೆ ಆಡ್ತಾನೆ ಇರ್ತಾನಮ್ಮ. ಜನ್ಮ ಕೊಟ್ಟ ತಂದೆ ತಾಯಿನ ಚಿಕ್ಕ ವಯಸ್ಸಿನಲ್ಲೇ ನನ್ನಿಂದ ದೂರ ಮಾಡಿಬಿಟ್ಟ. ತಂದೆ ತಾಯಿ ಸ್ಥಾನ ತುಂಬಿದ ನನ್ನ ಅಣ್ಣ ನನ್ನನ್ನ ಓದಿಸಿ ಸಾಕಿ ಬೆಳೆಸಿ ದೊಡ್ಡವನ್ ಮಾಡ್ದ. ಅವನ್ ಬಗ್ಗೆ ಅವನು ಯಾವತ್ತೂ ಯೋಚನೆ ಮಾಡ್ದವನಲ್ಲ. ಆದ್ರೆ ನನ್ನ ತಮ್ಮ ಹೀಗಿರಬೇಕು ಹಾಗಿರ್ಬೇಕು ಅಂತ ಆಸೆ ಪಡ್ತಿದ್ದ. ನನ್ನ ಶೋಲ್ಡರ್ ಮೇಲಿರೋ ಸ್ಟಾರ್ಗಳನ್ನು ನೋಡಿ ಆಕಾಶದಲ್ಲಿರೋ ನಕ್ಷತ್ರಗಳನ್ನು ನೋಡಿದಷ್ಟು ಸಂತೋಷ ಪಡ್ತಿದ್ದ. ಇವತ್ತು ನಾನು ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್. ಅವನು ಬದುಕಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು. ಎಲ್ಲರನ್ನೂ ಕಳ್ಕೊಂಡು ಅನಾಥ ಅಂದ್ಕೊಂಡಿದ್ದೆ. ನಿನ್ನಂತ ತಾಯಿಯ ಆಶ್ರಯ ಸಿಕ್ತು. ಅಮ್ಮ, ನಾನು ಅದೃಷ್ಟವಂತಾನೋ ದುರದೃಷ್ಟವಂತಾನೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ನನ್ನ ಅಣ್ಣ ಕೋರಿಕೆಯಂತೆ ಪೊಲೀಸ್ ಆಫೀಸರ್ ಆಗಿ ಬದುಕ್ತೀನಿ. ಪೊಲೀಸ್ ಆಫೀಸರ್ ಆಗಿ ಸಾಯ್ತೀನಿ. ಅಮ್ಮ, ಪ್ರಾಣಕ್ಕೆ ಪ್ರಾಣ ಕೊಡು ಅಂತ ನನ್ನ ಪ್ರಾಣ ಸ್ನೇಹಿತ ವಿಜಯ್ ಇದ್ದಾನೆ. ಇದಕ್ಕಿಂತ ನನಗೆ ಇನ್ನೇನ್ ಬೇಕಮ್ಮ? ಅಗ್ನಿ, ಮಗನ್ನ ಕಳ್ಕೊಂಡು ಅನಾಥೆಯಾಗಿದ್ದ ನನ್ನ ಅಮ್ಮ ಅಂತ ಕರೆದೆ, ನನಗೆ ತಾಯಿ ಸ್ಥಾನ ಕೊಟ್ಟೆ. ಈ ಜನ್ಮದಲ್ಲಿ ಮಾತ್ರ ಅಲ್ಲಪ್ಪ, ಪ್ರತಿ ಜನ್ಮದಲ್ಲೂ ನಾನೇ ನಿನ್ ತಾಯಿಯಾಗಿರ್ಬೇಕು ಅಂತ ಆಸೆ ಕಣೋ. ಕಾಲ್ ಸೆಂಟರ್ ಹುಡುಗಿ ಶಿಲ್ಪಾ ಮಾನಭಂಗ ಹಾಗೂ ಹತ್ಯೆ, ಅಪರಾಧಿ ರಾಖಿ. ಇದೊಂದು ಫೋಟೋ ಸರ್. ಅಯ್ಯೋ, ಈ ನ್ಯೂಸ್ ನಾಳೆ ಬೆಳಗ್ಗೆ ಪೇಪರ್ ನಲ್ಲಿ ಬಂದ್ರೆ ಸಂಜೆ ಪೇಪರ್ ನಲ್ಲಿ ನಾನ್ ಸತ್ತೋದೆ ಹಾಗೂ ಈ ಪ್ರೆಸ್ ಸುಟ್ಟು ಭಸ್ಮ ಆಗೋಯ್ತು ಅಂತ ಹೆಡ್ಲೈನ್ಸ್ ಅಲ್ಲಿ ಬರುತ್ತೆ. ಮೇಡಮ್ಮ, ಇಂತ ವಿಚಾರಗಳಿಗೆ ನಾವು ಮೂಗ್ ತೋರಿಸಬಾರ್ದು. ಸರ್ ಪ್ಲೀಸ್ ಸರ್, ಆಗೋದಿಲ್ಲ. ತಗೋಮ್ಮ ಸರ್. ವಾಟ್ ಯು ಮೀನ್ ಸರ್? ಸತ್ಯನ ಜನರ ತಿಳಿಸೋದೆ ನಮ್ಮ ಜವಾಬ್ದಾರಿ. ನಾವು ಪತ್ರಕರ್ತರಾಗಿ ಇದು ನಮ್ಮ ರೈಟ್ ಸರ್. ಅಂಡ್ ದಿಸ್ ಇಸ್ ಎ ವೆರಿ ಸೆನ್ಸೇಷನಲ್ ನ್ಯೂಸ್ ಸರ್. ನೋಡಮ್ಮ, ಇಂತ ನ್ಯೂಸ್ ಗಳೆಲ್ಲ ನಮ್ಗೆ ಬೇಕಾಗಿಲ್ಲಮ್ಮ. ರಕ್ಷಿತಾ ಪ್ರೇಮ್ ಯಾವಾಗ ವಿವಾಹ ಆಗ್ತಾರೆ, ಪ್ರೇಮ ಯಾವಾಗ ತಾಯಿ ಆಗ್ತಾಳೆ, ಇಂತ ವಿಷಯ ಇದ್ರೆ ತಗೊಂಬಮ್ಮ. ಪ್ಲೀಸ್ ಸರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಸಿಚುಯೇಷನ್. ಅರ್ಥ ಮಾಡ್ಕೋ. ಕಮಾನ್ ಸಂಧ್ಯಾ, ನೋಡು ಟೆನ್ಷನ್ ಮಾಡ್ಕೋಬೇಡ, ನಾನು ಇದ್ದೀನಿ. ನಿನ್ ಪ್ರಾಬ್ಲಮ್ ನಾನ್ ಸಾಲ್ವ್ ಮಾಡ್ತೀನಿ, ಓಕೆ? ಪ್ಲೀಸ್ ಬಿ ರಿಲ್ಯಾಕ್ಸ್. ಕಾಫಿ ಕುಡಿದ್ಬಿಟ್ಟು ಮನೆಗೆ ಹೋಗಿ ಆಮೇಲೆ ಯೋಚನೆ ಮಾಡೋಣ. ಸಂಧ್ಯಾ, ನಿನ್ ಹತ್ರ ಇರೋ ಎವಿಡೆನ್ಸ್ 100% ಪಕ್ಕದ. ರೋಹಿತ್, ನಿನ್ ಹಿಂದೆ ಯಾರು ಜಿಪ್ಸಿಲಿ? ಏ, ಹಿಂದೆ ತಿರುಗಿ ನೋಡ್ಬೇಡ. ಗಾಡ್, ಅವ್ರ ನನ್ನನ್ನ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ. ಇವ್ರು ಖಂಡಿತ ರಾಖಿ ಕಡೆಯವರೇ ಇರ್ಬೇಕು. ಬಾಬಾ, ಆದಷ್ಟು ಬೇಗಿಲಿಂದ ಹೊರಟೋಗೋಣ. ಚೆನ್ನಾಗಿದ್ಯಾ ಅಗ್ನಿ? ಯಾರು ಗೊತ್ತಾ? ಯಾರು? ನಮ್ಮ ಎಸ್ ಐ ಪ್ರತಾಪ್ ಮಗ. ನಮ್ಮೆ. ನಿನ್ ಹೆಸರೇನಪ್ಪ? ರಾಮು. ರಾಮು, ಗುಡ್. ಅಪ್ಪ ಚೆನ್ನಾಗಿದ್ದಾರ? ಚೆನ್ನಾಗಿದ್ದೀನಿ ಬುದ್ಧಿ, ಚೆನ್ನಾಗಿದ್ದೀರಿ. ಇಟ್ಟಿ ಅಂಗಡಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀನಿ. ರಾತ್ರಿ ಹೊತ್ತಿನಲ್ಲಿ ದೊಡ್ಡ ಮಗ ಡ್ಯೂಟಿ ಮಾಡ್ತಾನೆ, ಹಗಲು ಹೊತ್ತಲ್ಲಿ ಈ ಚಿಕ್ಕ ಮಗ ಡ್ಯೂಟಿ ಮಾಡ್ತಾನೆ. ನಾನು ಮಾತ್ರ ಆಸ್ ಯೂಶುವಲ್ 24 hours ಡ್ಯೂಟಿ ಸರ್. ಏನಪ್ಪ ಸ್ಕೂಲಿಗೆ ಹೋಗ್ತಾ ಇದೀಯಾ ಸರ್? ಇಲ್ಲಿ ಬರೋ ದುಡ್ಡಿನಿಂದ ಜೀವನ ನಡೆಸೋದೇ ಕಷ್ಟವಾಗಿದೆ. ಹೇಳಿ ಕೇಳಿ ಪೊಲೀಸು, ಅಲ್ಲದೆ ನಿಮ್ ಶಿಷ್ಯ ಕೂಡ ನೀತಿ ನಿಯತ್ನಿಂದ ಜೀವನ ಮಾಡ್ತಾ ಇದೀನಿ. ಏನೇ ಆದ್ರೂ ಅವೆರಡಕ್ಕೂ ಈ ಸಮಾಜದಲ್ಲಿ
ಬೆಲೆ ಇಲ್ಲ ಸರ್. ಓದ್ತೀಯ? ನಿನ್ನೇ ಕೇಳ್ತಾ ಇರೋದು, ಓದ್ತೀಯ? ಅಣ್ಣ ಕೂಡ ತುಂಬಾ ಚೆನ್ನಾಗಿ ಓದ್ತಾನೆ ಸರ್. ಗುಡ್, ನಾಳೆಯಿಂದ ಇಬ್ರು ಸ್ಕೂಲ್ಗೆ ಹೋಗ್ತೀರಾ. ಓಕೆ ವಿಜಯ್, ಟೇಕ್ ಕೇರ್. ಸರ್, ನಾನು ಸ್ಕೂಲ್ ಫೀಸು, ಯೂನಿಫಾರ್ಮ್. ನೀನು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದೀಯ ನಾಳೆಯಿಂದ. ರಾಮ ಬರ್ಲಾ? ಬರ್ತೇನೆ. ಗುಡ್ ಲಕ್. ನಮ್ಮ ಅಗ್ನಿ ಸಾಹೇಬ್ರ ಕಡೆ ಥ್ಯಾಂಕ್ ಯು ಸರ್. ಇದೇನ್ರಿ ನೀವು ರೆಸಿಡೆನ್ಸಿ ರೋಡ್ಗೆ ಬರಕ್ ಹೇಳಿ ಇಸ್ಕಾನ್ ರೋಡ್ಗೆ ಬಂದ್ಬಿಟ್ರಿ? ನಾನೇ ಸರ್, ಚೇಂಜ್ ಮಾಡೋ ಟೆನ್ಷನ್ ಅಲ್ಲಿ ನಾನೇ ಈ ರೋಡ್ಗೆ ಕರ್ಕೊಂಡ್ ಬಂದೆ. ನೀವು? ಐ ಆಮ್ ರೋಹಿತ್ ಸರ್. ನನ್ನ ಬಾಯ್ಫ್ರೆಂಡ್ ಸರ್. ಹಲೋ ಸರ್. ಹಲೋ. ಯಾರು ನಿಮ್ಮನ್ನ ಚೇಂಜ್ ಮಾಡ್ತಾ ಇರೋದು? ಅವರೇ ಸರ್. ಯಾರು ಇಲ್ವಲ್ಲ, ಯಾರವರು? ರಾಕಿ ಕಡೆಯವರು ಇರಬಹುದು ಸರ್. ರಾಕಿನಾ? ಹೌದು ಸರ್, ಕಾಲ್ ಸೆಂಟರ್ ಹುಡುಗಿ ಶಿಲ್ಪಾ ನನ್ನ ಫ್ರೆಂಡ್ ಸರ್. ಮಿಸ್ ಅಂಡ್ ರೇಪ್ ಕೇಸ? ಎಕ್ಸಾಕ್ಟ್ಲಿ ಸರ್, ಅದಕ್ಕೆ ಸಂಬಂಧಪಟ್ಟ ಫೈಲ್ ಸರ್ ಇದು. ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಅವ್ರು ನನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದ್ರು ಸರ್, ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ಗುಡ್, ವೆರಿ ಗುಡ್ ವಿಜಯ್. ಕಮ್ ಆನ್ ರೋಹಿತ್. ಥ್ಯಾಂಕ್ ಯು ವೆರಿ ಮಚ್, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಬೈ. ವಿಜಯ್, ಡ್ರೆಸ್ಸಿಂಗ್. ಯೆಸ್ ಸರ್. ಯಾರು ನೀನು? ನನ್ನ ಟಚ್ ಮಾಡ್ತೀಯ? ಜೊತೆ ನನ್ನ ಮಗನೇ ನನ್ಗೆ ಬೇಡ ಹಾಕ್ತೀಯ? ನಾನ್ ಯಾರು ಕೊಡ್ತಾ ನಿಮ್ಗೆ? ಡೋಂಟ್ ಸ್ಟಾಪ್ ಮ್ಯೂಸಿಕ್, ಕಂಟಿನ್ಯೂ. ವೆಲ್ ಡನ್ ಅಗ್ನಿ. ನಾನು ಜಗನ್ನಾಥ್ ಹೆಗಡೆ ಮಾತಾಡ್ತಿದ್ದೀನಿ. ವಿಷಯ ಗೊತ್ತಲ್ಲ, ಅಮ್ಮ ಡೆಲ್ಲಿಯಿಂದ ಬೆಂಗಳೂರಿಗೆ ಬರೋದ್ರೊಳಗೆ ರಾಕಿ ರಿಲೀಸ್ ಆಗಿರ್ಬೇಕು. ರಾತ್ರಿ ಎಲ್ಲ ಕುಡ್ದು ಚಿತ್ತ ಆಗಿದ್ದೀನಿ ಅಂತ ಸೆಲ್ನಲ್ಲಿ ಹಾಕಿದೀಯಾ? ಅಷ್ಟೊಂದು ತಾಕತ್ ಇದ್ರೆ ಸೆಲ್ ನ ಓಪನ್ ಮಾಡು, ನಾನ್ ತೋರಿಸ್ತೀನಿ ನನ್ನ ತಾಕತ್ ಏನಂತ. ಓಪನ್ ದ ಸೆಲ್. ವಿಜಯ್ ಸರ್, ಓಪನ್ ದ ಸೆಲ್. ಗೊತ್ತಿಲ್ಲದೆ ನನ್ನ ಮುಟ್ಟಿ ತಪ್ಪ ಮಾಡಿದೀಯ ಆಫೀಸರ್. ನೀನ್ ಮಾಡಿರೋದು ತಪ್ಪು ಅಂತ ಕ್ಷಮೆ ಕೇಳಿ ನನ್ಗೆ ಸಲಾಮ್ ಹೊಡೆದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಸಲಾಮ್ ಹೊಡಿಬೇಕು ನಿಮ್ಗೆ. ತಗೋ ಸಲಾಮ್. ಪೊಲೀಸ್ ಅಂದ್ರೆ ಏನೋ ತಿಳ್ಕೊಂಡಿದ್ಯ ನೀನ್ ಆಫೀಸರ್? ವಾಟ್ ಇಸ್ ನಾನ್ ಸೆನ್ಸ್? ಅವನ್ ಮಾಡಿರೋ ನ್ಯೂಸೆನ್ಸ್ ಏನ್ ಗೊತ್ತಾ? ಸಾವಿರ ಸಾವಿರ ಮಾಡಿರ್ಬೋದು. ಕೋರ್ಟ್ ಇಂದ ಬೇಲ್ ತಂದಿದೀವಿ, ರಿಲೀಸ್ ಮಾಡಿ. ಇದು ನಾನ್ ಬೇಲಬಲ್ ರೇಪ್ ಅಂಡ್ ಮರ್ಡರ್ಕ್ಕೆ. ಅವನ್ ರೇಪ್ ಅಂಡ್ ಮರ್ಡರ್ ಮಾಡಿದಕ್ಕೆ ಸಾಕ್ಷಿ ಇದೆಯಾ? ನಾಳೆ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ತೀನಿ. ಆಫೀಸರ್, ನೀವು ಒಡೆಯೋ ಒಂದೊಂದು ಏಟಿಗೆ ಒಂದೊಂದು ಊರಿಗೆ ಟ್ರಾನ್ಸ್ಫರ್ ಆಗಬೇಕಾಗುತ್ತೆ. ಇಸ್ ಇಟ್? ಯಾ. ವಿಜಯ್ ಸರ್, ನೌ ದ ಕೌಂಟ್ ಡೌನ್ ಸ್ಟಾರ್ಟ್. 1, 2, 3, 4, 5, 6, 7, 8, 9. Thank you.
ಸಾರಿ ಅಮ್ಮ, ತಪ್ಪಾಯ್ತಮ್ಮ. ಯಾರು, ಯಾವ ಕತ್ತೆ ನನ್ನ ಮಗ? ನನ್ನ ಮಗನ ಸೆರೆಲಿಟ್ಟಿರೋದು ಯಾವ ಹುಚ್ಚನಾಯಿ? ನನ್ನ ಮಗನ ಕಚ್ಚಕ್ ನೋಡಿದ್ದು ನೀನೇನು? ನೀನೇನು? ನೀನ ಯಾಕೋ ಗೂಬೆ ಥರ ನೋಡ್ತಾ ಇದೆಯೋ? ಯಾರು ಹೇಳು? ಅಗ್ನಿ. ಅಗ್ನಿ ಎಲ್ಲಿದ್ದಾನ ಅವನು? ಅವನ್ನ ಕೆಂಡಾಕಾರು ಕಣ್ಣುಗಳು. ಅವನು ಸಹವಾಸಕ್ಕೆ ಹೋಗ್ಬೇಡ, ಸುಟ್ಟು ಬೂದಿಯಾಗಿ ಹೋಗ್ತೀಯ. ದಟ್ ಈಸ್ ದಿ ಪವರ್ ಆಫ್ ಅಗ್ನಿನ ಆಸು. ಬಿರುಗಾಳಿಗಳು ನಾನು, ನನ್ನ ಪವರ್ ಏನು ಅಂತ ಗೊತ್ತಾ? ಏನ್ ನಿನ್ ಪವರ್? ನೀನೇನು ಸಿಎಂ ಆಫ್ ಕರ್ನಾಟಕನ ಪಿಎಂ ಆಫ್ ಇಂಡಿಯಾನ? ಸಿಎಂನ ಪಿಎಂನ ಸೃಷ್ಟಿ ಮಾಡು ಜಿಎಂ ನಾನು, ಗಾಡ್ ಮದರ್ ನಾನು, ತಿಮ್ಮಕ್ಕ ನನ್ನ ಮಗನ ರಿಲೀಸ್ ಮಾಡು. ರಿಲೀಸ್ ಮಾಡು. ಅಮ್ಮ, ರಾಕಿ ಅಮ್ಮ, ಅಮ್ಮ ನಂಗೆ ಬೇಗ ಬಿಡ್ಸಮ್ಮ. ನೋಡ್ತಿದ್ದೇನಮ್ಮ ನನ್ನ ಪರಿ ಜೊತೆ ಹೆಂಗ ಕಬಡ್ಡಿ ಆಟ ಆಡ್ತಿದ್ದಾರೆ ಅಂತ. ನನ್ನ ಮಗನಿಗೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತೀಯೇನೋ? ಅವನೇ ದರೋಡೆ ಮಾಡಿದಾನ ಇಲ್ಲ ಕೊಲೆ ಮಾಡಿದಾನ? ಮಾನಭಂಗ ಮಾಡಿದ್ದಾನೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ರೇಪ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್. ಎಸ್. ಕಾಲ್ ಸೆಂಟರ್ ಹುಡುಗಿ ಶಿಲ್ಪಾ ಮರೆಯಾಗೋದಿಕ್ಕೆ, ಮಾನಭಂಗಕ್ಕೆ ಗುರಿಯಾಗೋದಿಕ್ಕೆ ಆಕೆ ಸಾವಿಗೆ ಕಾರಣ ಈ ಲುಚ್ಚ ನಿನ್ ಮಗ. ನಿನಗಿರೋ ಇನ್ಫ್ಲೂಯೆನ್ಸ್ ನಿಂದ ಅಂಧಕಾರದ ಅಧಿಕಾರನ ಅಡ್ಡ ಇಟ್ಕೊಂಡು ಪವಿತ್ರವಾದ ಹೆಣ್ಣಿನ ಶಿರದ ಜೊತೆ ಆಟ ಆಡಿದ ಕಚ್ಚಡ ಈ ನಿನ್ ಮಗ. ಈ ಬೇವರ್ಸಿ ನಿನ್ ಮಗನಿಗೆ ಥರ್ಡ್ ಡಿಗ್ರಿ ಏನು? ಗಂಡಸ್ತನಾನೇ ಇಲ್ದಂಗ್ ಮಾಡ್ಬಿಡ್ತೀನಿ. ನಾನು ಹಿಡ್ಕೊಂಡ್ರೆ ಹೆಣ್ಣು ನೀನು. ಏ ಲಾಯರ್ಸ್, ನಿಮ್ಮ ತಿಮ್ಮಕ್ಕನಿಗೆ ಹೇಳಿ, ಡ್ಯೂಟಿಯಲ್ಲಿರೋ ಆಫೀಸರ್ ಮೇಲೆ ಕೈ ಹಾಕಿದಕ್ಕೆ ಸೆಕ್ಷನ್ 353 ಪ್ರಕಾರ ಇವಳನ್ನು ಒಳಗೆ ಹಾಕ್ತೀನಿ, ಚಿಪ್ಪಲ್ಲಿ ಅನ್ನ ತಿಂದಿಸ್ತೀನಿ. ಎಷ್ಟು ಕೊಬ್ಬು ನಿನಗೆ! ರೆಡ್ಡಿಗೆ ಫೋನ್ ಮಾಡು, ನಾನು ಇವನ ತೀರ್ಮಾನ ಆಗಬೇಕು. ಮೇಡಮ್, ಮೇಡಮ್ ಪ್ಲೀಸ್, ಈಗ ಜಗಳ ಬೇಡ. ಮೇಡಮ್, ನಮ್ ರಾಖಿ ಮುಖ್ಯಮಂತ್ರಿ ಆಗೋರು, ನಮ್ಗೆ ಅವ್ರ ಭವಿಷ್ಯ ಮುಖ್ಯ. ಮೇಡಮ್, ಮೇಡಮ್, ಇವ್ರನ್ನ ನಾಳೆ ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಖಾಕಿ ಹಾಕೊಂಡಿದ್ದೀನಿ ಅಂತ ನನಗೆ ಎದುರು ಮಾತಾಡ್ತೀವ? ನೋಡ್ಕೊತೀನಿ, ನಿನ್ನ ಅಂತ್ಯ ನೋಡ್ತೀನಿ. ಈ ಖಾಕಿನ ನಿನ್ನ ಕೈಯಲ್ಲಿ ತೆಗ್ಸಿ ನನ್ನ ಕಾಲು ಹಿಡ್ಕೊಳ್ಳೋ ಹಾಗೆ ಮಾಡ್ತೀನಿ. ನಿನ್ ಜೊತೆ ನಾನು ಫುಟ್ಬಾಲ್ ಆಡ್ತೀನಿ. ಕರ್ಣನಿಗೆ ಕವಚ ಕುಂಡಲ ಹೇಗೋ, ಅಗ್ನಿಗೆ ಈ ಯೂನಿಫಾರ್ಮ್ ಹಾಗೆ. ಇಂದ್ರನೇ ಬರ್ಲಿ, ಆ ಪರಮೇಶ್ವರ್ನೇ ಇಳಿದು ಬರ್ಲಿ, ಇದನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ. ಆಫ್ಟರ್ ಆಲ್ ನೀನೆಷ್ಟು, ನೀನು ನನ್ ಜೊತೆ ಫುಟ್ಬಾಲ್ ಆಡ್ತೀಯೋ, ನಾನ್ ನಿನ್ ಜೊತೆ ಬ್ಯಾಸ್ಕೆಟ್ ಬಾಲ್ ಆಡ್ತೀನೋ ಆಮೇಲೆ ನೋಡೋಣ. ಮೊದಲು ನಿನ್ ಬೆಟರ್ ವಿ ಮೀಟ್ ಇನ್ ದಿ ಕೋರ್ಟ್ ಟುಮಾರೋ. ನೌ ಜಸ್ಟ್ ಗೆಟ್ ಔಟ್. ಐ ಸೇ ಔಟ್. ಅಮ್ಮ, ನಾನು ಇದೀನಿ. ಔಟ್. ಸುಮ್ಮನಿರು. ಯುವರ್ ಆನರ್, ಈ ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ನನ್ನ ಕ್ಲೈಂಟ್ ಆದ ಮಿಸ್ಟರ್ ರಾಕಿ ಹಾಗೂ ಸತ್ತೋಗಿರೋ ಕಾಲ್ ಸೆಂಟರ್ ಹುಡುಗಿ ಶಿಲ್ಪಾ ಜೊತೆ ಫ್ರೆಂಡ್ಶಿಪ್ ಇದ್ದಿದ್ ನಿಜ. ಈ ಜರ್ನಲಿಸ್ಟ್ ಸಂಧ್ಯಾ ಮತ್ತೆ ಆ ಶಿಲ್ಪಾ ಒಂದೇ ರೂಮ್ಮೇಟ್ಸ್, ಅದು ನಿಜ. ಈ ಜರ್ನಲಿಸ್ಟ್ ಸಂಧ್ಯಾ ಕೊಡೋ ಸ್ಟೇಟ್ಮೆಂಟ್ ಪ್ರಕಾರ ಶಿಲ್ಪಾ ಸತ್ತ ಇಂದಿನ ರಾತ್ರಿ ಸುಮಾರು 10:30 to 11:30 ಒಳಗೆ ಮಿಸ್ಟರ್ ರಾಕಿ ಅವರು ಶಿಲ್ಪಾ ಮೊಬೈಲ್ಗೆ 7-8 ಕಾಲ್ಗಳನ್ನು ಮಾಡಿದ್ದಾರೆ. ಐ ಆಮ್ ಕರೆಕ್ಟ್? ಹೌದು. ಅಂದ್ರೆ ಅವರಿಬ್ರು ಫೋನ್ ಅಲ್ಲಿ ಮಾತಾಡಿದ್ ನೀವು ಕೇಳಿಸ್ಕೊಂಡ್ರ? ಇಲ್ಲ, ಅವ್ಳು ಯಾವ ಕಾಲ್ಗಳಿಗೂ ರೆಸ್ಪಾನ್ಸ್ ಮಾಡಲಿಲ್ಲ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಆ ಶಿಲ್ಪಾ ಅವತ್ ಫೋನ್ ಯಾಕೆ ರಿಸೀವ್ ಮಾಡಲಿಲ್ಲ ಅಂದ್ರೆ ಅವಳಿಗೆ ಬೇರೊಬ್ಬನ ಜೊತೆಗೆ ಅನೈತಿಕ ಸಂಬಂಧ ಇತ್ತು. ಅದನ್ನ ಎಲ್ಲಿ ನಮ್ಮ ಈ ರಾಕಿ ಕೇಳ್ಬಿಡ್ತಾನ? ಒಂದೇ ಒಂದು ಬೈಕ್ಗೆ ಅವ್ಳು ಫೋನ್ ರಿಸೀವ್ ಮಾಡಲಿಲ್ಲ. ಅದಕ್ಕೋಸ್ಕರ ಈ ರಾಕಿ ಅವಳನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಅವಳ ಹತ್ರ ವಿಷಯನೆಲ್ಲ ಕೇಳ್ಬೇಕು ಅಂತ ನೇರವಾಗಿ ಅಪಾರ್ಟ್ಮೆಂಟ್ ಹೋದ. ಆ ರಾಕಿ ಶಿಲ್ಪಾ ಜೊತೆ ಹೋಗಿದ್ ನಿಜಾನ? ಹೌದು, ಅವರಿಬ್ರು ಜೊತೆಲೇ ಹೋದ್ರು. ಮತ್ತೆ ಅವರಿಬ್ರು ವಾಪಸ್ ಬಂದಿದ್ದನ್ನ ನೀವು ನೋಡಿದ್ರಾ? ಇಲ್ಲ ಸರ್, ನಾನು ರಾತ್ರಿ 1 ಗಂಟೆವರೆಗೂ ವೇಟ್ ಮಾಡಿ ಮಲಗ್ಬಿಟ್ಟೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಅದೇ ರಾತ್ರಿ ರಾಕಿ ಶಿಲ್ಪಾನ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಮತ್ತೆ ರಾತ್ರಿ 1:30 ಡ್ರಾಪ್ ಮಾಡಿದ್ ನಿಜ. ನೋ,
ಹೋಗಬಹುದು. ಬಂತ್ ಅಪಾರ್ಟ್ಮೆಂಟ್ ಬಂದಿದ್ದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಇವರ ಆನರ್. ರುದ್ರಪ್ಪನವ್ರೆ, ಶಿಲ್ಪ ಅವತ್ತು ರಾತ್ರಿ ಎಷ್ಟೊತ್ತಿಗೆ ಅಪಾರ್ಟ್ಮೆಂಟ್ ಇಂದ ಹೋದ್ರು ಸರ್? ಅವತ್ತು ರಾತ್ರಿ 11:30ಕ್ಕೆ ಶಿಲ್ಪ ಅವ್ರನ್ನ ಇವರೇ ಕರ್ಕೊಂಡು ಹೋದ್ರು ಸರ್. ಮತ್ತೆ ಅವ್ರು ವಾಪಸ್ ಬರ್ಲಿಲ್ವಾ? ಬಂದ್ರು ಸರ್. ಸುಮಾರು ರಾತ್ರಿ 1:30ಕ್ಕೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ರು ಸರ್. ಯಾರು ಇವರೇನಾ? ಹೌದು ಸರ್. ಮತ್ತೆ ಇವ್ರು ಡ್ರಾಪ್ ಮಾಡಿದ ಮೇಲೆ ಅಪಾರ್ಟ್ಮೆಂಟ್ ಇಂದ ಹೋದ್ರಲ್ಲ? ಹಾ, ಹೊರಟೋದ್ರು ಸರ್. ಶಿಲ್ಪ ಯಾಕೆ ಫ್ಲಾಟ್ ಹೋಗ್ಲಿಲ್ಲ? ಅಲ್ಲಿ ಬೇರೆ ಒಂದು ಗಾಡಿ ಕಾಯ್ತಾ ಇದ್ರು ಸರ್. ರಾಕಿ ಅವರು ಶಿಲ್ಪ ಅವ್ರನ್ನ ಬಿಟ್ಟೋದ ತಕ್ಷಣ ಶಿಲ್ಪ ಅವರು ಆ ಕಾಯ್ತಾ ಇದ್ದ ಗಾಡಿಯಲ್ಲೇ ಹೊರಟೋದ್ರು ಸರ್. ಆ ಕರ್ಕೊಂಡ್ ಹೋದ ವ್ಯಕ್ತಿನ ಮುಂಚೆ ನೀವ್ ಯಾವತ್ತಾದ್ರೂ ನೋಡಿದಿರಾ? ಇಲ್ಲ ಸರ್. ಆ ಕಾರ್ ನಂಬರ್ ಏನಾದ್ರೂ ಗೊತ್ತಾ? ಫಾರ್ ರಿಜಿಸ್ಟ್ರೇಷನ್ ಬೋರ್ಡ್ ಇತ್ತು ಸರ್. ಆ ಫಾರ್ ರಿಜಿಸ್ಟ್ರೇಷನ್ ಕಾರ್ ನಲ್ಲಿ ಇದ್ದ ವ್ಯಕ್ತಿನೇ ಆ ಶಿಲ್ಪನ ಯಾಕೆ ಕೊಲೆ ಮಾಡಿರ್ಬಾರ್ದು? ಈ ಆಪಾದಿತನ ಸ್ಥಾನದಲ್ಲಿ ನಿಂತಿರೋ ನನ್ನ ಕಕ್ಷಿದಾರ ರಾಕಿಗೂ ಆ ಶಿಲ್ಪ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ. ವಾದ ವಿವಾದಗಳನ್ನ ಪರಿಶೀಲಿಸಿದ ನಂತರ ಯಾವುದೇ ಬಲವಾದ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವುದರಿಂದ ನ್ಯಾಯಾಲಯವು ರಾಖಿಯನ್ನು ನಿರಪರಾಧಿ ಎಂದು ಘೋಷಿಸಿ ಬಿಡುಗಡೆ ಮಾಡಿದೆ. ಏನಗ್ನಿ, ಏನ್ ತೀರ್ಪು ಕೊಡ್ತು ನಿನ್ನ ಕೋರ್ಟು? ನಿರಪರಾಧಿಯಾಗಿ ಬಿಡುಗಡೆ ಆದ ನನ್ನ ಮಗ, ಇದಕ್ಕೆ ಏನ್ ಹೇಳ್ತೇ ಇವಾಗ? ನೀನು ಖಾಕಿ ಹಾಕೊಂಡು ಎಷ್ಟು ನಿಗರಾಡಿ ಎಗರಾಡಿದ್ರು ಬಂಧಿಸಕ್ಕೆ ಮಾತ್ರ ನಿನಗೆ ಪವರ್ ಇದೆ. ಶಿಕ್ಷೆ ಕೊಡೋಕ್ಕಲ್ಲ, ಶಿಕ್ಷೆ ಕೊಡೋ ಅಧಿಕಾರ ಇರೋದು ಕೋರ್ಟ್ಗೆ ಮಾತ್ರ. ಅದಕ್ಕೆ ನಾನು ಬೀಳಲ್ಲ. ಇದು ಗಾಡ್ ಮದರ್ ತಿಮ್ಮಕ್ಕನ ಪವರ್. ಸಾಕು, ನಿಲ್ಸು. ಹೆಣ್ಣನ್ನು ಆಟದ ಬೊಂಬೆ ಅಂತ ತಿಳ್ಕೊಂಡು ಅವರ ಜೀವನದ ಜೊತೆ ಆಟ ಆಡ್ತಾ ಇರುವ ರಾಖಿಗೆ ಅತ್ಯಾಚಾರ ಮಾಡೋದು ನಿಲ್ಸು ಅಂತ ಹೇಳು, ನಾನ್ ನಿಲ್ಲಿಸ್ತೀನಿ. ಒಳ್ಳೇದು ಕೆಟ್ಟದ್ದು ಹೇಳ್ದೆ ಪದವಿ ವ್ಯಾಮೋಹದಿಂದ ತನ್ನ ಮಗನನ್ನು ತಪ್ಪು ದಾರಿಯಲ್ಲಿ ನಡೆಸ್ತಾ ಇರೋ ಆ ಗಾಡ್ ಮದರ್ನ ಈ ನೀಚ ಕೃತ್ಯಗಳನ್ನು ನಿಲ್ಸು ಅಂತ ಹೇಳು, ನಾನ್ ನಿಲ್ಲಿಸ್ತೀನಿ. ನಾವೆಷ್ಟೋ ಕಷ್ಟಪಟ್ಟು ನಮ್ ಪ್ರಾಣನ ಪಣವಾಗಿಟ್ಟು ಅಪರಾಧಿಗಳನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಕರ್ಕೊಂಡು ಹೋದ್ರೆ ನ್ಯಾಯದೇವತೆಯ ಕಣ್ಣು ಮುಚ್ಚೋ ಈ ಲಾಯರ್ಗಳನ್ನ ನ್ಯಾಯದ ಜೊತೆ ಆಟ ಆಡೋದನ್ನ ನಿಲ್ಸು ಅಂತ ಹೇಳು, ನಾನ್ ನಿಲ್ಲಿಸ್ತೀನಿ, ನಾನ್ ನಿಲ್ಲಿಸ್ತೀನಿ. ನಿಜವನ್ನು ನಿರ್ಭಯವಾಗಿ ಹೇಳ್ದೆ ಹಣಕ್ಕೆ ಬೆದರಿಕೆಗೆ ಶರಣಾಗೋ ಈ ಅಮಾಯಕ ಜನರನ್ನು ತಪ್ಪು ಸಾಕ್ಷಿಗಳನ್ನು ಹೇಳೋದನ್ನು ನಿಲ್ಸು ಅಂತ ಹೇಳು, ನಾನ್ ನಿಲ್ಲಿಸ್ತೀನಿ. ಸತ್ಯಮೇವ ಜಯತೆ ಅನ್ನೋ ಗೀತೋಪದೇಶವನ್ನು ಮರೆತು ಹೋಗಿ ದೋಷಿಯನ್ನು ನಿರ್ದೋಷಿಯಾಗಿ ಮಾಡೋ ಈ ನ್ಯಾಯ ವ್ಯವಸ್ಥೆಯನ್ನು ತಪ್ಪು ತೀರ್ಪುಗಳನ್ನು ಕೊಡೋದನ್ನು ನಿಲ್ಸು ಅಂತ ಹೇಳು, ನಾನ್ ನಿಲ್ಲಿಸ್ತೀನಿ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅನ್ನೋ ಈ ದೇವರನ್ನು ಈ ಅನ್ಯಾಯಗಳನ್ನು ನಿಲ್ಸೋಕೆ ಮತ್ತೆ ಅವತಾರ ಎತ್ತೋದಕ್ಕೆ ಹೇಳು, ನಾನ್ ನಿಲ್ಲಿಸ್ತೀನಿ. ಅದನ್ನ ಬಿಟ್ಟು ನನ್ನನ್ನ ನಿಲ್ಸು ನಿಲ್ಸು ಅಂತ ಯಾಕೆ ಕಂಟ್ರೋಲ್ ಮಾಡ್ತೀಯ? The whole system is out of control. Cool down. ಜಾಸ್ತಿ ಆಯ್ತು. Please leave me alone. Leave me alone. Whole system is out of control. ಯಾರ್ ಗೊತ್ತಾ? ರಾಕಿ, ಗಾಡ್ ಮದರ್ ತಿಮ್ಮಕ್ಕನ್ ಮಗ ರಾಕಿ. ಇವ್ ಯಾರು ಗೊತ್ತಲ್ಲ? ನನ್ನ ಮೇಲೆ ಕಂಪ್ಲೇಂಟ್ ಮಾಡಿರೋ ಜರ್ನಲಿಸ್ಟ್ ಸಂಧ್ಯಾ.
ಇವತ್ತೆ ಶಾಂತಿ ಮುಹೂರ್ತ, ನಿನ್ಗೆ ಹೇಳ್ ಹೋಗೋಣ ಅಂತ ಬಂದೆ. ಅಲ್ಲೋಡ್ ವಿಧಾನಸೌಧ, ಆ ವಿಧಾನಸೌಧದಲ್ಲಿ ನಮ್ಮಮ್ಮನ ಮಾತಿಗೆ ಎದುರಿಲ್ಲ. ಇಲ್ಲಿ ನೋಡು, ಹೈಕೋರ್ಟು, ಈ ಹೈಕೋರ್ಟ್ನಲ್ಲಿ ನಮ್ಮಮ್ಮನ ತೀರ್ಪಿಗೆ ತಿರುಗಿಲ್ಲ. ಜ್ಞಾಪಕ ಇಟ್ಕೋ, ನಮ್ಮಮ್ಮನ ಕಾಲ್ ಹತ್ರ ನಾಯಿ ತರ ಬಿದ್ದಿದ್ರೆ ಸರಿ, ಇಲ್ಲ ಸುಟ್ಟಾಕ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ಪೇಪರ್ಸ್ ಅಲ್ಲಿ ನಿನ್ ಫೋಟೋ ಹೆಡ್ಲೈನ್ಸ್ ನಲ್ಲಿ ಬರುತ್ತೆ. ಹುಷಾ, ಸಾರಿ. ಸಾರಿ, ನಿನ್ ಪ್ರಾಣ ತೆಗೀತಾ ಇರೋದಕ್ಕೆ. ನೋಡು ನೋಡು, ಕೆಂಗಳ್ ಹನುಮಂತಯ್ಯ ಈ ವಿಧಾನಸೌಧ ಕಟ್ಸಿದ್ದು ನಿನ್ನಂತ ಲುಚ್ಚ ನನ್ ಮಗನಿಗೆ ಸಪೋರ್ಟ್ ಮಾಡಕ್ಕಲ್ಲ. ನನ್ ಮಗನೇ, ಈ ಕಡೆ ನೋಡು, ಎಷ್ಟೋ ಜನ ಕ್ರಿಮಿನಲ್ಸ್ಗೆ ಚರಿತ್ರೆಯಲ್ಲಿ ನೆನಪಿರೋ ಹಾಗೆ ನ್ಯಾಯವಾದ ತೀರ್ಪು ಕೊಟ್ಟಿರೋ ಹೈಕೋರ್ಟ್ ಇದು. ನೀನೆಷ್ಟೋ ಬಡವ ರಾಸ್ಕಲ್. ನಾಳೆ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಬರೋದು ನನ್ ಫೋಟೋ ಅಲ್ಲ. ಗಾಡ್ ಮದರ್ಗ ಇವನಿಗೂ ಆಗಲ್ಲ. ರಾತ್ರಿ ಎಲ್ಲ ರಾಕಿ ಸತ್ತೋದಂತ ಹೇಳ್ಬಿಟ್ಟು ಪಾರ್ಟಿ ಮಾಡ್ಕೊಂಡ್ ಬಂದು ಇಲ್ಲಿ ಡೌ ಮಾಡ್ತಾವನ. ಇಲ್ಲ ಅಂದ್ರೆ ತಿಮ್ಮಕ್ಕ ಅವ್ನ ಲೈಫ್ನ ಬಂದ್ ಮಾಡ್ಬಿಡ್ತಾಳೆ. ಅಯ್ಯೋ, ನಿನ್ನ ಬಾಯಿ ಮೊದಲು ಬಂದ್ ಮಾಡೋ. ಏನ್ ಬಂದೋ ಏನೋ, ಬಂದ್ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂದ್ರೆ ಇನ್ನು ನಮ್ ಬಾಸ್ ಬಂದೇ ಇಲ್ವಲ್ಲ. ಎಲ್ಲಿಂದ ಫೋನ್ ಅಣ್ಣ? ಎಲ್ಲ ಸೆಲಾಫ್ ಮಾಡಿ, ಯಾರಾದ್ರೂ ಫೋನ್ ಅಲ್ಲಿ ಮಾತಾಡಿದ್ರೆ ಅಷ್ಟೇ ಕತ್ತರ್ ಸಾಕ್ಬಿಡ್ತೀನಿ. ಸತ್ತಿರೋದು ಯಾರು? ಗಾಡ್ ಮದರ್ ತಿಮ್ಮಕ್ಕನ ಮಗ. ಸತ್ಯಪ್ರಕಾಶ್ ಅವ್ರಿಗೂ ನಮ್ಮವ್ರಿಗೂ ಆಗಲ್ಲ. ನಮ್ಮವ್ರೆ ಅವ್ರಿಗೆ ಕೈ ಮುಗಿತಾರೆ ಅಂದ್ರೆ ಇನ್ನೂ ಸ್ಪಾಟ್ ಇಡ್ತಾವ್ರೆ. ಏನ್ ಸ್ಪಾಟ್ ಏನು? ಆ ಮೂರ್ ಜನ ನೋಡ್ತಾ ಇದ್ರೆ ನನಗೆ ಟೆನ್ಷನ್ ಆಗ್ತಿದೆ. ಮೊದ್ಲಿಂದ ರೇಟ್ ಹೇಳೋಣ. ಮೊದಲು ನಿನ್ ಪ್ಯಾಂಟಿನ ಚಿಪ್ ಹಾಕೋ. ಅಮ್ಮ, ಎಲ್ರು ಬಂದಾಯ್ತಮ್ಮ. ಟೈಮ್ ಆಯ್ತಮ್ಮ. ಅಮ್ಮ, ರಾಹುಕಾಲ ಬಂದ್ಬಿಡುತ್ತೆ. ಮಗನನ್ನ ನಿನ್ನೆ ರಾತ್ರಿ ವಿಧಾನಸೌಧ ಮೇಲಿರೋ ಮೂರು ಸಿಂಹಗಳ ಎದುರಲ್ಲಿ ನ್ಯಾಯದೇವತೆಯ ಸಾಕ್ಷಿಯಾಗಿ ಹುಚ್ಚು ನಾಯಿನ ಸುಡೋ ಹಾಗೆ ಸುಟ್ಸಾಯಿಸಿದ್ದು ನಾನೇ. ತಪ್ಪು ಮಾಡಲ್ಲ, ಮಾಡೋವರ್ನ ಬಿಡೋದಿಲ್ಲ ಈ ಅಗ್ನಿ.
ನನಗೆ ಸವಾಲ್ ಹಾಕಿದ್ರೆ ಯಾರಾದ್ರೂ ಸರಿ ಭಸ್ಮಾನೆ. ದಿಸ್ ಈಸ್ ದ ಪವರ್ ಆಫ್ ಪೊಲೀಸ್. ಮಿಸ್ಟರ್ ಅಗ್ನಿ, ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿದ್ದು ನಿನ್ನೆ ನೀವು ಮಾಡಿ ಶುದ್ಧ ತಪ್ಪು. ನೀವು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಳ್ಳಾಂಕ ತಂದಿದ್ದೀರಾ. ಇವತ್ತು ಪೇಪರ್ ನೋಡಿದ್ರಿ, ಪೊಲೀಸ್ನವರು ಯೂನಿಫಾರ್ಮ್ ಹಾಕೊಂಡಿರೋ ಗುಂಡಾಗ್ಲು ರಾಕ್ಷಸರು ಅಂತ ತೊಳೆದು ಬಿಟ್ಟಿದ್ದಾರೆ ನಮ್ಮನ್ನ. ಇದಕ್ಕೆ ನೀವು ಸಮಾಧಾನ ಹೇಳಲೇಬೇಕು. ಸರಿ ಸರಿ, ಕೋಪದಲ್ಲಿ ನನ್ನನ್ನೇ ನಾನು ಮರ್ತಿ ಹತ್ಯೆ ಮಾಡಿದೆ ಅಂತ ಒಂದು ಸ್ಟೇಟ್ಮೆಂಟ್ ಆದ್ರೂ ಬರ್ಕೊಡಿ. ಸಾರಿ ಸರ್, ನಾನು ಕೋಪದಿಂದ ನನ್ನನ್ನು ನಾನು ಮರೆತು ಹೋಗುವ ಅವನನ್ನು ಸಾಯಿಸಲಿಲ್ಲ. ಆತ್ಮರಕ್ಷಣೆಗೋಸ್ಕರ ಶೂಟ್ ಮಾಡಿದೆ. ಇಟ್ ವಾಸ್ ಅನ್ ಆಕ್ಟ್ ಆಫ್ ಸೆಲ್ಫ್ ಡಿಫೆನ್ಸ್. ನಮ್ಮನ್ನೇನ್ ಮೂರ್ಖರು ಅನ್ಕೊಂಡಿದ್ದೀರೇನ್ರಿ? ಸೆಲ್ಫ್ ಡಿಫೆನ್ಸ್ ಅಂತ ಕೈ ಕಾಲು ಮುರಿತಾರ, ಏಳೆಂಟು ಮೂಳೆಗಳು ಬ್ರೇಕ್ ಮಾಡ್ತಾರ, ಕಂಪ್ಲೀಟ್ ಮ್ಯಾಗ್ಝಿನ್ ಖಾಲಿ ಮಾಡ್ತಾರ. ನೋಡಿದ್ದೀರಾ ಅಟಾಪ್ಸಿ ರಿಪೋರ್ಟ್? ನಿಮ್ಗೆ ಪೊಲೀಸ್ ಪ್ರೊಸೀಜರ್ ಕೋಡ್ ಗೊತ್ತಿರಬೇಕು. ಐ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೆಟರ್ ದನ್ ಯು. ಡೋಂಟ್ ಟ್ರೈ ಟು ಟೀಚ್ ಮೀ. ಲುಕ್, ಅವನು ನನಗೆ ಗನ್ ಏಮ್ ಮಾಡಿ ಟ್ರಿಗರ್ ಅದಿಂತೀನಿ ಅಂತ ಹೆದರಿಸಿದಾಗ ನಾನು ಮೊದಲು ಗಾಳಿಯಲ್ಲಿ ಶೂಟ್ ಮಾಡಬೇಕಾಗಿತ್ತು, ಆಮೇಲೆ ಕಾಲುಗಳಿಗೆ ಶೂಟ್ ಮಾಡಬೇಕಾಗಿತ್ತು, ಅದಾದ್ಮೇಲೆ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಬೇಕಾಗಿತ್ತು. ಆಮ್ ಐ ರೈಟ್? ಅಬ್ಸಲ್ಯೂಟ್ಲಿ. ಹಾಗಾದ್ರೆ ಆ ಕೆಲಸ ಯಾಕೆ ಮಾಡಲಿಲ್ಲ? ಅವನ್ ಕೈಯಲ್ಲಿದ್ದಿದ್ದು ದೀಪಾವಳಿ ಪಟಾಕಿ ಹೊಡೆಯೋ ಗನ್ ಅಲ್ಲ ಸರ್, ಪ್ರೊಫೆಷನಲ್ ಕಿಲ್ಲರ್ಸ್ ಯೂಸ್ ಮಾಡೋ ವೆಬ್ಲಿನ್ ಸ್ಕಾಟ್ ಮ್ಯಾಗ್ನಮ್ ಗನ್. ಸರ್, ನಾನು ರೂಲ್ಸ್ ಫಾಲೋ ಮಾಡಿದ್ರೆ ಜೀವಂತವಾಗಿ ಇಲ್ಲಿರ್ತಾ ಇರ್ಲಿಲ್ಲ. ಡ್ಯೂಟಿಯಲ್ಲಿ ಪ್ರಾಣ ಕೊಟ್ಟ ಪೊಲೀಸ್ ಆಫೀಸರ್ಸ್ ಪಟ್ಟಿಗೆ ಸೇರಿ ಶವವಾಗಿರ್ಬೇಕಾಗಿತ್ತು. ಅವಾಗ ನೀವೆಲ್ಲ ಬಂದು ನನ್ನ ನ್ಯಾಷನಲ್ ಫ್ಲಾಗ್ ನಲ್ಲಿ ಸುತ್ತಿ ನಾಲ್ಕು ಕಣ್ಣೀರು ಹಾಕಿ ನನಗೆ ಗಾರ್ಡ್ ಆಫ್ ಆನರ್ ಕೊಟ್ಟು ಸೆಲ್ಯೂಟ್ ಮಾಡ್ತಾ ಇದ್ರಿ. ಸೆಲ್ಯೂಟ್ ಸೆಲ್ಯೂಟ್ ಸರ್. ನನ್ನನ್ನು ನಾನು ಕಾಪಾಡಿಕೊಳ್ಳಕ್ಕೆ, ಆ ಜರ್ನಲಿಸ್ಟ್ ಸಂಧಿಯ ಮಾನ ಕಾಪಾಡೋಕೆ ಅವನನ್ನ ಸುಟ್ಟು ಕೊಂದೆ. ಏನೇ ಆದ್ರೂ ಸತ್ತಿರೋದು ಗಾಡ್ ಮದರ್ ತಿಮ್ಮಕ್ಕನ ಮಗ. ಗಾಡ್ ಮದರ್? ಅವಳೇನ್ ಫ್ರೀಡಂ ಫೈಟರ್, ನ್ಯಾಷನಲ್ ಲೀಡರ್ ಇಲ್ಲ ಸೋಷಿಯಲ್ ವರ್ಕರ್? ಆಫ್ಟರ್ ಆಲ್ ಒಬ್ಬ ಬ್ರೂಟಲ್ ಕ್ರಿಮಿನಲ್ ಗೆ ಮದರ್. ಸರ್, ಆ ರಾಸ್ಕೆಲ್ ರಾಖಿ ಮೇಲೆ ತುಂಬಾ ಕೇಸ್ಗಳು ಪೆಂಡಿಂಗ್ ಇವೆ, ಮುಖ್ಯವಾಗಿ ಕಿಡ್ನಾಪಿಂಗ್ ಅಂಡ್ ರೇಪ್ ಕೇಸ್ಗಳು. ಅದಕ್ಕೆ ಸಂಬಂಧಪಟ್ಟ ಫೈಲ್ ಸರ್ ಇದು. ಪ್ಲೀಸ್, ಇಂಥ ಒಬ್ಬ ಕ್ರಿಮಿನಲ್ ತಪ್ಪುಗಳು ಮಾಡಿ ಈ ಸಮಾಜದಲ್ಲಿ ಹಾಯಾಗಿ ಓಡಾಡುವಾಗ ಅಂತ ಕ್ರಿಮಿನಲ್ ನ ಸಾಯಿಸಿ ನಾವ್ಯಾಕೆ ಸರ್ ತಲೆಯೆತ್ತಿ ತಿರುಗಬಾರದು? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಸರ್ ಪ್ಲೀಸ್ ಕಮಾ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ. ಎನಿ ಮೋರ್ ಕ್ವಶನ್ಸ್? ನೋ ಸರ್. ದೆನ್ ಮಿಸ್ಟರ್ ಅಗ್ನಿ ಸರ್, ಯು ಕ್ಯಾನ್ ಗೋ ನೌ. ಏನು ಈ ಸೀಕ್ರೆಟ್ ಮೀಟಿಂಗ್ ನ ಫೈವ್ ಸ್ಟಾರ್ ಹೋಟ್ಲಲ್ಲೋ ಎಸಿ ರೂಮ್ ಅಲ್ಲೋ ಇಟ್ಕೊಳ್ಳೋದು ಬಿಟ್ಬಿಟ್ಟು ಅದು ಈ ಸಮಾಧಿ ಹತ್ರ ಮಳೆಯಲ್ಲಿ ಇಟ್ಕೊಂಡಿದಾರಲ್ಲ, ಯಾಕೋ ಅಗ್ನಿ ಕೊಟ್ಟ ಏಟ್ಗೆ ಅಮ್ಮ ಬಿಸಿ ಆಗ್ಬಿಟ್ಟರು, ಮಳೆಯಲ್ಲಿ ತಣ್ಣಗಾಗ್ಲಿ ಅಂತ ಇಟ್ಕೊಂಡವ್ರೆ. ಓ, ನೀವು ಸ್ವಲ್ಪ ಮುಚ್ಚಲು ಚಿಪ್ಪಕೊಳ್ಳ ಪಂಚನ. ಎನ್ಕ್ವೈರಿ ಕಮಿಷನ್ ಅಲ್ಲಿ ಜಡ್ಜ್ಮೆಂಟ್ ಅಗ್ನಿ ಪರವಾಗ ಆಯ್ತು. ಈ ಮಾತನ್ನ ಹೇಳೋದಕ್ಕ ನಿನ್ನ ಮಂಡ್ಯ ರೂರಲ್ಲಿಂದ ಬೆಂಗಳೂರು ಸಿಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದು ನಾವು ಕೇಳಿದ ಎಕ್ಸ್ ಪ್ರಶ್ನೆಗೆಲ್ಲ ಪಟಪಟ ಅಂತ ಉತ್ತರ ಕೊಟ್ಟು ಸೆಲ್ಫ್ ಡಿಫೆನ್ಸ್ ಮೋಟಿವ್ ನಲ್ಲಿ ಶೂಟ್ ಮಾಡಿದೆ ಅಂತ ಪ್ರೂವ್ ಮಾಡ್ದ. ನಾವೇನ್ ಮಾಡಕ್ ಆಗ್ತದೆ ಮೇಡಮ್? ಲಾಠಿನ ಬಾಯಲ್ಲಿಟ್ಕೋ. ಸಾರಿ ಮೇಡಮ್, ನಿಮ್ ಆಶೀರ್ವಾದದಿಂದ ಬದುಕ್ತಾ ಇದ್ದೀನಿ. ಆ ಅಗ್ನಿಗೆ ಕಮಿಷನರ್ ಆಶೀರ್ವಾದ, ಸಿಎಂ ಸಪೋರ್ಟು, ಜನಗಳ ಸಹಕಾರ ಇದೆ. ಈ ಮೂರು ಶಕ್ತಿಗಳು ಇರೋವರೆಗೂ ಆ ಅಗ್ನಿ ನಮ್ಗೆ ಪ್ರಳಯನೆ. ಗೊತ್ತು, ನಿನ್ನಿಂದ ಇಂಥ ಉತ್ತರ ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇವರಿಬ್ಬರನ್ನ ಕರೆಸಿದ್ದು. ಧರ್ಮರಾಜ್, ಸತ್ಯಪ್ರಕಾಶ್, ಅಸಾಧ್ಯ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಕಂಡ್ರು ನನಗೆ. ಸಿಎಂಗೆ ಆಜ್ಞೆ ಮಾಡೋ ಗಾಡ್ ಮದರ್ ನಾನು, ತಿಮ್ಮಕ್ಕ ನಾನು. ವಿಧಾನಸೌಧಕ್ಕೆ ಕಾಲಿಟ್ರೆ ವಿಧಾನಸೌಧನೇ ಶೇಕ್ ಆಗುತ್ತೆ, ಕೋರ್ಟ್ಗೆ ಎಂಟ್ರಿ ಕೊಟ್ರೆ ಜಡ್ಜ್ಮೆಂಟ್ ಚೇಂಜ್ ಆಗುತ್ತೆ. ಖಾದಿಯಿಂದ ಖಾವಿವರೆಗೂ ನನ್ನ ಮುಷ್ಟಿಡಿದ್ದಾರೆ ಕಂಡ್ರೋ.
ಮೂರುವರೆ ಮೀಟರ್ ಖಾಕಿ ಹಾಕೊಂಡಿರುವ ಒಬ್ಬ ಆಫೀಸರ್ ನಡು ರೋಡಲ್ಲಿ ನನ್ನ ಮಗನ ಕೊಂದು ನನ್ನ ಮನೆಗೆ ಬಂದು ನನಗೆ ಸವಾಲ ಹಾಕಲ್ಲ. ನನಗೆ ಈ ಗತಿ ಆದ್ರೆ ನಾಳೆ ನಿಮ್ ಪರಿಸ್ಥಿತಿಯನ್ನು ನಾವು ಒಂದಾಗ್ಬೇಕು. ನಿಮ್ಮ ದುಷ್ಟ ಶಕ್ತಿಗಳ ಸಪೋರ್ಟ್ ನಡೆಯಬೇಕು. ನಾನು ಮಹಿಷಾಸುರ ಮರ್ದಿನಿ ಆಗಬೇಕು. ಅಗ್ನಿನ ಮಣ್ಣು ಮಾಡಬೇಕು. ಏನ್ ಮುಖ ನೋಡ್ತಾ ಇದ್ದೀರಾ? ಇದರಿಂದ ನಮಗೇನು ಲಾಭ ಅಂತ ಯೋಚನೆ ಮಾಡ್ತಾ ಇದ್ದೀರೇನ್ರು? ಧರ್ಮರಾಜ್, ನಿನ್ನ ಅಪೋಸಿಷನ್ ಲೀಡರ್ ಸ್ಥಾನದಿಂದ ಸಿಎಂ ಮಾಡ್ತೀನಿ. ಸತ್ಯ, ನಿನ್ನ ಬೆಂಗಳೂರು ಸಿಟಿಗೆ ಅಂಡರ್ ವರ್ಲ್ಡ್ ಡಾನ್ ಮಾಡ್ತೀನಿ. ನಿಮಗೆ ಗೊತ್ತಲ್ಲ, ನನ್ನ ಮಾತು ಅಂದ್ರೆ ಬ್ರಹ್ಮವಾಕ್ಯ. ಅವನು ಹಾಕೊಂಡಿರೋ ಯೂನಿಫಾರ್ಮ್ ನ ಬಿಚ್ಚಿ ಅವನ ಚರ್ಮದಿಂದ ನಿಮಗೆ ಚಪ್ಪಲಿ ಹೊಲ್ಸ್ಕೊಡ್ತೀನಿ. ಇದು ನನ್ನ ರೌಡಿಸಂ ಮೇಲಾಣೆ. ನಿಮ್ ಮಗನಕೊಂದು ಅಗ್ನಿ ಶವ ತಂದು ನಿಮ್ ಮನೆ ಬಾಗಿಲಿಗೆ ತೋರಣ ಕಟ್ತೀನಿ. ಇದು ನನ್ನ ರೌಡಿ ರಾಜಕೀಯದ ಮೇಲೆ ಆಣೆ. ಶಬಾಷ್! ಈ ದ್ವೇಷ, ಈ ಆವೇಶ, ಈ ಪ್ರತಿಕಾರನೇ ನನಗ್ ಬೇಕಾಗಿರೋದು. ಸಾಯಿಸ್ಬೇಕು, ಆದ್ರೆ ಅವನ್ನಲ್ಲ, ಅವನ ಸುತ್ತ ಇರೋ ಕಬ್ಬಣದ ಗುಂಡಿಗಳನ್ನ ಕುರಿತ ಹೋಗ್ಬೇಕು. ಮೊದಲು ಅವನ ಬಲಗೈಯಾದ ವಿಜಯ್ ನಂಬುಗಿಸ್ಬೇಕು. ಸರ್, ಸರ್, ನಮ್ಮ ವಿಜಯ್ ಅವ್ರ ಆ ಧರ್ಮರಾಜ್ ತಮ್ಮ ತಂಬಿ ಯಶಪುರ ಸರ್ಕಲ್ ಅಟ್ಯಾಕ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾನೆ. ಈ ಇನ್ಫಾರ್ಮೇಶನ್ ಬಗ್ಗೆ ಸರ್, ನೀನ್ ಅವಾಜ್ ಹಾಕಿದ್ರೆ ನಿನ್ನ ಸೌಂಡ್ ಭಯ ಪಡೋನಲ್ಲ ಈ ವಿಜಯ್. ಫಸ್ಟ್ ನನ್ನ ಯಾರು ಟಚ್ ಮಾಡ್ತಿರೋ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನನ್ನ ಮುಟ್ಟವರು ಯಾರು ಜೀವಂತವಾಗಿರೋದಿಲ್ಲ. ಒಂದ್ ವೇಳೆ ಜೀವಂತವಾಗಿದ್ರು ಅವನ ಬಾಡಿ ಸ್ಕ್ರಾಪ್ ಆಗೋಗುತ್ತೆ. ಕಮಾನ್ ಬನ್ನಿ. ಅಣ್ಣ, ಅನ್ಕನ್ಸಿಯಸ್ ಆಗ್ಬಿಟ್ಟವನೆ. ಅಗ್ನಿ, ಕಾಲ್ ದ ಆಂಬ್ಯುಲೆನ್ಸ್. ಮನೇಲಿ ಯಾರಿಗೂ ಏನು ಆಗಿಲ್ಲ, ಆಂಬ್ಯುಲೆನ್ಸ್ ಯಾಕೆ ಬಂತು? ನಿನಗೆಲ್ಲೋ ಟೈಮ್ ಹತ್ರ ಬಂದಿದೆ ಅಂತ ಕಾಣುತ್ತೆ, ಅದಕ್ಕೆ ಆಂಬ್ಯುಲೆನ್ಸ್ ಬಂದಿದೆ. ನೀನಿಲ್ಲೇ ನಿಂತಿದ್ದೀಯಾ? ಈ ಬಾಡಿ ಯಾರು? ಅಣ್ಣ,
ಸಾರ್ ತಲೆ ನಿಲ್ವಲ್ಲ ಸಾರ್. ಆ ಕಡೆ ನೋಡ್ರ. ನೇಮ್ ಜಿ ಕೆ ಅಗ್ನಿ. ನನ್ನ ಒರಿಜಿನಲ್ ಗೆಟ್ಅಪ್ ರೆಡಿ ಮಾಡಿ. ಎಲ್ಲ ಗಾಡಿಗಳು ತೆಗಿರೋ, ಆ ಅಗ್ನಿ ಎಲ್ಲಿದ್ರು ಬಿಡಬಾರ್ದು. ನನ್ನ ಮನೆಗೆ ಆಂಬುಲೆನ್ಸ್ ಕಳಿಸ್ತಾನಾ? ಅವನ್ ಹೇಳು, ಅವನ್ ಎಲ್ಲಿ ಅಡಗಿದ್ರು ಸರಿ ಹುಡುಕಿಡ್ಕೊಂಡು ತುಂಡು ತುಂಡ ಕತ್ತರಿಸಿ ಹಾಗೆ ಹತ್ತಿ ಬಿಸಾಕ್ತೀನಿ. ದಾರಿ ಉದ್ದಕ್ಕೂ ಡ್ಯಾನ್ಸ್ ಮಾಡ್ಕೊಂಡು ತಮಟೆ ಮಾಡ್ಕೊಂಡು ಹರಿಶ್ಚಂದ್ರ ಗಾಡಿ ಕಳಿಸ್ತಾರಲ್ಲ ಆ ಗಾಡಿ ಕಳಿಸ್ತೀನಿ. ನಾನು ಗಂಟೆ ಬಾರ್ಸಲ್ಲ, ಒಂದೇ ಸಾರಿ ಶಂಕ ಉದಿಸ್ತೀನಿ. ಧರ್ಮರಾಜ್ ಹೋಗ್ರು, ಅವ್ನ ಎಲ್ಲ ಇದ್ರು ಸರಿ ಹುಡುಕಿ ಮನೆ ಕೇಳ್ಕೊಂಬನಿ. ಹೋಗಿ ಏನ್ ಮಗು, ನಿನ್ ಹೆಸರೇನು? ಸಚಿನ್. ತೆಂಡೂಲ್ಕರ್ ತರ ಕ್ರಿಕೆಟರ್ ಆಗ್ತೀಯಾ ಇಲ್ಲ ನಿನ್ನ ಅಪ್ಪನ ತರ ರೌಡಿ ಶೀಟರ್ ಆಗ್ತೀಯಾ? ನಾನು ನಿನ್ ತರ ರೌಡಿಗಳು ನಡೆಯೋ ಪೊಲೀಸ್ ಆಫೀಸರ್ ಆಗ್ತೀನಿ. ಗುಡ್ ಅಣ್ಣ. ಮುದ್ದೆ? ಊಟ ತುಂಬಾ ಚೆನ್ನಾಗಿದೆ. ಏನಮ್ಮ ಮಂಗಳಕರವಾಗಿ ಲಕ್ಷ್ಮೀದೇವಿ ತರ ಇದ್ದೀರಾ? ನಿಮ್ಮ ಪತಿದೇವರನ್ನ ಈ ಅಮಂಗಳಕರವಾದ ಕೆಲಸಗಳನ್ನ ನಿಲ್ಲಿಸುವಂತ ನೀವ್ ಹೇಳ್ಬೋದಲ್ಲ. ಅಯ್ಯೋ ಅಣ್ಣ, ನನಗೂ ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ನೀವೇ ಬುದ್ಧಿ ಬರೋ ಹಾಗೆ ನಿಮ್ ಪೊಲೀಸ್ ಸ್ಟೈಲ್ ಹೇಳಿ. ಅಣ್ಣ ಪಲಾವ್ ಮಾಡಿದೀನಿ, ತಗೊಂಡ್ ಬರ್ತೀನಿ. ಡೋಂಟ್ ಡಿಸ್ಟರ್ಬ್. ಹೆಸರು ಅಗ್ನಿ, ವಯಸ್ಸು 36, ರ್ಯಾಂಕ್ DCP ಕ್ರೈಮ್, ತಂದೆ ತಾಯಿ ಗುರು ದೈವ ಈ ಪೊಲೀಸ್ ಯೂನಿಫಾರ್ಮ್, ಹೆಂಡತಿ ಮಕ್ಕಳು ನ್ಯಾಯ ನೀತಿ ಧರ್ಮ, ಅಡ್ರೆಸ್ ಕೇರ್ ಆಫ್ ಕರ್ನಾಟಕ, ಬ್ಯಾಕ್ಗ್ರೌಂಡ್ ಪೊಲೀಸ್ ಸ್ಟೋರಿ, ಹವ್ಯಾಸ ಕೈ ಜೋಡಿಸೋದು, ತಪ್ಪು ಮಾಡೋವರ ಕೈ ಮುರಿಯು, ಕೈಯಲ್ಲಿ ಬಲ ಇಲ್ಲ, ಮೀಸೆ ಮೇಲೆ ರೋಷ ಇಲ್ಲ, ಕೈಯಲ್ಲಿ ಲಾಂಗು, ಜೇಬಲ್ಲಿ ರೇಜರು, ಬಾಯಲ್ಲಿ ಬ್ಲೇಡು ಇದ್ರೆ ಸಾಲದು. ದಮ್ಮಿರಬೇಕು. ರೌಡಿ ಅಂದ್ರೆ ಅರ್ಥ ಗೊತ್ತಾ ನಿನಗೆ? ಬೆಂಗಳೂರು ಭೂಗತ ಇತಿಹಾಸದಲ್ಲಿ ಘಟಾನುಘಟ ರೌಡಿಗಳು ಕೊತ್ವಾಲ್, ಜೈರಾಜ್, ರಾಜೇಂದ್ರ, ಡೆಡ್ಲಿ ಸೋಮ್. ಆದ್ರೆ ಅಂತ ರೌಡಿಗಳು ನಮ್ಮ ಕರ್ನಾಟಕಕ್ಕೆ 4 ಪೊಲೀಸ್ ಸಿಂಹಗಳಾದ ಸುಭಾಷ್ ಭರಣಿ, ಶಂಕರ್ ಬಿದ್ರಿ, ಅಶೋಕ್ ಕುಮಾರ್, BK ಶಿವರಾಮ್ ಕೈಗಳಲ್ಲಿ ನಾಯಿ ಸಾವು ಸತ್ರು. ಆ ಪೊಲೀಸ್ ಆಫೀಸರ್ ಸ್ಫೂರ್ತಿಯಿಂದ ನಾನು ಈ ಡಿಪಾರ್ಟ್ಮೆಂಟ್ ಬಂದವನು. ಎಷ್ಟೋ ಧೈರ್ಯ ನಿನ್ಗೆ? ಧೈರ್ಯ ಹುಟ್ಟ ಬಂದಿದ್ದು ಸಾಯೋವರೆಗೂ ಹೋಗಲ್ಲ. ನನ್ ಸ್ಟ್ರೆಂತ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ? ಸ್ಟ್ರೆಂತ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಾ ನಿನಗೆ? ನಿನಗ್ ಗೊತ್ತಾ ನಿನಗೆ? ನಿನ್ನ ತಮ್ಮನ್ನ ಮುಗಿಸಿದ ನನ್ನನ್ನ ಎತ್ತಬೇಕು ಅಂತ ನನ್ಗೋಸ್ಕರ ಹುಡುಕೊಂಡು ಹೋದ ನಿನ್ ಮನೆಗೆ ಬಂದು ನಿನ್ ಹೆಂಡತಿ ಬಡಿಸಿದ ಊಟ ಮಾಡಿ ನಿನ್ನ ಮಗನ ಭವಿಷ್ಯ ತಿಳ್ಕೊಂಡು ನಿನ್ನವರ ಮುಂದೆ ನಿನ್ ಮುಂದೆ ಹೀರೋ ಆಗಿ ನಿಂತಿದ್ದೀನಲ್ಲ, ಇದು ಸ್ಟ್ರೆಂತ್ ಅಂದ್ರೆ. ಅಷ್ಟೊತ್ತಿಂದ ನೋಡ್ತಾನೆ ಇದೀನಿ, ನನ್ ಮನೆಗೆ ಬಂದು ನನ್ ಮೇಲೆ ರೌಡಿ ತಪ್ಪು ಮಾಡಿದ್ರೆ ಅವನ ಅಡದಲ್ಲಿ ಹೊಡಿತೀನಿ, ಪೊಲೀಸ್ ತಪ್ಪು ಮಾಡಿದ್ರೆ ಸ್ಟೇಷನ್ ಅಲ್ಲಿ ಹೊಡಿತೀನಿ, ಸ್ಟೂಡೆಂಟ್ ತಪ್ಪು ಮಾಡಿದ್ರೆ ಕಾಲೇಜ್ ಅಲ್ಲಿ ಹೊಡಿತೀನಿ, ಸಿಟಿಸನ್ ತಪ್ಪು ಮಾಡಿದ್ರೆ ಪಬ್ಲಿಕ್ ಅಲ್ಲಿ ಹೊಡಿತೀನಿ. ಇದು ನನ್ ಸ್ಟೈಲ್ ಅಗ್ನಿ. ಐ ಆಮ್ ಎ ಬ್ಯಾಡ್ ಪೊಲೀಸ್ ಆಫೀಸರ್. ಒಳ್ಳೇದಾಗಿ ಬಾಳು, ಇಲ್ಲ ನಿನ್ನ ಹೆಸರು ವೋಟರ್ ಲಿಸ್ಟ್ ನಲ್ಲಿ ಶಾಶ್ವತವಾಗಿ ಇಲ್ದಂಗ್ ಮಾಡಿಬಿಡ್ತೀನಿ. This is the first and last warning. Good evening, sir. Mr. Vijay. Sir. ಈಗ ಟೈಮ್ ಎಷ್ಟು? ಒಂದೂವರೆ ಸರ್.
ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ವ್ಯತ್ಯಾಸ ಆಗುತ್ತಿಲ್ಲ. ಸ್ಟೈಲ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ನನ್ನ ಮಕ್ಕಳು. ಸ್ವಚ್ಛವಾಗಿ ಕನ್ನಡದಲ್ಲಿ ನಮಸ್ಕಾರ ಹೇಳ್ಬೋದಲ್ಲ. ನಮಸ್ಕಾರ ಸರ್, ನನ್ನ ಹೆಸರು ಸತ್ಯ, ಅಲಯ ಸತ್ಯ ಪ್ರಕಾಶ್. ಬೆಂಗಳೂರಿನಲ್ಲಿ ನಡೀತಾ ಇರೋ ಕಾಲದಂತೆಗೆ ನೀನೇ ಲೀಡ. ಅಯ್ಯೋ, ನನಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ ಸರ್. ಲಿಸ್ಟ್ ಹೇಳ. ಆಂಧ್ರ, ತಮಿಳ್ನಾಡು, ಕೇರಳ ಇಂದ ಬೆಂಗಳೂರಿಗೆ ಕೋಳಿ ಸಪ್ಲೈ ಇಂದ ಹಿಡಿದು ವಿಡಿಯೋ ಗೇಮ್ಸ್, ಮೆಸೇಜ್ ಪಾರ್ಲರ್, ಲೈವ್ ಬ್ಯಾಂಡ್, ಡಿಸ್ಪೇಟ್ ಅಡ್ಡ, ಲಿಕ್ಕರ್ ಲಾಬಿ, ಡ್ರಗ್ ಸಪ್ಲೈ, ಇಷ್ಟೆಲ್ಲ ಸಾಲದು ಅಂತ ಬೆಂಗಳೂರು ಲ್ಯಾಂಡ್ ಮಾಫಿಯಾ ಮೇಲೆ ನಿನ್ನ ಕಬ್ಸ. ನಿಲ್ಸಲಾ, ಇನ್ನು ಕಂಟಿನ್ಯೂ ಮಾಡ್ಲಾ. ಬೆಂಗಳೂರಿನಲ್ಲಿರೋ ಚಪ್ಪರ್ ರೌಡಿಗಳಿಗೆಲ್ಲ ನೀನು ದಾದ. ಆ ಧರ್ಮರಾಜ್ ನಿನ್ನ ಪೊಲಿಟಿಕಲ್ ಬ್ರೈನ್, ಗಾಡ್ ಮದರ್ ನಿನ್ನ ಬ್ಯಾಕ್ ಬೋನ್. ಸರ್, ನಾನು ಆ ಫೀಲ್ಡ್ ಬಿಟ್ಟು ಸುಮಾರು ವರ್ಷ ಆಗೋಯ್ತು ಸರ್. ಅಂದ್ರೆ ನೀನು ದೊಡ್ಡ ಸಾಚ. ನಿನ್ನ ರೀಸೆಂಟ್ ಕ್ರೈಮ್ ಫೈಲ್ ಓಪನ್ ಮಾಡ್ಲ ವಿಜಯ್. 2001, 2, 3, 4, 5, 6 and 2007 ರೌಡಿಯಿಸಂ ನಲ್ಲಿ ನೀನಿನ್ನು ಎಲ್ ಕೆ ಜಿ. ನಿನಗಿಂತ ಸೀನಿಯರ್ ನಟೋರಿಯಸ್ ಸ್ಟೂಡೆಂಟ್ ಚಾಪ್ಟರ್ ನ ಕ್ಲೋಸ್ ಮಾಡ್ದೋನ್ ನಾನು. ನಿನ್ನ ಡವ್ವಲ್ಲ ನನ್ನ ಹತ್ರ ಇಟ್ಕೋಬೇಡ. ಒಂದು ಮಾತು ಹೇಳ್ತೀನಿ ಕೇಳು. ರೌಡಿಯಿಸಂ ಮಾಡೋರ ದುರಂತ ಏನು ಅಂದ್ರೆ, ಬೇಗ ಬೆಳಕಿಗೆ ಬರ್ತೀರಾ, ಅಷ್ಟು ಬೇಗ ಹೊರಟೋಗ್ತೀರಾ. ಕೊತ್ವಾಲ್ ಕಾಲದಿಂದ ಹಿಡಿದು ಮೊನ್ನೆ ಶ್ರೀರಾಮ್ಪುರ ಕಿಟ್ಟಿ ತನಕ ಯಾವುದೇ ರೌಡಿ ಒಳ್ಳೆ ಸಾವು ಸತ್ತಿದ್ದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಇಲ್ಲ. ಆಫ್ಟರ್ ಆಲ್ ನೀನೇ. ರೌಡಿಯಿಸಂ ನಲ್ಲಿ ಬದುಕೋ ಲಿಸ್ಟ್ಗಿಂತ ಸತ್ತೋರ್ ಲಿಸ್ಟೇ ಜಾಸ್ತಿ. ನೀನ್ ಯಾವ ಲಿಸ್ಟ್ಗೆ ಸೇರ್ತೀಯೋ ಚಾಯ್ಸ್ ಇಸ್ ಯುವರ್ಸ್. ಯು ಗೋ ಅಂಡ್ ಡಿಸೈಡ್ ಅಂಡ್ ನೌ ಜಸ್ಟ್ ಗೆಟ್ ಔಟ್ ಸರ್. ಔಟ್. ಸತ್ಯ, ರಿಮೆಂಬರ್ ಮೈ ಗನ್ ಈಸ್ ಆಲ್ವೇಸ್ ಲೋಡೆಡ್. ಅತ್ತದರಿ ಇಂತ ಪುಲಿ, ಈ ಅಲ್ಗಪ್ಪ ಹೋಗ್ಲಿ. ಓಕೆ, ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ ಅಗ್ನಿ ಸರ್? ಈ ಸಿಟಿಗೆ ತ್ರಿಮೂರ್ತಿಗಳು, ಆ ಗಾಡ್ ಮದರ್ ತಿಮ್ಮಕ್ಕ, ಧರ್ಮರಾಜ್, ಸತ್ಯಪ್ರಕಾಶ್, ಇಷ್ಟು ದಿವಸ ಬೇರೆ ಬೇರೆಯಾಗಿದ್ದವರು ಇವತ್ತು ಇದ್ದಕ್ಕಿದ್ದಂತೆ ಒಂದಾಗಿದ್ದಾರೆ. ಶಾಂತಿಗೆ ಹೆಸರಾಗಿರೋ ಈ ಬೆಂಗಳೂರು ಮಹಾನಗರದಲ್ಲಿ ಅಶಾಂತಿನ ಸೃಷ್ಟಿ ಮಾಡಿ ಲಾ ಅಂಡ್ ಆರ್ಡರ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರಿಗೆ ಅವಕಾಶ ಕೊಡಬಾರದು ಸರ್. ಅವರ ಕ್ರಿಮಿನಲ್ ಬ್ರೈನ್ಗೆ ನಮ್ಮ ಪೊಲೀಸ್ ಬ್ರೈನ್ ಯೂಸ್ ಮಾಡ್ತೀನಿ. ಹೌ, ಏಟಿಗೆ ಎದುರೇಟು, ಬುಲೆಟ್ಗೆ ಬುಲೆಟ್. ಅಪರಾಧಿಗಳು ಶರಣಾಗಬೇಕು ಇಲ್ಲ ಸಾಯ್ಬೇಕು. ಹೇಗೆ? ನೋ FIR, ನೋ ಅರೆಸ್ಟ್, ಆನ್ ದ ಸ್ಪಾಟ್ ಜಡ್ಜ್ಮೆಂಟ್, ಎನ್ಕೌಂಟರ್. ವಾಟ್? ತಾವ್ ಪರ್ಮಿಷನ್ ಕೊಟ್ರೆ ಸರ್, ಅವ್ರು ಅದನ್ನ ಪ್ರಾರಂಭ ಮಾಡಕ್ ಮುಂಚೆನೆ ಅದ್ರ ಅಂತ್ಯ ಮಾಡ್ಬಿಡ್ತೇವೆ ಸರ್. ಎಸ್ ಸರ್, ಯೋಚನೆ ಮಾಡಿ. ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಿಮ್ಮ ಸರ್ಕಾರಕ್ಕೆ ಯಾವ ಕೆಟ್ಟ ಹೆಸರು ತರೋದಿಲ್ಲ ಸರ್. ಈ ಎನ್ಕೌಂಟರ್ಸ್ ಗಳಿಂದ ಈ ರಾಜ್ಯಕ್ಕೆ, ಪ್ರಜೆಗಳಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನಡೆಗಿದೆ ಸರ್. ಸರ್ ಪ್ಲೀಸ್ ಗಿವ್ ಮಿ ದ ಪರ್ಮಿಷನ್ ಟು ಸ್ಟಾರ್ಟ್ ಅನ್ ಆಂಟಿ ಕ್ರಿಮಿನಲ್ ಸ್ಕ್ವಾಡ್. ಮಿಸ್ಟರ್ ಕಮಿಷನರ್. ಎಸ್ ಸರ್. ನಮ್ಮ ಸರ್ಕಾರ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಿಸ್ಟರ್ ಅಗ್ನಿ, ಗೋ ಅಹೆಡ್. ಸರ್, ಸರ್, ಐ ಆಮ್ ನಂದೀಶ್ ಗೌಡ ಫ್ರಮ್ ಮಂಡ್ಯ, ಸ್ಪೆಷಲಿಸ್ಟ್ ಇನ್ ಬಾಂಬ್ ಸ್ಕ್ವಾಡ್. ಅಶೋಕ್ ರಾಜ್ ಫ್ರಮ್ ಹುಬ್ಳಿ ಸರ್, ಬ್ರಿಲಿಯಂಟ್ ಶಾರ್ಪ್ ಶೂಟರ್. ಸರ್, ಐ ಆಮ್ ಕೊರಗಪ್ಪ ಫ್ರಮ್ ಸೌತ್ ಕೇಂದ್ರಾ, ಮಾಸ್ಟರ್ ಇನ್ ಇಂಟ್ರಗೇಷನ್. ಐ ಆಮ್ ಭರತ್ ಪಾಟೀಲ್ ಫ್ರಮ್ ಚಿತ್ರದುರ್ಗ ಸರ್, ಕಿಕ್ ಬಾಕ್ಸಿಂಗ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್. ಆಫೀಸರ್ಸ್, ಗೆಟ್ ರೆಡಿ ಫಾರ್ ದ ಅಟ್ಯಾಕ್.
ಹೇಯ್ ನಮನ್, ಯಾಬೇ ಏನ್ ವಿಷಯ? ನಿನ್ನ ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ಸಮೇತ ಬಂದಿದ್ದೀನಿ. ತಪ್ಪಾಯ್ತು ಅಣ್ಣ, ನೀನ್ ಹೇಳ್ದಂಗ್ ಕೇಳ್ತೀವಣ್ಣ, ನಿಮ್ದು ಕಾಲ್ಗೆ ಮುಗಿತೀವಣ್ಣ, ಇದೊಂದ್ಸಲ ಮಾಫ್ ಕರೋ ಅಣ್ಣ. ವಿಜಯ್ ಸರ್, ಗೋ ಟು ರಸಲ್ ಮಾರ್ಕೆಟ್ ಗ್ಯಾರೇಜ್ ಇಮಿಡಿಯೇಟ್ಲಿ. ಓಕೆ. ಕೌದ್ರೆ ಅಗ್ನಿ, ನೀನೇನ ಮೆಮೂನ್? ಟೈಗರ್ ಮೆಮೂನ್. ಟೈಗರ್ ಇಲಿ ಹಿಡಿಯೋ ಮ್ಯಾವ್ ತರ ಇದೆಯಾ? ಯಾವ ಅಲಾಲ್ ಕೋರ್ ನನ್ನ ಮಗನ ನಿನಗೆ ಟೈಗರ್ ಅಂತ ಹೆಸರಿದ್ದ? ಹೈ ಪೊಲೀಸ್! ಎಸ್ ಪೊಲೀಸ್, ಕರ್ನಾಟಕ ಪೊಲೀಸ್. ನಿಂತರ ಕರ್ನಾಟಕದಲ್ಲಿದ್ದು ಭೂತಾಯಿಗೆ ಮೋಸ ಮಾಡೋ ಷಂಡ್ರಲ್ಲ ನಾವು. ಅಸಲ್ ಮಾರ್ಕೆಟ್ಗೆ ದಾದಾನ ನೀನು? ಪೊಲೀಸ್ ಕಂಡ್ರೆ ಆಗಲ್ವಾ? ಕಾಣಿಸ್ಕೊಂಡ್ರೆ ಏನ್ ಮಾಡ್ತೀಯ? ಏನ್ ಮಾಡಿದೀವಿ ಅಂತ ದೇಖು. ನಿನಗೆ ದಮ್ಮಿದ್ರೆ, ರೋಷ ಇದ್ರೆ ಇವನ ನನ್ನಿಂದ ಬಚಾವ್ ಮಾಡಿ ಲೆಕ್ಕ ಜಾವ್, ನಹಿತೋ ನಿನ್ ಮುಂದೆನೆ ಅರ್ಧ ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ಶಿವಾಜಿನಗರ್ ಪೂರ್ತಿ ಮೆರವಣಿಗೆ ಮಾಡಿಸ್ತೇನೆ. ಅಗ್ನಿಗೆ ಇವನು ಒಂದ್ ಸೆಕೆಂಡ್ ಊಟ. ಪೊಲೀಸ್ಗೆ ಮೀಸೆ ಕೊಡ್ತೀಯಾ? ಈಗ ನೋಡು, ಹಿಂದೂ ಮುಸ್ಲಿಂ ಬಾಯಿ ಬಾಯಿ, ಭಾರತ ಮಾತೆ ನಮ್ಮೆಲ್ಲರ ತಾಯಿ ಅಂತ. ಈ ಪವಿತ್ರವಾದ ಭೂಮಿ ಮೇಲೆ ಹುಟ್ಟಿರೋ ಸಚ್ಚಾ ಮುಸಲ್ಮಾನರು ಐದು ಹೊತ್ತು ನಮಾಜ್ ಮಾಡಿ ಈ ದೇಶದ ಹೇಳಿಗೆಗೋಸ್ಕರ ದುಬಾ ಮಾಡ್ತಾರೆ. ನಿನ್ನಂಥವರಿಂದ ಅಂತವರಿಗೆ ಕೆಟ್ಟ ಹೆಸರು. ಯಾರೋ ದೇಶದ್ರೋಹಿ ಕೊಟ್ಟಿರೋ ಭಿಕ್ಷೆಗೆ ಅಮಾನುಷ ಕೃತ್ಯಗಳನ್ನು ಮಾಡ್ತಾ ಇದೀಯಾ? ಏನೋ ಕಾಕ್ಸ್ ಟೌನ್, ಫ್ರೇಸರ್ ಟೌನ್, ಶಿವಾಜಿ ನಗರಕ್ಕೆ ದಾದಾನ ನೀನು? ಅಮಾಯಕ ಜನರನ್ನ ಹೆದರಿಸಿಕೊಂಡು ಸುಲಿಗೆ ಮಾಡಿ ದಾದಾಗಿರಿ ಮಾಡ್ತಾ ಇದೀಯಾ? ನಿನ್ನನ್ನು ಕಂಡ್ರೆ ಆ ಜನಕ್ಕೆ ಭಯಾನ? ಇವತ್ತಿನಿಂದ ಭಯಾನೇ ಇಲ್ದಂಗ್ ಮಾಡ್ಬಿಡ್ತೀನಿ. ವಿಜಯ್ ರೇಸರ್. ನಿನ್ನ ಅರೆಸ್ಟ್ ಮಾಡಿ ಸೆಲ್ಲಲ್ಲಿ ಇಟ್ಕೊಳ್ಳೋದು ನ್ಯಾಷನಲ್ ವೇಸ್ಟ್. ಫೈಸ್ಲಾ ಆನ್ ದ ಸ್ಪಾಟ್. ಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಅಗ್ನಿ, ಮುಖ್ಯಮಂತ್ರಿ, ಪೊಲೀಸ್ ದೌರ್ಜನ್ಯಕ್ಕೆ, ಪೊಲೀಸ್ ದೌರ್ಜನ್ಯಕ್ಕೆ, ಅಗ್ನಿ, ಅಗ್ನಿ. ಮಿಸ್ಟರ್ ಧರ್ಮರಾಜ್, ಇದು ಕಲಾಸಿಪಾಳ್ಯ ಅಲ್ಲ, ನೀವು ಅದನ್ನ ನಿಲ್ಸಿ. ನಮಗಲ್ದೆ ಹೋದ್ರು ಈ ಪ್ರಜಾ ತೆಗುಲಕ್ಕಾದ್ರೂ ಬೆಲೆ ಕೊಡಿಪ್ಪ. ಈಗ ಹೇಳಿ, ಏನ್ ನಿಮ್ ಸಮಸ್ಯೆ? ಓಯ್, ಇದು ಸಮಸ್ಯೆ ಅಲ್ಲ, ಆಂದೋಲನ. ಎಲ್ಲಿವರೆಗೂ ಪೊಲೀಸ್ ಅವ್ರು ಎನ್ಕೌಂಟರ್ ಮಾಡ್ತಾರೆ ಅಂತ? ಈ ಸಿಟಿಲಿರೋ ಕೊನೆ ರೌಡಿ ಶೀಟರ್ ಸಾಯೋವರೆಗೂ. ಏ ಮುಖ್ಯಮಂತ್ರಿ, ಈ ಕಾಕಿ ಹೇಳು, ಎನ್ಕೌಂಟರ್ ಹೆಸರಲ್ಲಿ ದಲಿತರ ಜೊತೆ ಮೈನಾರಿಟಿ ಜೊತೆ ರಕ್ತದ ಓಕಳಿ ಆಡೋದನ್ನ ನಿಲ್ಸೋದಕ್ಕೆ ಹೇಳು. ಮಿಸ್ಟರ್ ಧರ್ಮರಾಜ್. ಅಗ್ನಿ ಸರ್, ಪ್ಲೀಸ್, ರಕ್ತದ ಹೋಕ್ಲಿ ಆಟನ ನಿನ್ನಂತ ನೀಚ ರಾಜಕಾರಣಿಗಳು ಆಡ್ತಾರೆ, ನಮ್ಮಂತ ಪೊಲೀಸ್ನವರಲ್ಲ. ಮಂದಿರ ಮಸೀದಿ ಹೆಸರಲ್ಲಿ ನಮ್ಮ ದೇಶದಲ್ಲಿ ಹೊಡೆದಾಟ ಮಾಡಿಸೋರು ಯಾರು? ನೀವು. ಬಿಹಾರ್ನಲ್ಲಿ ಯಾದವರಿಗೆ, ಬ್ರಾಹ್ಮಣರಿಗೆ, ಯುಪಿಯಲ್ಲಿ ಠಾಕೂರರಿಗೆ, ದಲಿತರಿಗೆ, ಗುಜರಾತ್ನಲ್ಲಿ ಹಿಂದೂಗಳಿಗೆ, ಮುಸ್ಲಿಮರಿಗೆ ಅಷ್ಟೇ ಯಾಕೆ? ನಮ್ಮ ಕರ್ನಾಟಕದಲ್ಲಿ ಪವಿತ್ರವಾದ ಕಾವೇರಿ ಮಾತೆ ನಡ್ಡ ಇಟ್ಕೊಂಡು ಅಣ್ಣ ತಮ್ಮಂದಿರಾಗಿ ಬಾಳಬೇಕಾದ ನಮ್ಮ ಮಧ್ಯೆ ಭ್ರಷ್ಟ ರಾಜಕೀಯ ಮಾಡ್ತಿರೋದು ಯಾರು? ನೀವು. ಓಟುಗಾಗಿ ನೋಟು ಪ್ಯಾಕೆಟ್ಟು ಬಿಸಾಕಿ ವಿಧಾನಸೌಧದ ಮೆಟ್ಲು ಹತ್ತಿದ ತಕ್ಷಣ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ನಿಮಗೆ ಓಟ್ ಹಾಕಿದ ಪ್ರಜೆಗಳನ್ನು ನಿರ್ಲಕ್ಷ್ಯ ಮಾಡಿ ಭೂಸ್ವಾಧೀನ ಹೆಸರಲ್ಲಿ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿ ಸೈಟ್ಗಳನ್ನು ತಗೊಂಡು
ವಿಲಾಸಿಯಾಗಿ ಫ್ಲೈಟ್ಗಳಲ್ಲಿ ತಿರುಗುತ್ತಾ, ಸುಂದರಾಂಗಿಯರ ಜೊತೆ ರಾತ್ರಿ ಕಳೆಯುತ್ತಾ, ಪವಿತ್ರವಾದ ಭಾರತ ಮಾತೇನ ನಡು ರಸ್ತೆಯಲ್ಲಿ ಮಾನಭಂಗ ಮಾಡ್ತಿರೋದು ಯಾರು? ಮಾನವಾಕ್ಯನ ಭಕ್ಷಕ, ನಮ್ಮನ್ನ ಅವಮಾನ ಮಾಡ್ತೀಯಾ? ಈ ಮುಖ್ಯಮಂತ್ರಿ ಕಮಿಷನರು ನಿನ್ ಪರವಾಗಿದ್ದಾರಂತ ತಾನೆ ನಿನಗೆ ಕೊಬ್ಬು? ಇವ್ರ ಸರ್ಕಾರನ ಚಿಟಿಕೆ ಹೊಡೆಯಷ್ಟರಲ್ಲಿ ಉರುಳಿಸ್ತೀನಿ, ನಾನು ಮುಖ್ಯಮಂತ್ರಿ ಪದವಿಯಲ್ಲಿ ಕೂತ್ಕೋತೀನಿ, ನಿನ್ ಕೈಲಿ ಪ್ರತಿದಿನ ಸಲ್ಯೂಟ್ ಮಾಡಿಸ್ಕೋತೀನಿ, ಈ ಕಮಿಷನರ್ಗೆ ಕಾನ್ಸ್ಟೇಬಲ್ ಆಗಿ ಪ್ರಮೋಷನ್ ಮಾಡ್ತೀನಿ. ಹಿಂಗೆಲ್ಲ ಮಾಡ್ಲಿಲ್ಲ, ನನ್ನ ಹೆಸರು ಧರ್ಮರಾಜ ಅಲ್ಲ ಉಸ್ಸಾರ್. ಯಾವ ಮಾನವ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯಾ? ಆ ರೌಡಿ ಶೀಟ್ರಗಳ ಬಗ್ಗೆನಾ? ಆ ಮಾನವತೆ ಇಲ್ಲದೆ ಅಮಾನುಷವಾಗಿ ಎಷ್ಟೋ ಅಮಾಯಕ ಜನರನ್ನ ಸಾಯಿಸ್ತಾ ಇದ್ದಾರೆ, ಅವರ ಹೆಂಡತಿರನ್ನ ವಿಧವರನ್ನಾಗಿ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಾ ಇದ್ದಾರೆ, ಟೋಟಲ್ ಆಗಿ ಎಲ್ಲ ಕಲ್ಲೋಲ ಮಾಡಿ ಲಾ ಅಂಡ್ ಆರ್ಡರ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಅಂಥವರನ್ನ ಎನ್ಕೌಂಟರ್ ಅಲ್ಲಿ ಸಾಯಿಸಿದ್ರೆ ನಾವು ಮಾನವ ಹಕ್ಕಿನ ಭಕ್ಷಕರು. ಒಬ್ಬ ರೌಡಿ ಶೀಟ್ರಾದ ನೀವು ಮಾನವ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯಾ? ನಮಗೆ ಚಾಲೆಂಜ್ ಮಾಡ್ತೀಯಾ? ಯು ಆರ್ ಆಲ್ ಇನ್ಹ್ಯೂಮನ್ ಬ್ಯಾಸ್ಟ್. ನಿನಗೆ ಕೋಪ ಬಂದ್ರೆ ಬರೀ ಬೆರಳು ಮಾತ್ರ ತೋರ್ಸಕ್ಕಾಗುತ್ತೆ, ನನಗೆ ಕೋಪ ಬಂದ್ರೆ ನನಗೆ ಗನ್ ತೋರಿಸ್ದ. ಗನ್ ಯಾಕೆ? ಅವನು ಮಾತಾಡಿದ ಮಾತುಗಳು ಗುಂಡುಗಳ ತರ ನನ್ನ ಎದೆನ ದೂರ್ಬಿಟ್ಟು. ಅಬ್ಬ, ಅವನ ಮಾತುಗಳು ಟಿಟಿಎಸ್ ಸೌಂಡ್ ತರ ಇನ್ನು ಕೇಳಿಸ್ತಾನೆ. ಒಬ್ಬ ರೌಡಿ ಶೀಟ್ರಾದ ನೀವು ಮಾನವ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯಾ? ನಿನ್ನ ಪರ್ಮನೆಂಟ್ ಆಗಿ ಆಪೋಸಿಷನ್ ಅಲ್ಲಿ ಸಿಟ್ಟಿಂಗ್ ಮಾಡ್ಸೋಣ ಅಂದ್ರೆ ಅವನ್ ಬಂದು ಸ್ಟ್ಯಾಂಡಿಂಗ್ ಮಾಡಿಸ್ತಾ ಇದ್ದಾನಲ್ಲ, ನಮ್ ಇಮೇಜ್ ಪ್ರೆಸ್ಟೀಜ್ ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ಅವನಿಗೆ ಸಾವು ಅಂದ್ರೇನೆ ಭಯ ಇಲ್ಲ, ಯಾವ ಟಿವಿ ನೋಡು, ಯಾವ ನ್ಯೂಸ್ ಪೇಪರ್ ನೋಡು, ಹೆಡ್ಲೈನ್ಸ್ ಎಲ್ಲ ಅವನೇ ಅವನೇ. ಯಾಕಿರಲ್ಲ, ಅವನಿಗ ಸಿ ಎಂ ಕಮಿಷನರ್ ಸಪೋರ್ಟ್ ಇರೋವರೆಗೂ ಅವನ್ ನಾವು ಏನು ಕೇಳಕ್ಕಾಗಲ್ಲ. ಹಲೋ ಸರ್, ಸಿಎಂ ನ ಕಮಿಷನರ್ ಎತ್ತಕ್ಕೆ ಪ್ಲಾನ್ ಮಾಡಿದ್ದಾರೆ, ಕಡಪ ಸಿದ್ದಾರೆಡ್ಡಿಗೆ ಸೂಪರ್ ಕೊಟ್ಟಿದ್ದಾರೆ. ಬರ್ತೀಯಾ? ಏನದೇ? ಓ ಸಾರಿ, ವಸ್ತಾವ? ಯಾರಿಗೆ? ರೆಡ್ಡಿ ಗ್ಯಾರಂಟಿಗೆ. ಯಾರೆಡ್ಡೆ? ಪುಲಿವೆಂದಲ್ಲ ಸಿದ್ದಾರೆಡ್ಡಿ. ಸಿದ್ದಾರೆಡ್ಡಿ ಇಂಟಿಗೆ ಇಂಟಿ ಕಡೆ ಚೆಪ್ಪೆ ಹೋಚ್ನವಾ? ಪೋಯ ನುವ್ವು ಪೋಯೋ. ಅನ್ನ ರಾಯಲ ಸೀಮ ಅನ್ನ ನೋಟ್ಲು ಬೇಯಿಟ್ಟು ರಜನಿ ಸ್ಟೈಲ್ ಕಿಂದ ಬಡಿಯಿಟ್ಟು ಈ ಅನ್ನ ಸ್ಟೈಲ್ ನೀನು ಒಕ್ಕ ಸಾರಿ ನಲಿಪಿತೆ, ಒಂದ ಸಾಲು ನಲಿಪಿನಟ್ಟೆ. ನಮಸ್ತೆ ಅಣ್ಣ. ನಮಸ್ತೆ. ಕಡೆಕಿ ಪುಲಿವೆಂದಲ ಪುಲಿವೆಂದ್ರ ಸಿದ್ದಾರೆಡ್ಡಿ ಗಾರಂಟಿ ಕಾಣಿಸ್ತಾರೆ, ಹೈದರಾಬಾದ್ ಲ ರಾಜಶೇಖರ ರೆಡ್ಡಿ ಗಾರಂಟಿ ಕಾಣಿಸ್ತಾರೆ. ಎನಿ ಟೈಮ್ ಎನಿ ವೇರ್ ಎನಿ ಪ್ಲೇಸ್ ಈ ಭಾಷಾ ಎವರ್ ರೆಡಿ. ನಾಕ ಚಿನ್ನ ಡೌಟ್, ಈ ಪುಲಿವೆಂದ್ರ ಸಿದ್ದಾರೆಡ್ಡಿ ಗಾರ ಪೇರು ಚೆಪ್ತೇ ಎಂದು ಅಂದ್ರೂ ಭಯಪಡ್ತಾರೆ. ಊರಿಗೆ ಕೊತ್ತ? ಅವನು ಸಿದ್ದಾರೆಡ್ಡಿ ಗಾರ ಗುರಿ ತಿಳಿಸಾ? ತಿಳಿದು. ನಿನ್ನ ಗಾನಿ ಅಮ್ಮನಾರಾ? ಲೇದು. ಪರ್ಮಿಷನ್ ಉಂದಾ? ಇದೇವನ್ನ ಪಾಕಿಸ್ತಾನ್ ಬಾರ್ಡರ್ ಪರ್ಮಿಷನ್ ತೀಸ್ಕೊಂಡು ರಾವಡಾನಿಕೆ? ಪಾಕಿಸ್ತಾನ್ ಬಾರ್ಡರ್ ಲೋಕ ಏನ ಪರ್ಮಿಷನ್ ಲೇಕಂಡ ಇಲ್ಲಿ ರಾವಚ್ಚು ಗಾನಿ
సిద్ధారెడ్డి గారి పర్మిషన్ లేకుండా పులివెందుల్లోకి ఎవరు రారు. ఒకవేళ పర్మిషన్ లేకుండా వస్తే తిరిగి వెళ్ళలేరు. ఆదిలో పెద్దారెడ్డి, సమరసింహారెడ్డిలో వీరరాఘవరెడ్డి, ఇంద్రలో వీరశంకర్ రెడ్డి, వాళ్ళందరికంటే పవర్ఫుల్ మా పులివెందుల సిద్ధారెడ్డి. చంపింది ఎవరో తెలుసా? సిద్ధారెడ్డి గారి మనుషులు. చంపబడింది ఎవరో తెలుసా? సిద్ధారెడ్డిని ఎదిరించిన మనిషి. ఇది పులివెందల. ఇంకా వెళ్ళాలా? పోనీ. తెనకేగా పులివెందల. సార్ ఒక ఫోన్ చేసుకొని వస్తాను, కూర్చోండి. రెడ్డి అన్న, వాడు నీ గురించి ఎంత చెప్పినా ఎనుకోవటంలా. వాడు సామాన్యుడు కాదు, మొండోడు. అందుకే ఫిక్స్ చేశా. సౌండ్ విను. ఈ సౌండ్ విను. వాడు ఒక్కసారి కొడితే 100 సార్లు కొట్టినట్టుంది. ఎంత ధైర్యం ఆ నాయలకి! నేను నవిలి పారేసే ఎంగిలి ఎముకలకు ఆశపడే ఆ పోలీస్ కుక్క నాకే ఎదురు తిరుగుతాడా? ఈ పులివెందులలో ఎవడు బతకాలన్నా, బట్ట కట్టాలన్నా, ఊపిరి పీల్చాలన్నా, ఒంటెలు పొయ్యాలన్నా, చివరికి సంసారం చెయ్యాలన్నా ఈ రెడ్డి అనుమతి, అనుగ్రహం కావాలి. అలాంటిది నాతోనే ఉండి నాకే వెన్నుపోటు పొడుస్తాడా? నా ప్లాన్ లీకౌట్ చేసి ఇన్ఫర్మేషన్ ఇస్తాడా? దొక్కుతా అనగ దొక్కుతా. అలాగే, నేను చూసుకుంటా. ఎవర్రా? పోలీస్, కర్ణాటక పోలీస్. ఎన్ని గుండెలరా నీకు? నా బార్డర్లోకి ఎంట్రీ ఇచ్చి, నా ఇంటికి వచ్చి, మా వాడిని కొట్టి నన్నే ఎదిరిస్తావా? ఇది కర్ణాటక కాదు, ఆంధ్రప్రదేశ్. చుప్! పర్మిషన్ ఇస్తే పాకిస్తాన్కి వెళ్ళి దావూద్ ఇబ్రహీం నే నరికేస్తా. హుషార్, హుషార్, హుషార్. షాబాష్, మాటలు నేర్చావు. కానీ రాయలసీమలో కత్తులు మాట్లాడతాయి. ఎసేడ్రా! ನಿಜ ಹೇಳಬಾರ್ದು. ಹೇಳದು ಖತಂ, ಕೇಳ್ ಖತಂ. ಮುಗಿಸ್ಬೇಕು, ಗಡಿಯಲ್ಲೇ ಮುಗಿಸ್ಬೇಕು. ಅಗ್ನಿನಾದ್ರೂ ಮುಗಿಸ್ಬೇಕು.
ಎಲ್ಲ ಕಡಪ ರೆಡ್ಡಿನಾದ್ರೂ ಮುಗಿಸ್ಬೇಕು. ನಾನ್ ಮುಗಿಸ್ತೇನೆ, ನಾನ್ ಮುಗಿಸ್ತೀನಿ. ಬಾಯ್ ಮುಚ್ಚಿ. ನಿಮ್ಮಿಂದಾಗಲ್ಲ, ನಿಮ್ಮ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತಿಲ್ವಾ? ಈಗ ನನ್ನ ಪವರ್ ತೋರಿಸ್ತೀನಿ.
ತಾಯಿ. ನಿನ್ನ ಪ್ರಾಣಕ್ಕೆ ಪ್ರಾಣವಾದ ಈ ನಿನ್ನ ಪ್ರಾಣ ಸ್ನೇಹಿತ ವಿಜಯನ ಸಾಯಿಸಿದ್ದು ನಾನೇ. ಬ್ಲಾಕ್ ಟೈಗರ್. ಎಸ್. ಮರಣದಂಡನೆ ಶಿಕ್ಷೆ ಆದ ಬ್ಲಾಕ್ ಟೈಗರ್ ಮತ್ತೆ ಹ್ಯಾಕ್ ಬಂದ ಅಂತ ಶಾಕ್ ಆಗ್ತಾ ಇದೆಯಾ, ಫೀಲ್ ಆಗ್ತಿದೆಯಾ, ಅಥವಾ ಹೌ ಇಟ್ ಇಸ್ ಪಾಸಿಬಲ್ ಅಂತ ಟೆನ್ಷನ್ ಆಗ್ತಾ ಇದೆಯಾ? ಇಂಪಾಸಿಬಲ್ ನ ಪಾಸಿಬಲ್ ಮಾಡೋದೇ ನನ್ನ ಸ್ಟೈಲ್. ನೀನು ಲಾ ಮೇಕರ್, ನಾನು ಲಾ ಬ್ರೇಕರ್. ನಿನ್ನ ಇಲ್ಲೇ ಈ ಕ್ಷಣನೇ ಸಾಯಿಸ್ಬೋದಿತ್ತು, ಆದ್ರೆ ನೀನು ಅಷ್ಟು ಸುಲಭವಾಗಿ ಸಾಯ್ಬಾರ್ದು. ಸಾಯ್ಬೇಕು ಪ್ರತಿ ದಿನ ಪ್ರತಿ ಕ್ಷಣ, ನರಳಿ ನರಳಿ ಕೊರಗಿ ಕೊರಗಿ ಸಾಯ್ಬೇಕು. ನಿನ್ನ ಪೊಲೀಸ್ ಸ್ಟೋರಿ ಕೇಳಿದವನು, ನಿನ್ನ ಸಾವನ್ನ ನೋಡಿದವನು ಮತ್ತೆ ಯೂನಿಫಾರ್ಮ್ ಹಾಕ್ಬಾರ್ದು, ಪೊಲೀಸ್ ಆಗ್ಬಾರ್ದು. ಪೊಲೀಸ್ 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 ಅನ್ನು ಪದನೇ ಹೆಸರಿಲ್ದಂಗೆ ಮಾಡ್ಬಿಡ್ತೀನಿ. ನೌ ದ ರಿಯಲ್ ವಾರ್ ಸ್ಟಾರ್ಟ್. ನಾನು ಗೆಲ್ಬೇಕು ಅಂತ ಎಷ್ಟೋ ಸಾರಿ ಬೇಕು ಅಂತ ಸೋತೋಗ್ತಿದ್ದೆ. ನಿನ್ನ ಕೋರಿಕೆ ನೆರವೇರಿಸ್ತೀನಿ ವಿಜಯ್, ಖಂಡಿತವಾಗ್ಲೂ ಗೆಲ್ತೇನೆ. ಈ ಕುರುಕ್ಷೇತ್ರದಲ್ಲಿ ನನ್ನ ಸುತ್ತ ರಚಿಸಿರುವ ಈ ಪದ್ಮವ್ಯೂಹವನ್ನು ಭೇದಿಸ್ತೀನಿ, ಜಯ ಸಾಧಿಸ್ತೀನಿ, ನಿನ್ನ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ. ನಮ್ಮ ಸ್ನೇಹದ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೇನೆ. It's a promise. Agni, Black Tiger, Vijayna, a Kadapa Reddina, impossible. ಅವ ಸತ್ತೋದ್ನಲ್ಲ. ನೋ ಸರ್, ಬ್ಲಾಕ್ ಟೈಗರ್ ಜೀವಂತವಾಗಿದ್ದಾನೆ. ವಾಟ್? ಎಸ್ ಸರ್, ಆ ನರಹಂತಕನನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಹೀ ಇಸ್ ನಾಟ್ ಡೆಡ್, ಹೀ ಇಸ್ ಅಲೈವ್. ಅಲ್ಲ ಅಗ್ನಿ, ನೇಣಕ್ಕೆ ಸತ್ತಿರೋದನ್ನ ಬದುಕಿದಾನೆ ಅಂತ ಹೇಳಿದ್ರೆ ನಂಬಕ್ಕೆ ಆಗ್ತಿಲ್ವಲ್ಲಯ್ಯ. ನೀವೇ ಅಲ್ಲ ಸರ್, ಇಡೀ ರಾಜ್ಯ ನಂಬಕ್ ಆಗದೆ ಇರೋ ವಿಷಯ ಇದು. ಹ್ಯಾಂಗ್ ಟಿಲ್ ಡೆತ್ ಅಂತ ಜಡ್ಜ್ಮೆಂಟ್ ತಗೊಂಡು ಅದೇ ರೀತಿ ಹ್ಯಾಂಗ್ ಆಗಿ ಸಮಾಧಿ ಸೇರಿ ತನ್ನ ಕೇಸ್ ಫೈಲ್ ನ ಡಿಪಾರ್ಟ್ಮೆಂಟ್ ಅಲ್ಲಿ ಫಿನಿಶ್ ಮಾಡ್ಕೊಂಡಂತ ಒಬ್ಬ ಬ್ರೂಟಲ್ ಕ್ರಿಮಿನಲ್ ಮತ್ತೆ ಪ್ರತ್ಯಕ್ಷ ಆಗಿದ್ದಾನೆ ಅಂತ ಹೇಳಿದ್ರೆ ಯಾರ್ ಸರ್ ನಂಬ್ತಾರೆ? ಐ ಆಮ್ ಕನ್ಫ್ಯೂಸ್ಡ್. ಅಲ್ಲಪ್ಪ ಹ್ಯಾಕ್ ಸರ್. ಸರ್ ಸರ್ ಪ್ಲೀಸ್, ಈಗ ಆರ್ಗ್ಯುಮೆಂಟ್ ಮಾಡಕ್ಕೆ ಟೈಮ್ ಇಲ್ಲ ಸರ್. ಸರ್, ನನಗೆ ಪ್ರತಿ ನಿಮಿಷ ಅಮೂಲ್ಯವಾದದ್ದು. ನನ್ ಮೇಲೆ, ನನ್ನ ಕರ್ತವ್ಯದ ಮೇಲೆ ನಿಮಗೆ ನಂಬಿಕೆ ಇದ್ರೆ ಪ್ಲೀಸ್ ಗಿವ್ ಮಿ ದ ಸ್ಪೆಷಲ್ ಪರ್ಮಿಷನ್ ಟು ರಿವ್ ಓಪನ್ ದ ಬ್ಲಾಕ್ ಟೈಗರ್ ಕೇಸ್ ಇಮಿಡಿಯೇಟ್ಲಿ ಸರ್. ಸರ್, ಎವ್ರಿ ಮಿನಿಟ್ ಇಸ್ ಪ್ರೆಷಿಯಸ್ ಟು ಮೀ ಸರ್. ಸರ್ ಪ್ಲೀಸ್ ಪ್ಲೀಸ್ ಸರ್ ಪ್ಲೀಸ್. ಓಕೆ, ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಸರ್. Send this skeleton to the lab and get me the reports immediately, okay? Yes, sir!
ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ನಿಮ್ ಕೇಸು? ಇದೊಂದು ಇಂಟ್ರೆಸ್ಟಿಂಗ್ ಕೇಸ್ ಸರ್. ಹಣ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಈ ಕೇಸ್ ನ ನೀವೇ ಹ್ಯಾಂಡಲ್ ಮಾಡಬೇಕು. ಅದ್ ಯಾವ ತರ ಕೇಸ್ ಹೇಳಿ? ಸತ್ತೋಗಿರೋ ವ್ಯಕ್ತಿ ಬದುಕಿದಾನೆ, ಆದ್ರೆ ಸತ್ತ ಅಂತ ಪ್ರೂವ್ ಆಗಿದೆ. ಆ ಕೇಸ್ ರಿಓಪನ್ ಆಗಿದೆ, ನೀವ್ ಯಾರಾದ್ರೂ ಮಾಡಿ. ಯಾರ ವ್ಯಕ್ತಿ? ಬ್ಲಾಕ್ ಟೈಗರ್. ನೀನೇನ ರಣಧೀರ್? ನೋಡಿದ್ರೆ ಗೊತ್ತಾಗಲ್ವಾ, ನಾನೇ ರಣಧೀರ್. ಏನ್ ಸಮಾಚಾರ? ಇದುವರೆಗೂ ನೀನು ಎಷ್ಟು ಜನರನ್ನ ಹ್ಯಾಂಗ್ ಮಾಡಿದೀಯ? 25-30 ಜನ ಹ್ಯಾಂಗ್ ಮಾಡಿದೀನಿ. ನೀನ್ ಹ್ಯಾಂಗ್ ಮಾಡಿದವರೆಲ್ಲ ಸತ್ತಿದಾರ ಬದುಕಿದಾರ? ಹ್ಯಾಂಗ್ ಮಾಡೋದೇ ಸಾಯಿಸೋದಿಕ್ಕೆ, ಆ ದೆಂಗಯ್ಯ ಬದುಕಿರ್ತಾರೆ. ನೀನು ಒಬ್ಬನ್ನ ಬದುಕಿಸಿದೀಯ. ಯಾರನ್ನ? ಬ್ಲಾಕ್ ಟೈಗರ್ನ. ಲಿಫ್ಟ್ ಹಿಮ್. ಮಿಸ್ ಆಯ್ತು. ಮಿಸ್ಟರ್ ಅಗ್ನಿ, ವಾಟ್ ಇಸ್ ದಿಸ್? ಬ್ಲಾಕ್ ಟೈಗರ್ ಡೆತ್ ಸರ್ಟಿಫಿಕೇಟ್. ಇದನ್ನ ಕೊಟ್ಟು ಬರ್ತ್ ಸರ್ಟಿಫಿಕೇಟ್ ತಗೊಂಡು ಹೋಗೋಣ ಅಂತ ಬಂದೆ. ಮಿಸ್ಟರ್ ಅಗ್ನಿ, ಬರ್ತ್ ಸರ್ಟಿಫಿಕೇಟ್ ಕಾರ್ಪೊರೇಷನ್ ಆಫೀಸ್ ಅಲ್ಲಿ ಇರುತ್ತೆ. ಜೈಲಲ್ಲಿ ಯಾಕಿರುತ್ತೆ? ರಿಯಲ್ ಬರ್ತ್ ಸರ್ಟಿಫಿಕೇಟ್ ಕಾರ್ಪೊರೇಷನ್ ಅಲ್ಲಿ ಇರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ರೀಬರ್ತ್ ಕೊಟ್ಟಿರೋದು ನೀನೇ ತಾನೇ. ಆ ಸರ್ಟಿಫಿಕೇಟ್ ನಿನ್ನ ಹತ್ರ ಇಲ್ದೆ ಬೇರೆ ಯಾರ ಹತ್ರ ಇರುತ್ತೆ? ವಾಟ್ ಡು ಯು ಮೀನ್? ಐ ಮೀನ್ ಮಂಗಳವಾರ December 24th, 1996 ಎರ್ಲಿ ಮಾರ್ನಿಂಗ್ 5:30 ಬ್ಲಾಕ್ ಟೈಗರ್ ವಾಸ್ ಹ್ಯಾಂಗ್ಡ್. ಬಟ್ ಈ ಸ್ಟಿಲ್ ಅಲೈವ್. ಸತ್ತಿಲ್ಲ. ಅವನು ಸತ್ತೋಗಿರೋದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ, ಅವನ ಸಮಾಧಿ ಮಾಡಿರೋದಕ್ಕೆ ಸಾಕ್ಷಿ ಇದೆ. ಅದು ನನಗೂ ಗೊತ್ತಿದೆ. ಇದೇ ತಾನೇ ಆ ರಿಪೋರ್ಟ್. ಬಟ್ ಆ ಸಮಾಧಿ ಓಪನ್ ಮಾಡಿಸಿ ಅದರಿಂದ ಹೊರಗೆ ತೆಗೆದ ಡೂಪ್ಲಿಕೇಟ್ ಬ್ಲಾಕ್ ಟೈಗರ್ ಶವಕ್ಕೆ ಸಂಬಂಧಪಟ್ಟ ಸ್ಕೆಲ್ಟನ್ ರಿಪೋರ್ಟ್ ಇದು. ಲುಕ್. ಹೈಟ್, ವೆಯ್ಟ್, ಚೆಸ್ಟ್, ವೇಸ್ಟ್ ಎಲ್ಲ ಫಿಸಿಕಲಿ ಮ್ಯಾಚ್ ಆಗಿದೆ, ಬಟ್ ಬಯಲಾಜಿಕಲಿ ಏನು ಮ್ಯಾಚ್ ಆಗ್ತಾ ಇಲ್ಲ. ನೌ ಐ ವಾಂಟ್ ದ ಡೀಟೇಲ್ ರಿಪೋರ್ಟ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಹೋಲ್ ಎಪಿಸೋಡ್ ವಿತ್ ಇನ್ ನೋ ಟೈಮ್. ಬೀಸ್ತಾ ಇರೋ ಗಾಳಿ ಆರ್ಭಾಟಕ್ಕೆ ರಾಷ್ಟ್ರಧ್ವಜ ಹ್ಯಾಗ್ ಹಾರ್ತಾ ಇದೆ ನೋಡಿ. ಸಾಲದು ಅಂತ 4 ಕಿಟಕಿ ಓಪನ್ ಇದೆ, ಓವರ್ ಸ್ಪೀಡ್ ಅಲ್ಲಿ ಫ್ಯಾನ್ ಓಡ್ತಾ ಇದೆ. ನೀನ್ ಯಾಕೆ ಬೆವರ್ತಾ ಇದೀಯಾ? ಭಯಾನ? ಟೆನ್ಷನ? ತಪ್ಪ್ ಮಾಡಿದ್ಯಾ ಹೇಳು, ನಿಜ ಹೇಳು. ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸತ್ಯನ ನೀನೇ ಹೇಳ್ತೀಯ ಇಲ್ಲ ನಾನ್ ಕಕ್ಕಿಸ್ಲ. ಬ್ಯಾಂಗ್ಳೂರ್ ಸೌತ್ ಜುರಿಸ್ಟಿಕ್ಷನ್ ಮಾತ್ರ ಡಿಸಿಪಿ ನೀನು, ಆದ್ರೆ ಎಂಟೈರ್ ಕರ್ನಾಟಕದಲ್ಲಿರೋ ಘಟಾನುಘಟಿ ಕ್ರಿಮಿನಲ್ಸ್ ನಟೋರಿಯಸ್ ರೌಡಿ ನನ್ನ ಮಕ್ಕಳನ್ನ ಪಳಗಿಸೋ ಜೈಲರ್ ನಾನು. ನೀನು ಬ್ರಿಲಿಯಂಟ್ ಆದ್ರೆ ನಾನು ಕ್ರಿಮಿನಲ್. ಎಸ್ಕೇಪ್ ಆಗೋದಕ್ಕೆ ಇದು ನಿನ್ನ ಪೊಲೀಸ್ ಸ್ಟೇಷನ್ ಅಲ್ಲ, ಸೆಂಟ್ರಲ್ ಜೈಲ್. Stop it.
ಕಮ್ ಆನ್ ಟೆಲ್ ಮಿ ದ ಟ್ರೂತ್ ನನಗೆ ರಿಯಲ್ ಫ್ಯಾಕ್ಟ್ ಗೊತ್ತಾಗಬೇಕು ಬ್ಲ್ಯಾಕ್ ಟೈಗರ್ನ ಹೇಗೆ ಎಸ್ಕೇಪ್ ಮಾಡಿಸಿದ್ರೆ ಹೇಳಿ ಹೇಳಿ ಎಲ್ಲ ಮಾಡಿ ಏನು ತಿಳಿದ ಹಾಗೆ ಈ ನಕ್ರ ಆಟಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡಿ ನಿಜ ಹೇಳಿ ಇಲ್ಲ ಗೊತ್ತು ತಾನೆ ನನ್ನ ಸ್ಟೈಲ್ ಆನ್ ದಿ ಸ್ಪಾಟ್ ಜಡ್ಜ್ಮೆಂಟ್ ನನ್ನ ಮಕ್ಕಳ ಸತ್ತೋಗ್ತೀರ ಹೇಳಿ ಹೇಳಿ ಹೇಳ್ತೀನಿ ಹೇಳ್ತೀನಿ ಅವತ್ತಿನ ಬೆಳಿಗ್ಗೆ ಆಂಬ್ಯುಲೆನ್ಸ್ ನಲ್ಲಿ ಬ್ಲ್ಯಾಕ್ ಟೈಗರ್ ಬದಲಾಗಿ ಬೇರೊಂದು ಬಾಡಿನ ಮೊದಲೇ ಇದ್ದಿದ್ವಿ ಅದನ್ನ ಸ್ಮಶಾನಕ್ಕೆ ಸಾಕ್ಷಿದ್ವಿ ಬ್ಲ್ಯಾಕ್ ಟೈಗರ್ ಇಸ್ ನಾಟ್ ಡೆಡ್ ದಿಸ್ ಇಸ್ ಡೂಪ್ಲಿಕೇಟ್ ಬ್ಲ್ಯಾಕ್ ಟೈಗರ್ ಬ್ಲ್ಯಾಕ್ ಟೈಗರ್ ಇಸ್ ಅಲೈವ್ ವಾಟ್ ಎ ಬ್ಯೂಟಿಫುಲ್ ಪ್ಲಾನ್ ಅಸತ್ಯವನ್ನು ಉಳಿಸಿದ್ದೀರಾ ಸತ್ಯನ ಸಮಾಧಿ ಮಾಡಿದ್ದೀರಾ ಕಾನೂನಿಗೆ ಧರ್ಮಕ್ಕೆ ನ್ಯಾಯಕ್ಕೆ ನೀತಿಗೆ ಪ್ರತಿನಿಧಿಗಳಾದ ನೀವು ಬಾಳೋಕ್ಕೆ ಬೇರೆ ದಾರಿ ಇಲ್ಲದೆ ಪರಿಸ್ಥಿತಿ ಒತ್ತಡದಿಂದ ಗೇಣು ಹೊಟ್ಟೆಗಾಗಿ ತನ್ನ ಶೀರನ ಮಾರ್ಕೊಳ್ಳೋ ವೇಷಗಿಂತ ನೀಚರು ನೀವು ಓಕೆ 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 ರಿಲ್ಯಾಕ್ಸ್ 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 ಇದನ್ನೆಲ್ಲ ನಿಮ್ಮ ಕೈಯಲ್ಲಿ ಮಾಡಿಸಿರೋದು ಯಾರು ಇದರ ಹಿಂದೆ ಇರೋ ಮಾಸ್ಟರ್ ಬ್ರೈನ್ ಯಾರದು ಟೆಲ್ ಮಿ ಬ್ಲೇಕ್ ಆರ್ಟ್ಸ್ ಟೆಲ್ ಮಿ ನಮ್ಮ ಫ್ಯಾಮಿಲಿಗೆ ಥ್ರೆಟನಿಂಗ್ ಫೋನ್ ನಲ್ಲಿ ಬೆದರಿಕೆ ಇತ್ತು ಒಬ್ಬ ಅಪರಿಚಿತ ವ್ಯಕ್ತಿ ಆಪರೇಷನ್ ಡೀಟೇಲ್ಸ್ ಕೊಟ್ಟು ಸಕ್ಸಸ್ ಮಾಡಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂದ್ರು ಈ ಸೀಕ್ರೆಟ್ ಮಿಷನ್ ನ ಎಲ್ಲೋ ಲೀಕ್ ಔಟ್ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ರು ನಮ್ಮ ಜೀವಮಾನದಲ್ಲಿ ನಾವು ಊಹಿಸಿದಷ್ಟು ಹಣ ಕೊಟ್ರು ನಾವು ದುರಾಸೆ ಪಟ್ಟು ಈ ಕೆಲಸ ಮಾಡಿಬಿಟ್ವಿ ನೋಡಕ್ಕೆ ನಮಗ್ ಚಾನ್ಸ್ ಕೊಡ್ಲಿಲ್ಲ ಆದ್ರೆ ಧ್ವನಿ ಮಾತ್ರ ಹೆಂಗಸ್ತು ಧರ್ಮರಾಜ್ ಎಂಬ ಹೆಸರಿನವನಾದ ನಾನು ಧರ್ಮರಾಜ್ ಎಂಬ ಹೆಸರಿನವನಾದ ನಾನು ವಿಧಿದ್ವಾರ ಸ್ಥಾಪಿತ ವಿಧಿದ್ವಾರ ಸ್ಥಾಪಿತ ಭಾರತ ಸಂವಿಧಾನದ ಪರವಾಗಿ ಸ್ಥಾಪಿಸಲ್ಪಟ್ಟ ಭಾರತ ಸಂವಿಧಾನದ ಪರವಾಗಿ ಸ್ಥಾಪಿಸಲ್ಪಟ್ಟ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿ ಕಾಯ ವಾಚ ಮನಸ ಕಾಯ ವಾಚ ಮನಸ ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಬಡಿಸ್ತೀನಿ ಬೇಡ ಹಸಿವಿಲ್ಲ ಚಿಕ್ಕ ಮಕ್ಳ ತರ ಊಟ ಬೇಡ ಅಂತ ಹಠ ಮಾಡಬಾರ್ದು ಬಾಬಾ ಬೇಡ ಅಗ್ನಿ ನನ್ ಮೇಲೆ ಊಟದ ಮೇಲೆ ಯಾಕೆ ಕೋಪ ಕೋಪ ಜನರ ಸೇವೆ ಜನಾರ್ದನ ಸೇವೆ ಅಂದ್ಕೊಂಡು ನೀತಿಗೆ ನಿಯತ್ತಿಗೆ ಹೆಸರಾಗಿದ್ದ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿನ ಪದಚ್ಯುತಿ ಮಾಡಿದ ಈ ನೀಚ ರಾಜಕೀಯದ ಮೇಲೆ ಕೋಪ ಪ್ರಜೆಗಳ ಓಟಿಗಿಂತ ನೋಟಿಗೆ ಬೆಲೆ ಕೊಟ್ಟು 3 ಗಂಟೆಯಲ್ಲಿ ಪ್ರಜಾಪ್ರಭುತ್ವವನ್ನು ಬದಲಾಯಿಸಿ ಒಬ್ಬ ರೌಡಿ ಶೀಟರ್ನ ಮುಖ್ಯಮಂತ್ರಿಯಾಗಿ ಮಾಡಿದ ಈ ಇಂಡಿಯನ್ ಡೆಮಾಕ್ರಸಿ ಮೇಲೆ ಕೋಪ ಡೆಮಾಕ್ರಸಿ ಮೈ ಫುಟ್ ಗವರ್ನಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ Damn it! Damn it!
ನ್ಯಾಯವನ್ನು ಅನ್ಯಾಯವನ್ನಾಗಿ ಮಾಡಿದ ನಯವಂಚಕರ ಮೇಲೆ ಕೋಪ, ನೀತಿಯನ್ನು ಅನೀತಿಯನ್ನಾಗಿ ಮಾಡಿದ ದುಷ್ಟರ ಮೇಲೆ ಕೋಪ, ಧರ್ಮವನ್ನು ಅಧರ್ಮವನ್ನಾಗಿ ಮಾಡಿದ ದೇಶ ದ್ರೋಹಿಗಳ ಮೇಲೆ ಕೋಪ, ನಪುಂಸಕ ಸಮಾಜದ ಮೇಲೆ ಕೋಪ. ಎಸ್, ಕೋಪ ಕೋಪ ಕೋಪ. ನನಗೆ ಹಸಿವಿಲ್ಲ, ನೀನು ಊಟ ಮಾಡು. ನಿಮ್ಮ ಸರ್ಕಾರನ ಬೀಳಿಸಿ ಹೊಸ ಸರ್ಕಾರನ, ಅದು ಒಬ್ಬ ರೌಡಿ ಶೀಟರ್ನ. ಅದೇ ನಮ್ಮ ಪ್ರಜಾಪ್ರಭುತ್ವ. ಬೇಜಾರ್ ಮಾಡ್ಕೋತಾ ಇದ್ದೀರಾ ಸರ್? ನೋ 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 ನೋ, ಪದವಿ ಹೋಯ್ತು ಅಂತ ನನಗೆ ಬೇಜಾರಿಲ್ಲ. ನನ್ನ ಮತ್ತು ನಮ್ಮ ಪಕ್ಷನ ಓಟ್ ಹಾಕಿ ಗೆಲ್ಸಿದ ಪ್ರಜೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಪ್ರಜೆಗಳ ಬಗ್ಗೆ ಬೇಜಾರು ಅನ್ಸಿದ್ರೆ, ನನಗೆ ಒಬ್ಬ ನಿಷ್ಠಾವಂತ ಮುಖ್ಯಮಂತ್ರಿ ತನ್ನ ಪದವಿಯನ್ನು ಕಳ್ಕೊಂಡಿದ್ದಕ್ಕೆ ಹಾಗೂ ನನ್ನ ಅಗ್ನಿ ಒಬ್ಬಂಟಿಗನಾಗಿದ್ದಕ್ಕೆ ಬೇಜಾರು ಅನ್ಸುತ್ತೆ ಸರ್. ಎಸ್, ಐ ಹ್ಯಾವ್ ಬೀನ್ ಟ್ರಾನ್ಸ್ಫರ್ಡ್. ವಾಟ್? ನೀನೇನು ಅನ್ಕೋಬೇಡವೋ, ರಾಜಕೀಯದಲ್ಲಿ ನಡೆಯೋ ಆಟಗಳೇ. ನಾನು ಒಂಟಿಯಾದ್ರೂ ಲಯನ್ ಹಾರ್ಟೆಡ್, ನಿಮ್ಮಿಬ್ಬರ ಕನಸು ನೆನಸು ಮಾಡ್ತೀನಿ. ಕರ್ನಾಟಕನ ಕ್ರಿಮಿನಲ್ ಫ್ರೀ ಸ್ಟೇಟ್ ಮಾಡಿ ತೋರಿಸ್ತೀನಿ. ಇಟ್ಸ್ ಅ ಪ್ರಾಮಿಸ್ ಸರ್. ಅಗ್ನಿ ಓಡ್ತಿರೋ ರಭಸ ನೋಡಿದ್ರೆ ಮತ್ತೆ ನಿಮ್ಮ ಮುಖ್ಯಮಂತ್ರಿ ಪದವಿ ಖಾಯಂ ಸರ್, ನನಗೆ ಆ ಭರವಸೆ ಇದೆ. ಐ ಆಮ್ ಆಲ್ಸೋ ಕಾನ್ಫಿಡೆಂಟ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ನಮ್ಮ ಆಂಟಿ ಕ್ರಿಮಿನಲ್ ಸ್ಪ್ಯಾಡ್. ನಂದೀಶ್ ಗೌಡ, ಕೊರಗಪ್ಪ ಸರ್, ಭರತ್ ಪಾಟೀಲ್, ಅಶೋಕ್ ರಾಜ್ ಸರ್. ಇವ್ರು ಗೊತ್ತಲ್ಲ, ಇವರೆಲ್ರಿಗೂ ಲೀಡ್ರು ಮಿಸ್ಟರ್ ಅಗ್ನಿ. ಹೌ ಆರ್ ಯು ಮಿಸ್ಟರ್ ಅಗ್ನಿ? ಐ ಆಮ್ ಫೈನ್ ಸರ್. ಜನಗಳು ಮತ್ತು ಮೀಡಿಯಾ ದೃಷ್ಟಿಯಲ್ಲಿ ನೀನ್ ಸೂಪರ್ ಕಾಪ್ ಅಲ್ವಾ? ಡ್ಯೂಟಿನ ನಿಷ್ಠೆಯಿಂದ ನಿರ್ವಹಿಸಿದ್ರೆ ಪ್ರತಿಯೊಬ್ಬರೂ ಅಷ್ಟೇ ಸರ್. ಸರ್, ಎಸ್ ಸರ್, ಓಕೆ ಸರ್, ಕಳ್ಸ್ಕೊಡ್ತೀನಿ ಸರ್, ಕಳ್ಸ್ಕೊಡ್ತೀನಿ, ಇಮಿಡಿಯೇಟ್ ಆಗಿ ಕಳ್ಸ್ಕೊಡ್ತೀನಿ ಸರ್. ಓಕೆ ಸರ್. ಮಿಸ್ಟರ್ ಅಗ್ನಿ, ಆ ಬ್ಲಾಕ್ ಟೈಗರ್ ಸಂಬಂಧಪಟ್ಟ ಫೈಲ್ಗಳನ್ನೆಲ್ಲ ತಗೊಂಡು ಇಮಿಡಿಯೇಟ್ ಆಗಿ ನೀನು ಸಿಎಂ ನ ನೋಡಬೇಕು. ಐ ಸೇ ಗೋ. ಸೂಪರ್ ಕಾಪ್ ಅಗ್ನಿ, ನಿನಗೆ ಜ್ಞಾಪಕ ಇದೆಯಾ ಯಾವತ್ತಾದ್ರೂ ಒಂದಿನ ಈ ಕುರ್ಚಿಲಿ ಕೂತ್ಕೋತೀನಿ ಅಂತ ಹೇಳಿದ್ದೆ? ನಿನ್ ಕೈಯಿಂದ ಸಲ್ಯೂಟ್ ಹೊಡ್ಸ್ಕೋತೀನಿ ಅಂತನೂ ಹೇಳಿದ್ದೆ, ನೆನಪಿದೆಯಾ? ಮಿಸ್ಟರ್ ಧರ್ಮರಾಜ್, ನಾನು ನಿನಗೆ ಸಲ್ಯೂಟ್ ಮಾಡಲಿಲ್ಲ, ಸಂವಿಧಾನಾತ್ಮಕ ಅಧಿಕಾರದ ಕುರ್ಚಿಗೆ ಗೌರವ ಕೊಟ್ಟು ಸಲ್ಯೂಟ್ ಮಾಡಿದ್ದೀನಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಕುರ್ಚಿ ಪರ್ಮನೆಂಟ್, ನೀವು ಟೆಂಪರರಿ, ಬರ್ತಾ ಇರ್ತೀರಾ ಹೋಗ್ತಾ ಇರ್ತೀರಾ. ಹೇ ಅಗ್ನಿ, ಮಾತು ಕಡಿಮೆ ಮಾಡು, ನಿನ್ನ ಹದ್ಬಸ್ತಲ್ಲಿ ನೀನಿರು, ಈಗ ನಾ ನಿನ್ನ ಯಜಮಾನ, ನೀನ್ ನನಗೆ ಸೇವಕ. ನಾನು ಪ್ರಜಾ ಸೇವಕ, ನೀನು ಅಷ್ಟೇ, ನಿನಗೆ ಸೇವೆ ಮಾಡುವ ಅಗತ್ಯ ನನಗಿಲ್ಲ. ಗಂಟ್ಲು ಹರ್ಕೋಬೇಡ, ನಾನು ಕೂಗಿದ್ರೆ ಆ ಶಬ್ದಕ್ಕೆ ಸತ್ತೋಗ್ತೀಯ. ಯಾಕೆ ಬರ ಕೇಳ್ದೆ ಹೇಳು? ಆ ಬ್ಲಾಕ್ ಟೈಗರ್ ಕೇಸ್ ಫೈಲ್ ರೆಡಿ ಮಾಡಿದ್ಯಲ್ಲ, ಕೊಡು 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 ಕೊಡು. ಕಾನ್ಫಿಡೆನ್ಸ್ ಇಲ್ಲ. ಮಿಸ್ಟರ್ ಧರ್ಮರಾಜ್, ನೀನು ಹರಿದು ಹಾಕಿರೋದು ಬರೀ ಪೇಪರ್ನ, ಆದ್ರೆ ಆ ಪೇಪರ್ನಲ್ಲಿರೋ ಸ್ಟೇಟ್ಮೆಂಟ್ ಕೊಟ್ಟ ಮೇನ್ ವಿಟ್ನೆಸಸ್, ಜೈಲರ್, ಲಾಯರ್, ಡಾಕ್ಟರ್ ರಣಧೀರ್ ನನ್ನ ಕಸ್ಟಡಿಯಲ್ಲಿದ್ದಾರೆ. ನೀನೇನು ಕಿತ್ಕೊಳ್ಳಕ್ಕಾಗಲ್ಲ. ಏನ್ ಗುರಾಯಿಸ್ತಾ ಇದೀಯಾ ನಿನ್ನ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ ಬಡವ ನನ್ನ ಮಗನೇ. ಏನಂದೆ ಏನಂದೆ? ನನ್ನ ಈ ಧರ್ಮರಾಜನ್ನ, ಈ ರಾಜ್ಯದ ಮುಖ್ಯಮಂತ್ರಿನ ಬಡವ ನನ್ನ ಮಗನೇ ಅಂತೀಯಾ? ಪೊಲೀಸ್ ಗುಲಾಮ ನೀನು, ಎಷ್ಟ ಗುಂಡಿಗೆ ನಿಂಗೆಲ್ಲ? ನಾನು ಬೈದಿದ್ದು ನಿನ್ನನ್ನಲ್ಲ, ಪವಿತ್ರವಾದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿರೋ ಒಬ್ಬ ನೀಚ್ ಕಮೀನ್ ಗುಡ್ಡೆ. ನಿನ್ನ ಕೈ ತೆಗಿ, ಇಲ್ಲಾಂದ್ರೆ ನನ್ನ ಪೊಲೀಸ್ ಏಟ್ ಬಿದ್ರೆ ಮತ್ತೆ ಜೋಡ್ಸೋಕೆ ಯಾವ ಮೂಳೆಗಳು ಸಿಗೋದಿಲ್ಲ.
ಏ ಅಗ್ನಿ, ಒದಿತ್ಯಾ, ಒಬ್ಬ ಮುಖ್ಯಮಂತ್ರಿನ ಒದಿತ್ಯಾ? ನಾನು ಮುಖ್ಯಮಂತ್ರಿನ ಒದಿಲಿಲ್ಲ, ಒಬ್ಬ ದೇಶಭಕ್ತನಾದ ನಾನು ಒಬ್ಬ ದೇಶದ್ರೋಹಿನ ಒದ್ದಿದ್ದೀನಿ. ಧರ್ಮರಾಜ್, ನಿನ್ನ ಧರ್ಮ ಬಟ್ಟಬಯಲು ಮಾಡ್ತೀನಿ, ಅಪ್ರೂವರ್ಸನ ಕೋರ್ಟ್ ಕರ್ಕೊಂಡು ಬರ್ತೀನಿ, ನಿಜಾನ ಕಕ್ಕಿಸ್ತೀನಿ, ನಿಮ್ಮೆಲ್ಲರ ಆಟ ಮುಗಿಸ್ತೀನಿ, ಕರ್ನಾಟಕ ಮಾತೆ ಗೌರವ ಕಾಪಾಡ್ತೀನಿ. ಜೈ ಕರ್ನಾಟಕ. Black Tiger? Yes! 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 The same old Black Tiger in new police avatar! ಅವತ್ತು ನಿಮ್ಮನ್ನ ಬಚಾವ್ ಮಾಡಿದ್ದಕ್ಕೆ ನಾವಿವತ್ತು ಸಿಕ್ಕಾಕೊಂಡಿದ್ದೀವಿ. ನಮ್ಮ ಮನೆಯಿಂದ ಹೇಗಾದ್ರೂ ಮಾಡಿ ಎಸ್ಕೇಪ್ ಮಾಡಿ ತಲೆ ಮರೆಸ್ಕೊಂಡು ಎಲ್ಲಾದ್ರೂ ದೇಶಾಂತರ ಹೊರಟೋಗ್ತೀವಿ. ಈ ಕೆಲಸ ನೀವು ಅವತ್ತೇ ಮಾಡಬೇಕಾಗಿತ್ತು. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಾಯವರೆಗೂ ಮಜಾ ಮಾಡೋ ಹಣ ಕೊಟ್ಟೆ, ಆದ್ರೆ ನೀವು ನಮ್ಮನ್ನು ದಯವಿಟ್ಟು ಕ್ಷಮಿಸು ಪ್ಲೀಸ್, ನಮ್ಮ ಪ್ರಾಣ ಉಳಿಸು. ನೋ ನೋ, ನಾನು ಬದುಕಬೇಕಾದ್ರೆ ನೀವು ಸಾಯಲೇಬೇಕು. ದೇರ್ ಇಸ್ ನೋ ಅದರ್ ವೇ. ಅಯ್ ಅಗ್ನಿ, ನೀನು ಕೊಟ್ಟ ಟಾರ್ಚರಿಂದನೇ ಸತ್ರು ಅಂತ ಪ್ರೂವ್ ಮಾಡೋದಿಕ್ಕೆ ಈ ನಿನ್ ಕೆಟ್ಟ. ಹೌ ಐ ಆಮ್ ಲುಕಿಂಗ್ ಮ್ಯಾನ್, ಹೇಗಿದ್ದೀನಿ? ಐ ಡೋಂಟ್ ಲೈಕ್ ದಿಸ್ ಡ್ರೆಸ್. ಐ ಡೋಂಟ್ ಲೈಕ್ ದಿಸ್ ಡ್ರೆಸ್. ರಾಬರ್ಟ್, ಕ್ಯಾಚ್. ರೋಹಿತ್, ರೋಹಿತ್, ನಾನು ಡೇಂಜರಲ್ಲಿ ಇದ್ದೀನಿ, ಬೇಗ ಬೇಗ ನೀನ್ ತಾವರೆಕೆರೆ ಬಂಗಲೆ ಹತ್ರ ಬಂದ್ಬಿಡು ಪ್ಲೀಸ್ ಪ್ಲೀಸ್ ರೋಹಿತ್. ಹಲೋ ಹಲೋ ಅಗ್ನಿ ಸರ್, ನಾನು ತೊಂದರೆ ಸಿಕ್ಕಾಕೊಂಡಿದ್ದೀನಿ, ತಾವರೆಕೆರೆ ಬಂಗಲೆ ಹತ್ರ ಇದ್ದೀನಿ, ಬೇಗ ಬನ್ನಿ ಸರ್ ಪ್ಲೀಸ್ ಸರ್ ಪ್ಲೀಸ್. ಸರ್ ಸಂಜಯ್, ಡಾಕ್ಟರ್, ಸಾರಿ ಮಿಸ್ಟರ್ ಅಗ್ನಿ, ಶಿ ಇಸ್ ಇನ್ ಕೋಮಾ. ಸಾಯಬಾರ್ದು, ಗೆಟ್ ಅಪ್, ಗೆಟ್ ಅಪ್. ಸರ್, ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು. ಆ ಜರ್ನಲಿಸ್ಟ್ ಸಂಧ್ಯಾ ನಾವ್ ಅಂದ್ಕೊಂಡಂಗೆ ಸತ್ತೋದ್ಲು. ಮಿಸ್ಟರ್ ಅಗ್ನಿ, ಮೊದ್ಲು ನಿನ್ ಸಾಕ್ಷಿಗಳು ಏನಾಗಿದ್ದಾರೆ ಅಂತ ಹೋಗಿ ನೋಡು, ನಿನಗೆ ಗೊತ್ತಾಗುತ್ತೆ. ಬ್ಲ್ಯಾಕ್
Tiger. You are unfit to be a police officer. Yenido, nin kopa, nin avesha, nin murkthana, what is all this nonsense? Nininda, idi police department, media munde, tale taksoag maadidiya. What do you think of yourself? Are you a police officer or a dictator? Benefit of doubt mele, a sathogiro black tiger, inu badkidan and prove maado dike. Nalak jara government officials na arrest maadi, avarna department ke wapsde, nin custody lit kondu, ಅವ್ರನ್ನ ಟಾರ್ಚರ್ ಮಾಡಿದ್ಯಾ? ನಿನ್ ಫ್ರೆಂಡ್ ವಿಜಯ್ ಸತ್ತೋದ ಅನ್ನೋ ಕೋಪಕ್ಕೆ ಆ ನಾಲ್ಕು ಜನರನ್ನ ಸಾಯಿಸಿದ್ಯಾ? ಹಿಯರ್ ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಆ ಬಾಡಿಗಳ ಮೇಲೆ ಇದ್ದ ನಿನ್ ಪೊಲೀಸ್ ಬೂಟು, ಬೆಲ್ಟು, ಲಾತಿ ಮಾರ್ಕ್ಸೆ ನೀನ್ ಅವ್ರನ್ನ ಸಾಯಿಸಿರೋದಕ್ಕೆ ಪ್ರೂಫ್. ಅದು ಅಲ್ದೆ ನೀನ್ ಮಾಡಿದ ತಪ್ಪನ ಕಂಡು ಹಿಡಿದ ಆ ಜರ್ನಲಿಸ್ಟ್ ಸಂಧ್ಯಾನ ಮುಗಿಸ್ಬಿಟ್ಟಿದ್ಯಾ. ಸೊ ಯು ಹ್ಯಾವ್ ಟು ಬಿ ಪನಿಶ್ಡ್. ಅಗ್ನಿ, you are suspended. No, agnya suspend maadbaru. Bengaluru city li agnya anta street police officer irodrindane jana bhaya ilde nemmadiyinda malikta idare. Anta officer na suspend maadak koltidira? No, Mr. DGP, case na CBI gopsi apradhi yaru anta ತೀರ್ಮಾನ ಆಗೋ ಗಂಟ ಈ ಅಗ್ನಿನ ಈ ರಾಜ್ಯದ ಮುಖ್ಯಮಂತ್ರಿ ಆದ ನನಗೆ ಪರ್ಸನಲ್ ಚೀಫ್ ಸೆಕ್ಯೂರಿಟಿ ಆಫೀಸರ್ ಆಗಿ ನೇಮಕ ಮಾಡಿ. ಇದು ಸಿಎಂ ಆರ್ಡರ್. ಸ್ವಾಗತ ಅಗ್ನಿ, ಸುಸ್ವಾಗತ. ಬಾಯ್ಸ್, ಅಗ್ನಿಗೆ ಗಾರ್ಡ್ ಆಫ್ ಆನರ್ ಮಾಡಿ. ಬರ್ಬೇಕು ಅಗ್ನಿ, ವೆಲ್ಕಮ್ ವೆಲ್ಕಮ್. ಇವರೆಲ್ಲ ಯಾರು ಗೊತ್ತಲ್ಲ? ರಾಜ ನಲಿಯಾಸ್ ರಾಜ, ಮುನಿಗೌಡ ವೆಂಕಟರೆಡ್ಡಿ, ಎಜೆ ಅರಸ್, ತಮಿಳು ಸೆಲ್ವನ್, ನಸು ಅಲಿಯಾಸ್ ಕೋಳಿ, ಧನರಾಜ್ ಪಿಳ್ಳೈ, ಟೈಗರ್ ಅಲಿಯಾಸ್ ರಸೂಲ್, ಪೀಟರ್. ಡೇಟ್ ಆಫ್ ಬರ್ತ್ ಯಾರಿಗೂ ಗೊತ್ತಿಲ್ಲ. ಅಡ್ರೆಸ್ ಕೇರ್ ಆಫ್ ಈ ಧರ್ಮರಾಜ್. ರ್ಯಾಂಕ್ ತಂದೆ ತಾಯಿ, ಗುರು ದೈವ, ಹೆಂಡತಿ ಮಕ್ಕಳು. ಬ್ಯಾಕ್ಗ್ರೌಂಡ್ ರೌಡಿಸಂ. ಇವರೆಲ್ಲ ನೀನ್ ಅರೆಸ್ಟ್ ಮಾಡಿ ಒಳಗಾಕಿದ್ದ ನನ್ ರೌಡಿಗಳು. 24 ಗಂಟೆ ಇಲ್ಲೇ ಇರ್ತಾರೆ. ಈಗ ನಿನ್ ಜೊತೆ ಕಳ್ಳ ಪೊಲೀಸ್ ಆಟ ಆಡ್ತಾರೆ. ಏನ್ ಬರೀ ಪಾರ್ಟಿನ, ಎಂಟರ್ಟೈನ್ಮೆಂಟ್ ಏನಿಲ್ವಾ? ಒಂದ್ ಬಿಸಿ ಐಟಮ್ ಐತೆ ಅಲ್ ನೋಡು. ಗುರಾಯಿಸೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಗ್ನಿ. ಅಗ್ನಿ ಒಂದ್ ಚಿಲ್ಡ್ ಬೀರ್ ಕೊಡ. ಚಿಲ್ಡ್ ಬೀರ್ ಬೇಕಾ? ನಾ ಕುಡಿಸ್ತೀನಿ, ನಾ ಕುಡಿಸ್ತೀನಿ. Doctor, now he is serious. Shift him to hospital. Tension. Hey, Satya Dharma. ಎಂತ ಹೆಸರಿಟ್ಟಿದೀಯಮ್ಮ ಈ ಪಾಪಿ ನನ್ನ ಮಕ್ಕಳಿಗೆ? ತಪ್ಪು ನಿಂದಲ್ಲಮ್ಮ, ನಿಂದಲ್ವೇ ಅಲ್ಲ. ಹೇಯ್ ಸತ್ಯ ಧರ್ಮ. ಜಾಸ್ತಿ ಆಯ್ತು. ರೆಸ್ಪೆಕ್ಟ್ ರೆಸ್ಪೆಕ್ಟ್. ಹೇಯ್, ಐ ನೋ ಹೂಮ್ ಟು ರೆಸ್ಪೆಕ್ಟ್ ಅಂಡ್ ಹೂಮ್ ನಾಟ್ ಟು ರೆಸ್ಪೆಕ್ಟ್. ಡೋಂಟ್ ಟ್ರೈ ಟು ಟೀಚ್ ಮೀ. ಅಗ್ನಿ ಅಗ್ನಿ, ಹೇಯ್ ಮಜಾ ಮಾಡ್ರೋ, ಮಜಾ ಮಾಡಿ, ಮಜಾ ಮಾಡ್ರೋ ಗಾಳಿ ನನ್ನ ಮಕ್ಕಳು. ಸರ್, ನಾನೊಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಸರ್, ನಿಮ್ಮ ದೊಡ್ಡ ಫ್ಯಾನ್ ಸರ್. ಕರ್ನಾಟಕದಲ್ಲಿ ಏನೇ ಫಂಕ್ಷನ್ ಆದ್ರೂ ನಿಮ್ಮನ್ನ ಇಮಿಟೇಟ್ ಮಾಡಿ ಬದುಕ್ತಾ ಇದ್ದೀನಿ ಸರ್. ಇವತ್ತು ಈ ನನ್ನ ಮಕ್ಕಳಿಗೋಸ್ಕರ ನಿಮ್ ಮುಂದೆನೆ ಕ್ಷಮಿಸ್ಬಿಡಿ ಸರ್, ಕ್ಷಮಿಸ್ಬಿಡಿ ಸರ್.
ನನ್ ಮಾತ್ ಕೇಳು, ಪೊಲೀಸ್ ನಿನ್ನ ಸುಮ್ಮನೆ ಬಿಡಲ್ಲ. ಬೇಡ ಮಗ, ಪೊಲೀಸ್ ರಾಜ್ಯ ಎಲ್ಲ ಒಂಟ ಹೋಯ್ತು, ಈಗೇನಿದ್ರು ರೌಡಿ ರಾಜ್ಯ. ರಕ್ತದ ಹೋಗ್ಲೇ ಆಡ್ ಬಂದಿದ್ಯಾ? ಈ ಅಗ್ನಿ ಡ್ಯೂಟಿಯಲ್ಲಿ ಇರೋವರೆಗೂ ಪಬ್ಲಿಕ್ ಅಲ್ಲಿ ಭಯ ಅನ್ನೋದೇ ಹೊಟ್ಟೋಗಿತ್ತು, ಮತ್ತೆ ಹುಟ್ಟಾಕ್ ಬಂದಿದ್ದೀನಿ. ಆಫೀಸರ್ನ ಪೀಸ್ ಪೀಸ್ ಮಾಡ್ಬಿಟ್ಟೆ. ಸಬಾಸ್, ಇವತ್ ನೈಟ್ ನಿಂಗೊಂದು ಒಳ್ಳೆ ಪಾರ್ಟಿ ಕೊಡ್ತೀನಿ. ಒಳ್ಳೆ ಸಿಂಗರ್ ಗಾನಾ ಬಜಾನ ಬಾಂಬೆಯಿಂದ. ಗಲೀಜು, ಕ್ಲೀನ್ ಮಾಡ್ಕೊಂಡ್ ಹೋಗು. ಪಾರ್ಟಿ ಕೊಡ್ತೀನಿ, ಹೋಗಿ ರೆಡಿ ಆಗು. ಸತ್ತಿರೋನು ಪಿಡಿ ಆಫೀಸರ್, ವೆರಿ ವೆರಿ ಸ್ಟ್ರಿಕ್ಟ್ ನಿಂತರ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಿರೋ ಜಾಗ ನಂದಪ್ಪ, ಲೀಗಲ್ ಆದ್ರೇನು ಇಲ್ಲೀಗಲ್ ಆದ್ರೇನು, ನನಗೆ ಅದನ್ನ ಬಿಟ್ಕೊಟ್ಬಿಡು ಅಂತ ಕೇಳ್ಕೊಂಡೆ. ಕೈ ಕಾಲು ಹಿಡ್ದು ಕೇಳ್ಕೊಂಡೆ, ಕೇಳಲೇ ಇಲ್ಲ. ಸ್ಟೇ ತಂದೆ ಬಿಟ್ಟ ಸತ್ಯ ಹರೀಶ್ ಚಂದನ್ ವಂಶದವನು. ಮೋಸ ಮಾಡಲ್ಲ, ಲಂಚ ತಗೊಳಲ್ಲ, ಅದಕ್ಕೆ ಹರೀಶ್ ಚಂದ್ರ ಘಾಟ್ಗೆ ಕಳಿಸ್ಬಿಟ್ಟೆ. ಇದೇನಪ್ಪ ಇದು, ಸೋಪ ತೊಳ್ಕೊಂಡ್ರು ರಕ್ತದ ಕಲೆ ಹೋಗ್ತಾ ಇಲ್ಲ ಅಂದ್ರೆ ಇನ್ನೆಷ್ಟ್ ನಿಯತ್ತಿನ ಮನುಷ್ಯ. ಟವಲ್, ಏಯ್ ಟವಲ್, ಏಯ್ ಏನ್ ಹೇಳಿದ್ ಕೇಳಿಸ್ತಿಲ್ವಾ? ಟವಲ್ ಕೊಡ ಬಾಡಿ ಗಾರ್ಡ್. ಏನ ಏನ್ ಗುರಾಯಿಸ್ತಿದ್ಯಾ ಕೊಡದೆ? ನಾನ್ ಕೇಳಿದ್ ಟವಲ್ ಕಡ್ಡನ್ ಯಾಕೋ ಕೊಡ್ತಾ ಇದೀಯಾ? ನಿನ್ ಸೈಜ್ಗೆ ಟವಲ್ ಸಾಕಾಗಲ್ಲ. ಏನ್ ಹೇಳ್ತಾ ಇದೀಯಾ? ಸತ್ತ ಮೇಲೆ ಬಿಳಿ ಬಟ್ಟೆ ತಾನೇ ಹೊತ್ಸೋದು. ಯಾರ್ಗ ಹೇಳ್ತಾ ಇದೀಯಾ? ಸತ್ಯ ಅಗ್ನಿ, ಏನೇ ಮಾಡ್ದೆ? ನಾನ್ ಯಾರು? ಚೀಫ್ ಸೆಕ್ಯೂರಿಟಿ ಆಫೀಸರ್ ಆಫ್ ದ ಚೀಫ್ ಮಿನಿಸ್ಟರ್. ನಿಮಗೆ ಪ್ರೊಟೆಕ್ಷನ್ ಕೊಡೋದೇ ನನ್ನ ಡ್ಯೂಟಿ. ಪ್ರೊಟೆಕ್ಷನ್? ಎಸ್. ಬಿಡಿಎ ಆಫೀಸರ್ ನ ಕೊಲೆ ಮಾಡಿದ ಒಬ್ಬ ರೌಡಿ ಶೀಟರ್ಗೆ ಸಿಎಂ ಮನೆಯಲ್ಲಿ ಏನ್ ಕೆಲಸ ಅಂತ ನಾಳೆ ಅಪೋಸಿಷನ್, ಪಬ್ಲಿಕ್, ಮೀಡಿಯಾ ಕೇಳಿದ್ರೆ. ಸೊ ಕೊಲೆ ಮಾಡಿದ ಸತ್ಯಪ್ರಕಾಶ್ ನ ಅರೆಸ್ಟ್ ಮಾಡಿ ಅಂತ ನೀವು ಡಿಪಾರ್ಟ್ಮೆಂಟ್ಗೆ ಆರ್ಡರ್ ಮಾಡಿದ್ರಿ. ಅದನ್ನು ತಿಳಿದ ಸತ್ಯಪ್ರಕಾಶ್ ಕೋಪದಲ್ಲಿ ನಿಮ್ಮನ್ನ ಸಾಯಿಸಕ್ಕೆ ಇಲ್ಲಿಗೆ ಬಂದ. ನಿಮ್ಮನ್ನ ಕಾಪಾಡೋದಕ್ಕೆ ನಾನು ಇವನನ್ನ ಸಾಯಿಸ್ದೆ. ನಿನ್ನನ್ನ ಸಾಯಿಸ್ಬೇಕು ಅಂದ್ರೆ ನಾನು ಈಗ್ಲೇ ಸಾಯಿಸ್ಬಹುದು. ನಾನೆಲ್ರಿಗೂ ಸೇರಿಸಿ ಹೇಳ್ಬೇಕಾಗಿರೋದು ಒಂದೇ, ಇವನು ನಿನ್ನನ್ನ ಸಾಯಿಸ್ದ. ಇನ್ ರಿಟಾಲಿಯೇಷನ್ ನಾನು ಇವನನ್ನ ಸಾಯಿಸ್ದೆ. ಆಸ್ ಸಿಂಪಲ್ ಆಸ್ ದಟ್. ಇದೇ ರೀತಿ ನಿನ್ ಕಣ್ಮುಂದೆ ನಿನ್ನ ಒಬ್ಬೊಬ್ಬ ರೌಡಿನ ಸಾಯಿಸ್ತಾ ಹೋಗ್ತೀನಿ. ಕೊನೆಗೆ ನೀನು ನಿನ್ನ ಪರ್ಸನಲ್ ಬಾಡಿ ಗಾರ್ಡ್ ಅಲ್ವಾ? ಈಗ ನಿನ್ ಜೀವ ನನ್ ಕೈಯಲ್ಲಿದೆ. ದಿಸ್ ಈಸ್ ದ ಗೇಮ್ ಆಫ್ ಅಗ್ನಿ. ನಮಸ್ಕಾರ. ಅಗ್ನಿ ಇಸ್ ಗ್ರೇಟ್. ಅಗ್ನಿ ಇಲ್ಲ ಅಂದಿದ್ರೆ ಇವತ್ತು ನಾನಿಲ್ಲ. ನಮ್ಮ ಮನೇಲಿ ಏನ್ ನಡೀತು ಅಂತ ನಿಮ್ಗೆಲ್ಲ ಗೊತ್ತು. ನಾನು ಈ ರಾಜ್ಯದ ಮುಖ್ಯಮಂತ್ರಿ. ಆ ಸತ್ಯಪ್ರಕಾಶ್ ಒಬ್ಬ ರೌಡಿ, ಬಿಡಿ ಆಫೀಸರ್ನ ಕೊಲೆ ಮಾಡಿದ ಕೊಲೆಗಾರ. ಅವನನ್ನ ಅರೆಸ್ಟ್ ಮಾಡಿ ಅಂತ ಡಿಪಾರ್ಟ್ಮೆಂಟ್ಗೆ ನಾನು ಆರ್ಡರ್ ಕೊಟ್ಟೆ. ಏನ್ ಸರ್? ಅದಕ್ಕೆ ಅವನು ನನ್ನ ಅಟ್ಯಾಕ್ ಮಾಡೋದಿಕ್ಕೆ ನನ್ನ ಮನೆಗೆ ಬಂದ. ಅಗ್ನಿ ಅಲ್ಲಿ ಇದ್ದಿದ್ರಿಂದ ಅವನನ್ನ ಸೂಟ್ ಮಾಡಿ ನನ್ನ ಪ್ರಾಣ ರಕ್ಷಣೆ ಮಾಡಿ ನನ್ನನ್ನು ಕಾಪಾಡಿದ್ರು. ಇದೇ ನಡೆದ ಘಟನೆ ಸರ್. ನಿನ್ನ ಒಬ್ಬೊಬ್ಬ ರೌಡಿನ ಸಾಯಿಸ್ತಾ ಹೋಗ್ತೀನಿ. ಕೊನೆಗೆ ನೀನು. ನನಗೆ ನನ್ನ ರಕ್ಷಣೆ ಮುಖ್ಯ ಅಲ್ಲ, ಈ ನಾಡಿನ ಜನತೆ ರಕ್ಷಣೆ ಮುಖ್ಯ. ಅದಕ್ಕಾಗಿ ಮತ್ತೆ ಈ ಅಗ್ನಿನ ಆಂಟಿ ರೌಡಿ ಸ್ಕ್ವಾಡ್ ಚೀಫ್ ಆಫೀಸರ್ ಆಗಿ ನೇಮಿಸ್ತಾ ಇದ್ದೀನಿ. ಯಾವ ಅಧಿಕಾರದಿಂದ ಮತ್ತೆ ಅವನಿಗೆ ಸ್ಪೆಷಲ್ ಪವರ್ ಕೊಟ್ಟೆ? ನನ್ನ ಏನ್ ಮಾಡು ಅಂತೀರಾ? ನನ್ನ ಮುಂದೆನೆ, ನನ್ನ ಮುಂದೆನೆ ಆ ಸತ್ಯಪ್ರಕಾಶ್ನ ಬುದ್ಧಿವಂತಿಕೆಯಿಂದ ಸಾಯ್ತವನು. ನಾಳೆ ದಿನ ನನ್ನನ್ನು ಅದೇ ರೀತಿ ಸಾಯಿಸಿರ ಅನ್ನೋದಕ್ಕೆ ಗ್ಯಾರಂಟಿ ಏನಿದೆ? ಏನಿದೆ? ಒಂದು ಮಾಮೂಲಿ ಬ್ರೈನ್ ಅಲ್ಲ, ನಿಶ್ಶಬ್ದವಾಗಿದ್ದು ಹಾರಿ ಹೋದ ಅಂತ ತಿಳ್ಕೊಂಡಿದ್ದ ಅಗ್ನಿ ಒಂದೇ ಸಾರಿ ಬಗ್ಗಂತ ಆ ಸತ್ಯನ
ಭಸ್ಮ ಮಾಡ್ದ. ಅವನನ್ನ ಸಸ್ಪೆಂಡ್ ಮಾಡಿಸು. ಆಗಲ್ಲಮ್ಮ. ಯಾಕೆ? ಯಾಕಾಗಲ್ಲ? ಸಾರಿ ಸರ್, ಬ್ಯಾಂಗ್ಳೂರ್ ಸಿಟಿಗಿಂತ ಪೊಲೀಸ್ ಆಫೀಸರ್ ಬೇಕು ಅಂತ ಮೀಡಿಯಾ ಮುಂದೆ ನೀವೇ ಹೇಳಿದ್ದೀರಾ. ಈಗೇನಾದ್ರೂ ನಾವು ಅಗ್ನಿನ ಸಸ್ಪೆಂಡ್ ಮಾಡಿ ಡಬಲ್ ಗೇಮ್ ಮಾಡಿದ್ರೆ ನಾವು ತುಂಬಾ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಓಕೆ, ಒಂದೇ ಸಾರಿ ಅವನ್ನ ಈ ಲೋಕದಿಂದ ಪರಲೋಕಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಎಲ್ಲರೂ ಸೈಲೆಂಟ್ ಆಗಿರಿ. ಆ ಅಗ್ನಿಗೆ ಈ ಹುಲಿ ಪಂಜ ಏನು ಅಂತ ತೋರಿಸ್ತೀನಿ. ಎಲ್ಲ ಕ್ಲಿಯರ್ ಮಾಡಿದ್ರ? ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ? 50 ಜನಕ್ಕೆ ಮೇಲೆ ಇದ್ದಾರೆ ಸರ್. 8 ಮಕ್ಕಳು, 5-6 ಏಜ್ಡ್ ಪರ್ಸನ್ಸ್, ಅವ್ರ ಜೊತೆಗೆ ಗಂಡಸರು ಹೆಂಗಸರು, ಒಬ್ಬ ಟೆರರಿಸ್ಟ್. ಕಂಟ್ರೋಲ್ ರೂಮ್, ಅಗ್ನಿ ಹಿಯರ್. ಎನಿ ಡಿಮ್ಯಾಂಡ್ಸ್? ಹಲೋ ಅಗ್ನಿ, ದ ಫೈರ್. ನಾವಾಗಿಲ್ಲಿ ಶೋ ಇದ್ದ ಸಿಂಗಲ್ ಫೈರ್. ಆ ಬಸ್ನಲ್ಲಿ ಹೈಲಿ ಎಕ್ಸ್ಪ್ಲೋಸಿವ್ ಆಡಿಯೋ ಬಾಂಬ್ನ ಫಿಕ್ಸ್ ಮಾಡಿದ್ದೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಆವಾಗ ನಿನಗೆ ಗೊತ್ತಾಗುತ್ತೆ ದ ರಿಯಲ್ ಫೈರ್, ದ ಬ್ಲ್ಯಾಕ್ ಟೈಗರ್ ಪವರ್. ನಿನಗೆ ನಿನ್ನ ಪ್ರಜೆಗಳು ಅಂದ್ರೆ ತುಂಬಾ ಇಷ್ಟ ಅಲ್ಲ, ಅದಕ್ಕೆ ಅವ್ರಿಗೆ ಇಟ್ಟ ಟಾರ್ಗೆಟ್. ಎಂಜಾಯ್, ಎಂಜಾಯ್ ದ ಡೆತ್. ನೋ ನೋ ಬ್ಲ್ಯಾಕ್ ಟೈಗರ್, ನೋ. ನೀನು ಪ್ರಜೆಗಳ ದೃಷ್ಟಿಯಲ್ಲಿ ಹೀರೋ ತಾನೆ, ಕಾಪಾಡ್ಕೊ. ಏಯ್ ಬ್ಲ್ಯಾಕ್ ಟೈಗರ್, ದುಶ್ಮನಿ ಇರೋದು ನಿನಗೂ ನನಗೂ. ಪಾಪ ಅಮಾಯಕ ಚಂದ್ರನ ಯಾಕೆ ಬಲಿ ತಗೋತೀಯ? ಅವರನ್ನ ಬಿಟ್ಬಿಡು. ಅಯ್ಯ ಅಗ್ನಿ, ಟೆನ್ಷನ್ ಆಗ್ತೀಯ? ಇದು ಇದು ನನಗೆ ಬೇಕು. ನಿನ್ನ ಹೀರೋಸ್ ಅನ್ನು ನೋಡಬೇಕು. ಹೋಗ ಅವ್ರನ್ನ ಕಾಪಾಡು. ಟ್ರೈ ಟು ಸೇವ್ ದೆಮ್. ಲುಕ್ ಬ್ಲ್ಯಾಕ್ ಟೈಗರ್, ಬಸ್ಸಲ್ಲಿ ಏನೂ ತಿಳಿಯದ ಚಿಕ್ಕ ಮಕ್ಕಳಿದ್ದಾನೆ. ಬೇಕಂದ್ರೆ ಆ ಬಸ್ನಲ್ಲಿ ನಾನಿರ್ತೀನಿ, ನನ್ನನ್ನು ಸಾಯಿಸ್ಬಿಡು. ನನ್ನ ಹತ್ರ ಯಾವ ವೆಪನ್ಸೂ ಇಲ್ಲ. ನಮ್ಮ ಅವ್ರನ್ನೆಲ್ಲ ವಾಪಸ್ ಹೋಗಕ್ ಹೇಳ್ತೀನಿ. ಓಕೆ, ಹೋಗಿ. Go back! Go back! ಬಸ್ಸಲ್ಲಿ ವಯಸ್ಸಾದವರು ಟೆನ್ಷನ್ ಆಗ್ತಾ ಇದ್ದಾರೆ. ನಿನ್ನ ಸ್ಯಾಡಿಸಂನ ಪಕ್ಕಕ್ಕಿಟ್ಟು ಅವರನ್ನ ಬಿಟ್ಬಿಡು ಬ್ಲ್ಯಾಕ್ ಟೈಗರ್. ಸಿಂಹ ಹಿಡಿಯೋದಿಕ್ಕೆ ಕುರಿಗಳನ್ನ ಬಲಿ ಕೊಡಬೇಕು, ಇದು ಪ್ರಕೃತಿ ಧರ್ಮ. ರಿಲೀಸ್ ದೆಮ್, ಐ ಸೇ ರಿಲೀಸ್ ದೆಮ್. ಅಗ್ನಿ ಅಮ್ಮ, ಆಫೀಸರ್ಸ್, ನಾವೆಲ್ಲ ತುಂಬಾ ಅಲರ್ಟ್ ಆಗಿರಬೇಕು. ಬ್ಯಾಂಗ್ಳೂರ್ ಎಂಟ್ರಿ ಚೆಕ್ ಪೋಸ್ಟ್ ನಿಂದ ಹಿಡಿದು ಸೂಕ್ಷ್ಮ ಪ್ರದೇಶಗಳವರೆಗೂ ನಮ್ಮ ಸೆಕ್ಯೂರಿಟಿ ಟೋಟಲ್ ಆಗಿ ಟೈಟ್ ಮಾಡಬೇಕು. ಎಲ್ಲಿಯಾದ್ರೂ, ಯಾವಾಗಾದ್ರೂ, ಯಾವ ಕ್ಷಣದಲ್ಲಾದ್ರೂ ಏನಾದ್ರೂ ನಡೀಬಹುದು. ಬಿಕಾಸ್ ದಿಸ್ ಇಸ್ ದ ವಾರ್ ಬಿಟ್ವೀನ್ ಬ್ಲ್ಯಾಕ್ ಟೈಗರ್ ಅಂಡ್ ಅವರ್ ಪೊಲೀಸ್ ಫೋರ್ಸ್. ಸರ್, ಬ್ಲ್ಯಾಕ್ ಟೈಗರ್ ಪ್ಲೀಸ್, ಹಾರ್ಡ್ ಡೀಟೇಲ್ಸ್ ಕೇಳಬೇಡಿ. ಎಕ್ಸ್ಪ್ಲೈನ್ ಮಾಡಕ್ಕೆ ಈಗ ನನಗೆ ಟೈಮ್ ಇಲ್ಲ. ನನ್ನ ಮೇಲೆ, ನನ್ನ ಸಿನ್ಸಿಯರಿಟಿ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಪ್ಲೀಸ್ ಬಿಲೀವ್ ಮೀ ಅಂಡ್ ಜಸ್ಟ್ ಒಬೇ ಮೈ ಆರ್ಡರ್ಸ್. ನಮ್ಮ ನೆರಳನ್ನು ನಾವೇ ನಂಬಕ್ಕಾಗದೇ ಇರೋ ಪರಿಸ್ಥಿತಿ. ಬ್ಲ್ಯಾಕ್ ಟೈಗರ್ ಕೇಸ್ ನಲ್ಲಿ ಟಾಪ್ ಪೀಪಲ್ ಇನ್ವಾಲ್ವ್ ಆಗಿದ್ದಾರೆ. ಪಾಪ ಅಮಾಯಕ ಜನರಿಗೆ ಅನ್ಯಾಯ ಆಗಬಾರದು. ದಿಸ್ ಇಸ್ ಅ ಚಾಲೆಂಜ್ ಫಾರ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್. ನಾವೆಲ್ಲ ಒಂದಾಗಬೇಕು. ಶಾಂತಿಗೆ ಹೆಸರಾಗಿರೋ ಈ ಕರ್ನಾಟಕದಲ್ಲಿ ಅಶಾಂತಿನ ಸೃಷ್ಟಿ ಮಾಡೋರು ಯಾರೇ ಆಗಿರ್ಲಿ, ಎಲ್ಲೇ ಅಡಗಿರ್ಲಿ, ಅವರನ್ನ ದಮನ ಮಾಡಬೇಕು. ಸರ್, ವಾಟ್ ಬ್ಲಡ್ ಸರ್? ಓಕೆ ಓಕೆ, ಲೆಟ್ಸ್ ಲಿವ್ ಫಾರ್ ದ ಪೀಪಲ್, ಲೆಟ್ ಅಸ್ ಡೈ ಫಾರ್ ದ ಪೀಪಲ್. ಕಾನೂನನ್ನ, ಕರ್ನಾಟಕ ಜನತೆಯನ್ನ ನಮ್ಮ ಕಣ್ಣಿನ ರೆಪ್ಪೆಯಾಗಿ ಕಾಪಾಡ್ಕೋಬೇಕು ಪ್ಲೀಸ್. 24 ಗಂಟೆ ನಾವು ಡ್ಯೂಟಿಯಲ್ಲಿರ್ಬೇಕು. ನಮ್ಮ ಪರ್ಸನಲ್ ಕೆಲಸಗಳನ್ನೆಲ್ಲ ತ್ಯಾಗ ಮಾಡಬೇಕು. ನಿಮಗೆ ಬೇಕಾದವರಿಗೆಲ್ಲ ಹೇಳ್ಬೇಡಿ, ನಮಗೆ ದೇಶ ಮುಖ್ಯ. ವೀರರಾಗಿ ಬಾಳೋಣ, ವೀರರಾಗಿ ಸಾಯೋಣ. ಮತ್ತೆ ಜನ್ಮ ಅಂತಿದ್ರೆ ಪೊಲೀಸ್ ಆಗಿ ಹುಟ್ಟೋಣ.
ಹಲೋ ಟೈಗರ್ ಬ್ಲ್ಯಾಕ್ ಟೈಗರ್ ಅಗ್ನಿ ನೀನ್ ಎಷ್ಟು ಇಂಟೆಲಿಜೆಂಟ್ ಅಂತ ನನಗೆ ಚೆನ್ನಾಗಿ ಆದ್ರೆ ನಾನೆಷ್ಟು ಬ್ರಿಲಿಯಂಟ್ ಅಂತ ನಿನಗಿನ್ನೂ ಗೊತ್ತಿಲ್ಲ ನೀನು ನಿಮ್ ಡಿಪಾರ್ಟ್ಮೆಂಟು ಎಷ್ಟೇ ಅಲರ್ಟ್ ಆಗಿದ್ರು ನಾನಷ್ಟೇ ಕ್ಲವರ್ ಆಗಿ ನನ್ನ ಕೆಲಸನ ಮುಗಿಸ್ತೀನಿ ನಿನ್ನ ಕೋಪ ಬಂದಾಗ ನಿನ್ನ ವಾಯ್ಸ್ ತುಂಬಾ ಸ್ವೀಟ್ ಆಗಿರುತ್ತೆ ಐ ಲೈಕ್ ಇಟ್ ಕೋಪ ಬರ್ತಿದ್ಯಾಗ್ನಿ ನೀನ್ ಒಬ್ಬಪ್ಪನಿಗೆ ಹುಟ್ಟಿರೋನಾದ್ರೆ ತಾಕತ್ತಿದ್ರೆ ಫೇಸ್ ಟು ಫೇಸ್ ನನ್ ಜೊತೆ ಫೈಟ್ ಮಾಡು ಕೈಲಾಗ್ತಿರೋ ಅಮಾಯಕ ಜನರ ಮೇಲೆ ಬಾಂಬ್ ಬಿಟ್ಟು ತಮಾಷೆ ನೋಡೋ ನೀನೊಬ್ಬ ಗನ್ಸ ಐಕ ನಿನಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನೀನು ಹೇಳಿದ್ದೆ ಏರಿಯಾ ಫಿಕ್ಸ್ ಮಾಡಿದ್ದೆ ಸ್ಪಾಟ್ ನಾನು ಒಬ್ಬರೇ ಬರ್ತೀನ ಎಮಲೋನ್ ದಮ್ಮಿದೀಯ ಟೈಗರ್ ಈ ಲಯನ್ ನ ಫೇಸ್ ಮಾಡೋಕೆ ಎಮೋಷನ್ ಬೇಡ ಆಗ್ಲಿ ಫೈಟ್ ಮಾಡಿ ಟೈಮ್ ವೇಸ್ಟ್ ಮಾಡೋಕೆ ಈಗ ನನ್ನ ಹತ್ರ ಟೈಮ್ ಇಲ್ಲ ಟೋಟಲ್ ಬ್ಯಾಂಗ್ಳೂರ್ನ ಬ್ಲಾಸ್ಟ್ ಮಾಡಕ್ಕೆ ಆರ್ ಡಿ ಎಕ್ಸ್ ತರಿಸಿದ್ದೀನಿ ನೀನ್ ಲಯನ್ ತಾನೆ ತಾಕತ್ತಿದ್ರೆ ಆ ಬಾಂಬ್ ನ ಡಿಫ್ಯೂಸ್ ಸರ್ ಒಳಗಡೆ ತಾನೆ ಈಗ ಬರ್ತಾನೆ ಗುಡ್ ಹಲೋ ಇನ್ಫಾರ್ಮೇಶನ್ ಪಕ್ಕ ಜಸ್ಟ್ ಫಾಲೋ ಅಶೋಕ್ ಸಾಯೋಕೆ ರೆಡಿ ಆಗಿರೋ ನೀನು ಸತ್ಯ ಹೇಳೋಕೆ ಯಾಕೆ ಹೆದರ್ತಾ ಇದೀಯಾ ಸರ್ ನೀವು ಅಂದ್ಕೊಂಡಿದ್ದಾಗ ನಾನು ಟೆರರಿಸ್ಟ್ ಅಲ್ಲ ಸರ್ ಒಂದ್ ಸೆಕೆಂಡ್ ನೋಡಿ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಸರ್ ಇಂಟರ್ನೆಟ್ ನಲ್ಲಿ ನನ್ನ ಟ್ರೇಸ್ ಮಾಡಿ ನನ್ನ ತಂದೆ ತಾಯಿ ತಂಗಿ ಎಲ್ಲಾರು ಕಿಡ್ನಾಪ್ ಮಾಡಿ ನನ್ನ ಬ್ಲಾಕ್ ಮೇಲ್ ಮಾಡಿ ಕೆಲಸ ಮಾಡಕ್ ಹೇಳ್ತಾ ಇದ್ದಾರೆ ಸರ್ ಆ ಗ್ಯಾಂಗ್ ಯಾರಂತ ನನ್ಗೆ ಗೊತ್ತಿಲ್ಲ ಸರ್ Relax. Where is the spot? Sir, sir, pizza. Sir, pizza. Alido. Taga. Sir, change illa. Itka, neena itka. Thank you, sir. Boys, pizza. ಪ್ರಶಾಂತ್ ಸರ್ ಪ್ರಶಾಂತ್ ಏನ್ ಹೇಳೋ ಟೈಗರ್ ಅಗ್ನಿ ಇಲ್ಲಿಗೆ ಬಾಯ್ ಏನ್ ಬೊಗಳ್ತಾ ಬೊಗಳ್ತಾ ಇಲ್ಲ ನಿಜ ನಿನ್ನ ಆಡಿಯನ್ಸ್ ನೆಲ್ಲ ಸೀಸ್ ಮಾಡಿದ್ದೀನಿ ಏಯ್ ಬಿರ್ಚ್ಕೋಬೇಡ ನೀನು ಕ್ರಿಮಿನಲ್ ಆದ್ರೆ ನಂದು ಕ್ರಿಮಿನಲ್ ಬ್ರೈನ್
ಮಿತಿ ಮೀರಿದ್ರೆ ಪೊಲೀಸ್ಗಿಂತ ದೊಡ್ಡ ರೌಡಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಬ್ಲ್ಯಾಕ್ ಟೈಗರ್, ಜಸ್ಟ್ ಕೌಂಟ್ ಯುವರ್ ಡೇ. ಅದು ಚೆನ್ನಾಗಿದೆ ನೋಡ. ನಿಮ್ಗೇನು ಬೇಕು ಅಮ್ಮಗೇನು ಬೇಕು ಎಲ್ಲ ತಗೊಂಬಿಡೋಣ ಬನ್ನಿ. ಸರ್, ನಾನು ಪ್ರತಾಪ್ ಮಾತಾಡ್ತಾ ಇದ್ದೆ. ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ನಲ್ಲಿ ಆ ಬ್ಲಾಕ್ ಟೈಗರ್ ಕಡೆಯವರು ಬಾಂಬ್ ಇಟ್ಟಿದ್ರು ಅಂತ ಕಾಣಿಸುತ್ತೆ. ನೀವು ಆದಷ್ಟು ಬೇಗ ಬಂದ್ಬಿಡಿ. ಲೇ, ನೀನು ಇವನ್ ಕರ್ಕೊಂಡು ಮನೆಗೆ ಹೋಗು. ಆಯ್ತಪ್ಪ. ಕೈಯಲ್ಲಿ ಮೊಬೈಲ್ ಇದ್ರು, ಬೂತಿಂದ ಯಾಕೆ ಫೋನ್ ಮಾಡಿದ್ರು? ಹಾ, ಹೇಳಲ್ಲಿ ಮಾಡಿದ್ರೆ ನಂಬರ್ ಗೊತ್ತಾಗ್ಬೋದು. ಒಂದ್ ವೇಳೆ ಅವರೇ ರಿಟರ್ನ್ ಮಾಡ್ತಿರ್ಬೇಕು. ಹಾ, ವೆಲ್ಕಮ್ ಟು ದ ಟೆಲಿಫೋನ್ ಬೂತ್ ಮಿಸ್ಟರ್ ಪೊಲೀಸ್ ಡಾಗ್. ನಿನ್ನ ಸಿನ್ಸಿಯರಿಟಿಗೆ, ನಿನ್ನ ಕರ್ತವ್ಯಕ್ಕೆ ಹ್ಯಾಟ್ಸ್ ಆಫ್. ನಾನು ನಿಮ್ ಡಿಪಾರ್ಟ್ಮೆಂಟ್ ಇರೋ ಆ ನಾಲ್ಕನೇ ಸಿಂಹದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೆ ಹೊರತು ನಿನ್ನಂತ ನಿಯತ್ತಿ ನಾಯಿ ಬಗ್ಗೆ ಯೋಚನೆ ಮಾಡಿದ್ದಿಲ್ಲ. ಸಿಕ್ಕಾಕೊಂಬಿಟ್ಟೆ ನನ್ನ ಬೋನ್ ನಲ್ಲಿ, ನೀನು ಹುಚ್ಚು ನಾಯಿ ತರ ಸಿಕ್ಕಾಕೊಂಬಿಟ್ಟೆ. ಒಂದ್ ಸಾರಿ ತಲೆ ಎತ್ತಿ ಮೇಲ್ ನೋಡು. ರಿಸೀವರ್ ಇಟ್ರು ಬ್ಲಾಸ್ಟ್ ಆಗ್ತೀಯಾ, ಡೋರ್ ತೆಗೆದ್ರು ಬ್ಲಾಸ್ಟ್ ಆಗ್ತೀಯಾ. ಖೇಲ್ ಕತಂ, ನಾಟಕ್ ಬಂದ್. ಬರ್ಲಿ ಬರ್ಲಿ, ನಿಮ್ ಅಗ್ನಿ ಬರ್ಲಿ. ಇನ್ಫಾರ್ಮೇಶನ್ ಕೊಟ್ಟಿದೆಯಲ್ಲ, ಬಂದ್ ಅದೇನ್ ಕಿತ್ಕೋತಾನೋ ನಾನು ನೋಡ್ತೀನಿ. ಬಾಂಬ್ ಟ್ರೇಸ್ ಮಾಡಿದ್ರ ಪ್ರತಾಪ್? ನೋ ಐಡಿಯಾ ಸರ್. ಆ ಬಾಂಬ್ ಸ್ಕ್ವಾಡ್ ಅಲ್ಲಿ. ಆನ್ ದಿ ವೇ ಸರ್. ಕಮ್ ಆನ್, ಮೇಕ್ ಇಟ್ ಫಾಸ್ಟ್, ಗೋ ಕ್ವಿಕ್, ಕ್ಲೀನ್ ದ ಪಬ್ಲಿಕ್. ಏ, ಹಿಂದೆ ಹೋಗಿ. ಓಕೆ ಓಕೆ, ಪ್ಲೀಸ್ ಮೂವ್ ಮೂವ್ ಸರ್, ಮೂವ್. ಏ ಅಗ್ನಿ, ನಿಜವಾಗ್ಲೂ ಬಾಂಬ್ ಎಲ್ಲಿದೆ ಗೊತ್ತಾ? ಯಾವ ಟೆಲಿಫೋನ್ ಅನ್ನ ಆಧಾರವಾಗಿ ಇಟ್ಕೊಂಡು ನಿನಗೆ ಮೆಸೇಜ್ ಕೊಡ್ತಾ ಇದ್ನೋ ಅದೇ ಟೆಲಿಫೋನ್ ಬೂತ್ ಅಲ್ಲಿದೆ. ಈಗ ಆ ಬೂತ್ ಅಲ್ಲಿ ನಿನ್ ಇನ್ಫಾರ್ಮರ್ ಪ್ರತಾಪ್ ಇದ್ದಾನೆ. ನಂಬಿಕೆ ಬರ್ತಿಲ್ವಾ ಅಗ್ನಿ? ಇದು ಜೋಕ್ ಅಲ್ಲ, ಕಾನ್ಫರೆನ್ಸ್ ಅಲ್ಲಿ ಇಡ್ತೀನಿ, ಮಾತಾಡು. ಪ್ರತಾಪ್ ಎಲ್ಲಿ? ಟೆನ್ಷನ್ ತಗೋಬೇಡ ಅಗ್ನಿ, ನಿನ್ ಎದುರುಗಡೆ ಇರೋ ಟೆಲಿಫೋನ್ ಬೂತ್ ನಲ್ಲಿ ಎನಿ ಮೂಮೆಂಟ್ ಬ್ಲಾಸ್ಟ್ ಆಗ್ಬೋದು. ನೋ, ನಮ್ ಇನ್ಫಾರ್ಮೇಶನ್ ಎಲ್ಲ ಲೀಕ್ ಮಾಡಿ ನಮ್ ಪ್ಲಾನ್ ಎಲ್ಲ ಡಿಸ್ಟರ್ಬ್ ಮಾಡ್ತಿದ್ದ, ಈಗ ಸಾಯಕ್ ಹೋಗ್ತಾ ಇದ್ದ. ಫೋನ್ ಇಟ್ಟು ಸಾಯ್ತಾನೆ, ಬಾಗಲ್ ತೆಗೆದ್ರು ಸಾಯ್ತಾನೆ. ಹೋಗು ಹೋಗು ಹೋಗು, ಅವನ್ನ ಕಾಪಾಡ್ಕೊ. ನೌ ಯುವರ್ ಕೌಂಟ್ ಡೌನ್ ಬಿಗಿನ್. 10 9 8 7 7 7 6 5 5 4 3 3 2. ಸರ್, ನಿಮ್ ಪ್ರಾಣನ ಲೆಕ್ಕಿಸ್ದೆ ನನ್ ಪ್ರಾಣನ. ಆಫೀಸರ್, ಸರ್ಚ್ ಸರ್ಚ್. ಗೇಮ್ ಇಸ್ ಓವರ್ ಅಗ್ನಿ, ಕೌಂಟ್ ಯುವರ್ ಡೇಸ್. ಪ್ರತಾಪ್, ಅವತ್ತು ಕೋರ್ಟ್ ನಲ್ಲಿ ಯು ಆರ್ ಅನ್ಫಿಟ್ ಟು ಬಿ ಎ ಪೊಲೀಸ್ ಆಫೀಸರ್ ಅಂತಿದ್ರಿ. ಇವತ್ತು ಪೊಲೀಸ್ ಡ್ಯೂಟಿ ಮಾಡ್ತಾನೆ ಸಾಯ್ತಾ ಇದ್ದೀರಿ. ಒಂದೇ ಒಂದ್ಸಲ ನಿಮ್ ಬಾಯಿಂದ, ಒಂದೇ ಒಂದ್ಸಲ. ಪ್ರತಾಪ್, ಯು ಆರ್ ಫಿಟ್, 100% ಫಿಟ್. ಕಾಲ್ ದ ಆಂಬುಲೆನ್ಸ್. ಸಾಕು ಸಾಕು ಸರ್, ನನ್ನ ಜನ್ಮ ಸಾರ್ಥಕ ಆಯ್ತು.
ಇನ್ನೊಂದ್ ಜನ್ಮ ಅಂತ ಇದ್ರೆ ಮತ್ತೆ ಹುಟ್ಟಿ ಸಾಕ್ತಿ. This is my last salute, sir. Jai Karnataka Police. ಎದ್ದೇಳೆ, ಅಮಾಯಕ ಜನರ ಪ್ರಾಣಗಳ ಜೊತೆ ಚೆಲ್ಲಾಟ ಆಡುತ್ತ ಇಡೀ ಕರ್ನಾಟಕದಲ್ಲಿ ಅಶಾಂತಿನ ಸೃಷ್ಟಿ ಮಾಡಿ ನೀನಿಲ್ಲಿ ಪ್ರಶಾಂತವಾಗಿ ಮಲಗಿದೀಯಾ? ಇವತ್ತು ನೀನು ನಾನು ಡಿಸೈಡ್ ಆಗ್ಬೇಕು. ನನಗೊಂದು ನಿಜ ಗೊತ್ತಾಗ್ಬೇಕು. ನೀನು 100 ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಅಗ್ನಿ, ಬ್ಲ್ಯಾಕ್ ಟೈಗರ್ ಎಲ್ಲಿದ್ದಾನೆ ಹುಡುಕ? ನನ್ನ ಮಕ್ಕಳ ಕಂಠ ಪೂರ್ತಿ ಕೊಟ್ಟು ಮಲಗೋದಲ್ಲ ಕಂಡ್ರ ನಮ್ಮ ಪಾಲಿನ ಯಮ ಬಂದಿದ್ದಾನೆ. ಯಾರೋ ಇಷ್ಟತ್ನಲ್ಲಿ ಕತ್ತರಿಸ್ರು ನನ್ನ ಮಗನ. ನಿಮ್ಮ ಗಾಡ್ ಮದರ್ ರಿಫರಿ ಆಗಿ ಒಂದು ಆಟ ಆಡೋಣ. ಜೂಟ್ ನೋಡಿದ್ರೆ ಟೆನ್ಷನ್ ಆಯ್ತದೆ ಮಾಮ. ಲುಕ್ ನೋಡ್ದಂಗೆ ಅಟ್ಯಾಕ್ ಮಾಡ್ಬೇಕು ಮಚ್ಚಿ. ಹೆಂಗೆ ಗುರು? 360 ಡಿಗ್ರಿ ಲಾಕ್. ನಾನೇ ಜರ್ನಲಿಸ್ಟ್ ಸಂಧ್ಯಾ ಲವ, ಈ ಗಾಡ್ ಮದರ್ ತಿಮ್ಮಕ್ಕನ ಮುದ್ದಿನ ಮಗ. ಸಂಧ್ಯಾ,
ನನ್ನ ದೊಡ್ಡ ಮಗನ ಕೇಸ್ನಲ್ಲಿ ತಲೆ ತೂರಿಸಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಳೆ ಅಂತ ತಿಳಿದು ನಾನೇ ನನ್ನ ಚಿಕ್ಕ ಮಗನ ಆ ಸಂಧ್ಯೆ ನಾನು ಲವ್ ಮಾಡೋ ಹಾಗೆ ನಾಟಕ ಆಡು ಅಂತ ಹೇಳಿದೆ. ಮೂರನೇ ಕಣ್ಣಿಗೆ ಗೊತ್ತಾಗದ ಹಾಗೆ ಅವಳನ್ನ ಅವಳ ಹತ್ರ ಇರೋ ಆಧಾರದ ಮುಗಿಸ್ಬಿಡು ಅಂತ ಹೇಳಿದೆ. ಆದ್ರೆ ನೀನು ಮಧ್ಯ ಬಂದು ನನ್ನ ಮಗ ರಾಖಿನ ನನ್ನಿಂದ ದೂರ ಮಾಡಿದೆ. ಬ್ಲ್ಯಾಕ್ ಟೈಗರ್ ಕೇಸಲ್ಲಿ ಸಂಧ್ಯಾ ಇನ್ವಾಲ್ವ್ ಆದ್ಲು. ಅದಕ್ಕೆ ಆ ದಿನ ರಾತ್ರಿ ರೋಹಿತ್ ಇದ್ರಲ್ಲಿ ಇಂಪಾರ್ಟೆಂಟ್ ಕ್ಯಾಸೆಟ್ ಇದೆ, ಇದನ್ನ ಅಗ್ನಿ ಅವ್ರಿಗೆ ತಲುಪಿಸ್ಬೇಕು. ನಡಿ ಬೇಗ ಹೋಗೋಣ ಬೇಗ ಬೇಗ. ಥ್ಯಾಂಕ್ ಯು ರೋಹಿತ್. ಏನಿದೆಲ್ಲ ಏನಿದೆ? ಮೈ ಡಿಯರ್ ಸಂಧ್ಯಾ, ಐ ಲವ್ ಯು. ಅವಳನ್ನ ಆ ಎವಿಡೆನ್ಸ್ ನಾ ಮುಗಿಸ್ಬಿಟ್ಟೆ. ಎಲ್ಲ ನಮ್ಮಮ್ಮನಿಗೋಸ್ಕರ. ಮಾತೃದೇವೋ ಭವ. ಮಾತೃದೇವೋ ಭವ. ಮೃತ್ಯುಗೆ ಸಮನಾದ ಪ್ರಸವ ವೇದನೆಯನ್ನು ಸಂತೋಷವಾಗಿ ಅನುಭವಿಸೋ ಪ್ರೇಮಮಯಿ, ಕರುಣಾಮಯಿ, ತ್ಯಾಗಮಯಿ ತಾಯಿ ತಾನು ಸಾಯೋದಕ್ಕೂ ಸಿದ್ಧವಾಗಿ ಮಗುವಿಗೆ ಜನ್ಮ ಕೊಡ್ತಾಳೆ. ತಾನು ಕಣ್ಣೀರು ನುಂಗಿ ಹಾಲು ಕುಡಿಸ್ತಾಳೆ. ಮಗುವಿನ ಭವಿಷ್ಯತ್ತಿಗೆ ಕಾರಣ ತಾಯಿ, ಅವಳಿಗೆ ಅವಳೇ ಸಾಟಿ. ಆ ದೇವರು ಕೂಡ ಅಮ್ಮನ ನಂತರ. ಅದಕ್ಕೆ ಮಾತೃದೇವೋ ಭವ ಅಂತ ತಾಯಿಗೆ ಪ್ರಥಮ ತಾಂಬೂಲ ಕೊಡ್ತಾರೆ. ಅಂಥ ತಾಯಿ ಸ್ಥಾನದಲ್ಲಿದ್ದು ಹ್ಯಾಗ್ ಬೆಳೆಸ್ಬೇಕಾದ ನಿನ್ ಮಕ್ಕಳನ್ನ ಹ್ಯಾಗ್ ಬೆಳೆಸಿದೀಯ? ಇಂದು ಒಂದು ಜನ್ಮಾನ ನಿನ್ನಂಥ ತಾಯಿ ಭೂಮಿ ಮೇಲೆ ಇರಬಾರದು, ಸಾಯ್ಬೇಕು. ನಿನ್ನ ಸಾವು ನಿನ್ನಂಥ ತಾಯಿಂದರಿಗೆ ಗುಣಪಾಠ ಆಗ್ಬೇಕು. ಯುವರ್ ಆನರ್, ನಡೆದ ಎಲ್ಲ ಘಟನೆಗಳಿಗೆ ಕರ್ತೃ ಕರ್ಮಕ್ರಿಯ ಆ ಬ್ಲ್ಯಾಕ್ ಟೈಗರ್. ನಾವೆಲ್ಲ ಅವನ ಕೀಲು ಬೊಂಬೆಗಳು. ಅವನೇನ್ ಹೇಳಿದ್ನೋ ಅದನ್ನ ನಾವು ಮಾಡುದು. ನಿಮ್ಮೆಲ್ರಿಗೂ ಮೋಸ ಮಾಡಿದ್ವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಯುವರ್ ಆನರ್. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಧರ್ಮರಾಜ್ರವರನ್ನು ಹಾಗೂ ತಿಮ್ಮಕ್ಕನವರ ಮಗ ರೋಹಿತ್ ಅನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಹಾಗೂ ಸಿಟಿ ಪೊಲೀಸ್ ಕಮಿಷನರ್ ವೈ ಅಮರ್ಸಿಂಗ್ ಅವರಿಗೆ ಸಸ್ಪೆನ್ಷನ್ ಆರ್ಡರ್ ಹೊರಡಿಸುವಂತೆ ಪೊಲೀಸ್ ಇಲಾಖೆಗೆ ಆದೇಶ ನೀಡಲಾಗಿದೆ. ಪೊಲೀಸ್ ಆಫೀಸರ್ ಅಗ್ನಿಯವರಿಗೆ ಬ್ಲ್ಯಾಕ್ ಟೈಗರ್ ನನ್ನು ಹಿಡಿಯಲು ಸ್ಪೆಷಲ್ ಪವರ್ಸ್ ಕೊಡಲಾಗಿದೆ. ಸರ್ ತೀರ್ಮಾನ ಮಾಡೋಣ. Nobody can catch me. Nobody! Welcome to Bangkok. Thank you, officer. Please. Is everything ready? Yes, sir. Good. Please.
This is the power of Karnataka. Black Tiger! Black Tiger! Black Tiger! ವೀರಾನಿ ಧೀರಾನಿ ಶೂರ ಶೂರಾನಿ ಕರ್ತವ್ಯಕ್ಕೋಸ್ಕರ ನನ್ನ ಹಿಡಿಯೋದಿಕ್ಕೆ ನನ್ನ ದೇಶಕ್ಕೆ ಬಂದ ನಿನಗೆ ಹ್ಯಾಟ್ಸ್ ಆಫ್ ಹತ್ರಿಸ್ಪ. ಈಗ ನೀನಿಡೋ ಪ್ರತಿಯೊಂದು ಹೆಜ್ಜೆನು ನಿನ್ನ ಸಾವಿಗೆ ಹತ್ರ ಆಗುತ್ತೆ ಅನ್ನೋದನ್ನ ಮರಿಬೇಡ. ಕಮಾನ್, ನೀನು ಬಂದಿರೋದು ಹುಲಿ ಬೋನಿಗೆ. ಇಲ್ಲಿಂದ ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ನನ್ನು ಇಷ್ಟು ದೂರ ಯಾಕೆ ಬರೋ ಹಾಗೆ ಮಾಡಿದೆ ಅಂದ್ರೆ, ಈ ಸುತ್ತಮುತ್ತ ಇರೋರು ನನ್ನವರು, ನನ್ನ ಕಾನೂನು, ನನ್ನ ಸಾಮ್ರಾಜ್ಯ. ದಿಸ್ ಈಸ್ ಬ್ಲ್ಯಾಕ್ ಟೈಗರ್ ಕಿಂಗ್ಡಮ್. ಈಗ ನೀನು ಒಬ್ಬಂಟಿಗ. ಒಂಟಿಯಾದ್ರೂ ಅಗ್ನಿ ಕಣೋ, ಅಗ್ನಿ ನನ್ನ ನರ ನಾಡಿಗಳಲ್ಲಿ ಹರಿತಾ ಇರೋದು ರಕ್ತ ಅಲ್ಲ ಕಣೋ, ದೇಶಭಕ್ತಿ. ನೋಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಸಮಸ್ತ ಕನ್ನಡಿಗರ ಬಿಗಿಮುಷ್ಟಿ ನಿನಗೆ ಕಾಣುತ್ತೆ. ಆ ಉಕ್ಕಿನ ಮುಷ್ಟಿಗಳ ಘರ್ಷಣೆಯಿಂದ ಹುಟ್ಟಿರೋ ಪ್ರಚಂಡಾಗ್ನಿ ಕಣೋ ನಾನು. ಜಯ 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 ಪ್ರಿಯ ಭಾರತ ಜನಯಿತ್ರಿ ದಿವ್ಯಧಾತ್ರಿ ಅಂತ ನೀನು ಯಾವ ದಿಕ್ಕಲ್ಲಿದ್ರು ನಿನಗೆ ದಿಕ್ಕಿಲ್ದ ಹಾಗೆ ಮಾಡ್ತೀನಿ. ಸಾರೇ ಜಹಾಸೆ ಅಚ್ಚ ಹಿಂದೂ ಸಿತಾ ಹಮಾರ ಅಂತ ಹಾಡ್ತಾ ನಿನಗೆ ಚರಮಗೀತೆ ಹಾಡ್ತೀನಿ. ನನ್ನ ಹೆತ್ತ ಪೊಲೀಸ್ ತಾಯಿ ಹಾಲಿನ ಋಣ ತೀರಿಸ್ತೀನಿ. ಬಾರೋ
Nobody can cheat Karnataka police. ಥ್ಯಾಂಕ್ ಯು ಮಿಸ್ಟರ್ ಅಗ್ನಿ, ಪೊಲೀಸ್ ಸ್ಟೋರಿಯಲ್ಲಿ ಒಂದು ಹೊಸ ಅಧ್ಯಾಯ ಸೃಷ್ಟಿಸಿದ್ದೀಯ, ಪ್ರಜೆಗಳ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ನಿಂತಿದ್ದೀಯ. ಕೀಪ್ ಇಟ್ ಅಪ್. ವಿ ಆರ್ ಪ್ರೌಡ್ ಆಫ್ ಯು ಅಗ್ನಿ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್.